ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಇಂದಿನ ಕೃಷಿ ಖುಷಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ರೇಖಾ. ನಿಮ್ಮ ಕೃಷಿ ಕುರಿತಾದ ಪ್ರಶ್ನೆಗಳಿಗೆ ಉತ್ತರ ನೀಡೋಕೆ ಡಾಕ್ಟರ್ ವೆಂಕಟರಮಣ ಹೆಗಡೆ, ಪ್ರಧಾನ ಸಂಪಾದಕರು ಫಾರ್ಮ್ ಟಿವಿ, ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನೀವು ಕರೆ ಮಾಡಬೇಕಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ದೂರವಾಣಿ ಸಂಖ್ಯೆಗಳು 8073652196 ಅಥವಾ 9980534320. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಪ್ರಶ್ನೆ ಕೇಳಿ. ಹಾಗೆ ರೋಗ ಕೀಟಗಳ ಸಮಸ್ಯೆ ಇದ್ದಾಗ ಅಥವಾ ನಿಮ್ಮ ಹತ್ರ ಮಣ್ಣು ಪರೀಕ್ಷೆ ವರದಿದ್ದರೆ ನಮಗೆ ಮುಂಚೆನೇ ವಾಟ್ಸಪ್ ಸಂಖ್ಯೆಗೆ ಫೋನ್ ಮಾಡಿ ಕರೆ ಮಾಡಿದರೆ ಒಳ್ಳೆಯದು. ಹಾಗೆ ಕರೆ ಮಾಡಿದಾಗ ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ನಮ್ಮ ಫಾರ್ಮ್ ಟಿ ವಿ ಆ್ಯಪ್ನ ಗುರುತರ ಸಂಖ್ಯೆ ಹೇಳಬೇಕು. ನಾವು ಯಾವಾಗಲೂ ಹೇಳುವಂತೆ ಫಾರ್ಮ್ ಟಿ ವಿ ಆ್ಯಪ್ನಲ್ಲಿ ನೀವು ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀರಾ ಅಂತ ಭಾವಿಸ್ತೀವಿ. ಜೊತೆಗೆ ನಿಮ್ಮ ಕೃಷಿ ಮಿತ್ರರಿಗೂ ತಿಳಿಸಿ. ನಮ್ಮ ಆ್ಯಪ್ನಲ್ಲೇ ಇವಾಗ ಕೃಷಿ ಮಾಸಿಕ ಪತ್ರಿಕೆ ಕೂಡ ಲಭ್ಯ ಇದೆ. ನಮ್ಮ ಸಲಹಾ ಸೇವೆ ಫಾರ್ಮ್ ಟಿ ವಿನಲ್ಲಿ ಕಾರ್ಯಕ್ರಮ ನೋಡೋರಿಗೆ ಮಾತ್ರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ವೀಕ್ಷಕರೇ ನಮಸ್ಕಾರ. ಈಗ ಕೊನೆಯ ಹಂತವರೆಗೆ ನಾನು ರೆಕಾರ್ಡಿಂಗ್ನಲ್ಲಿದ್ದರೆ ಡಾಕ್ಟರ್ ಆನಂದ್ ನಂಜಪ್ಪನವರ ಜೊತೆಗೆ ಪ್ರತಿ ಸರಿನೂ ನಮ್ದು ಇದೇ ಕತೆ ಆಯಿತು, ನೆಗೆಟಿವ್. ಏನಪ್ಪ ಕೇಳಿದರೆ ಮಾವಿನಲ್ಲಿ ರಫ್ತಿನ ಅವಕಾಶಗಳು. ಅವರು ಮೊನ್ನೆ ಅಷ್ಟೇ ಗುಜರಾತಿಗೆ ಹೋಗಿ ಒಂದಿಷ್ಟು ವರ್ಕ್ಶಾಪ್ನಲ್ಲೆಲ್ಲ ಭಾಗವಹಿಸಿ ಬಂದಿದ್ದರು, ಮಾತಾಡ್ತಾ ಇದ್ವಿ. ಮಾವಿನಲ್ಲಿ ನಮ್ಮ ದೇಶದ ಮ್ಯಾಂಜಿಫೆರಾ ಇಂಡಿಕಾವನ್ನು ತಗೊಂಡು ಬ್ರೆಜಿಲ್ನವರ ಇನ್ನೊಂದು ಇಸ್ರೇಲ್ ಅಂತ ಪುಟುಗು ಸಣ್ಣ ಒಂದು ಇಷ್ಟು ಸಣ್ಣ ದೇಶದವರು ಎಕ್ಸ್ಪೋರ್ಟ್ ಮಾಡ್ತಾರೆ, ನಾವು ಮಾಡ್ತಾ ಇಲ್ಲ. ಏನಕ್ಕೆ? ಮತ್ತದೇ ನಾವು ಅದಕ್ಕೆ ಹೇಳಿದ್ವಿ, ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ನಮ್ಮ ಟಿ ವಿ ಸಮೇತ ಎಲ್ಲ ಕಡೆ. ರೈತರಾಗಿರುವ ರೈತರು ಬೇಕಾಗಿದ್ದಾರೆ. ಈಗೇನಾಗಿದೆ, ಮಾವಿನಲ್ಲಂತೂ ಅದು ಜಮೀನು ಯಾರದ್ದು, ಬೆಳೆ ಮರ ಗಿಡ ನೆಟ್ಟವರು ಯಾರೋ, ಆಮೇಲೆ ಅದನ್ನ ಭಾಗವಂತರಿಗೆ ಯಾರಿಗೋ ಕೊಡೋದು, ಎಲ್ಲ ಮಿಸ್ಮ್ಯಾನೇಜ್ಮೆಂಟು. ಅತ್ಯುತ್ತಮವಾಗಿ ಬೆಳೆ ಬೆಳೆಯೋಕ್ಕೆ ಅವಕಾಶ ಇದ್ರೂ ಕೂಡ ನಾವು ಇಳುವಿಗೆ ಪ್ರೊಡಕ್ಷನಲ್ಲಿ ಮಾವಿನಲ್ಲಿ ನಂಬರ್ ಒಂದು ಇದ್ದೀವಿ. ಹೀಗೆ ವಾಲ್ಯೂಮ್ನಲ್ಲಿ ಸುಮ್ಮನೆ ಗುಡ್ಡೆ ರಾಶಿ ಹಾಕೋದು, ಅರ್ಧ ಕುಳಿತದೆ, ಅರ್ಧ ತಿಂತಾರೆ, ಅರ್ಧ ಬಿಡ್ತಾರೆ, ಅರ್ಧ ಹುಳ, ಅದನ್ನು ನಿಜವಾದದನ್ನ ಇದನ್ನು ಬೆಳೆಸ್ಕೊಳ್ಳೋದಿಲ್ಲ. ಆಮೇಲೆ ಕೃಷಿಯಲ್ಲಿ ಲಾಭ ಇಲ್ಲ ಅಂತ ಗದ್ದಲ ಮಾಡೋದು, ಪುಕ್ಕಟ್ಟೆ ಅದನ್ನು ಕೊಡಿ, ಈ ಪುಕ್ಕಟ್ಟೆ ಇದನ್ನು ಕೊಡಿ, ಇದೇ ಆಗಿದೆ ನಮ್ಮ ಕತೆ ಎಲ್ಲ ಬೆಳೆಗಳಲ್ಲೂ. ಬರೀ ಇದೊಂದೇ ಅಂತಲ್ಲ, ಆಯಿತು ಎಕ್ಸ್ಪೋರ್ಟ್ ಒಮ್ಮೆ ಮಾಡಲಿಲ್ಲ ಅಂದರೂ ಎಲ್ಲರೂ ವ್ಯವಸ್ಥಿತವಾಗಿ ಬೆಳೆಸಿದರೆ ಜನ ಹೆಚ್ಚಿಗೆ ದುಡ್ಡು ಕೊಡೋಕ್ಕೆ ರೆಡಿ ಇದ್ದಾರೆ ಗ್ರಾಹಕರು, ಬಟ್ ನಾವು ಮಾಡೋಕ್ಕೆ ರೆಡಿ ಇಲ್ಲ. ಈ ಪರಿಸ್ಥಿತಿ ಒಂಥರ ನಿರಾಶಾದಾಯಕ ಇದು, ಬಟ್ ನಾವು ಅದೇ ಅದನ್ನು ಈಗ ಚರ್ಚೆ ಮಾಡ್ತಾಯಿದ್ವಿ. ಏನಿವೆ ಈಗ ಇವತ್ತು ಫಾರ್ಮ್ ಟಿವಿಲಿ ಹೋಗಿರೋ ಕಾರ್ಯಕ್ರಮಗಳನ್ನು ನೋಡೋಣ. ರೇಷ್ಮೆಯಲ್ಲಿ ರೋಗ ಕೀಟ ನಿಯಂತ್ರಣ ಮತ್ತು ಆರ್ಥಿಕತೆ, ಶ್ರೀ ಎಂ ವೆಂಕಟೇಶ್ ಬಂಗಾರಪೇಟೆ. ಭಾಳ ವ್ಯವಸ್ಥಿತವಾಗಿ ಮಾಡಿದಂಥ ರೈತರು. ಈ ಸರಣಿ ಮುಗಿಯೋಕ್ಕೆ ಬಂತು, ಇನ್ನೊಂದು ಕಾರ್ಯಕ್ರಮ ಅವ್ರದ್ದೇ ಇದೆ. ಉಳಿದಂತೆ ರೇಷ್ಮೆ ಅತ್ಯುತ್ತಮ ರೈತರನ್ನು ಹುಡುಕಿ ಮಾಡಿ ಕಾರ್ಯಕ್ರಮ ಮಾಡಿದ್ದೀವಿ, ಒಂದು ನಾಲ್ಕಾರು ಕೊಟ್ವಿ. ಎರಡನೇ ಕಾರ್ಯಕ್ರಮ ತಿನ್ನುವ ಬಿಲ್ವ ಫಲ ಮತ್ತು ಬೇಲದ ಹಣ್ಣು, ಡಾಕ್ಟರ್ ಎಸ್ ವಿ ಹಿತ್ಲಮನಿ. ಇದು ನೋಡಿ ಅಪರೂಪದ ಹಣ್ಣು, ಏನೇನು ಅವಕಾಶಗಳಿದೆ. ಕೆಲವರು ಈಗಾಗಲೇ ಮಾಡ್ತಾ ಇದ್ದಾರೆ, ಹೊಸದಾಗಿ ಇವೆಲ್ಲ ಚಾಲ್ತಿಗೆ ಬರ್ತಾ ಇದ್ದಾವೆ. ಆ ಥರದನ್ನು ಹುಡುಕಿ ಹುಡುಕಿ ಹಿತ್ಲಮನಿ ಸರ್ ನಮಗೆ ಕೊಡ್ತಾ ಇದ್ದಾರೆ. ನೋಡಿ ಕೃಷಿ ಖುಷಿ ನೇರ ಪ್ರಸಾರ ಕೂತಿದ್ದೀವಿ. ಇನ್ನು ನಾಳೆಯ ಕಾರ್ಯಕ್ರಮಗಳಿಗೆ ಬಂದರೆ ಸಮೃದ್ಧ ರೇಷ್ಮೆ ಇಳುವರಿಗೆ ವ್ಯವಸ್ಥಿತ ಹಿಪ್ಪು ನೇರಳೆ, ಶ್ರೀ ಎಂ ವೆಂಕಟೇಶ್ ಬಂಗಾರಪೇಟೆ. ಸೇಮ್ ಇದೇ ರೈತರದ್ದು ಮೂರನೇ ಕಾರ್ಯಕ್ರಮ ಅವ್ರದ್ದು. ಭಾಳ ವ್ಯವಸ್ಥಿತವಾಗಿ ರೇಷ್ಮೆ ಮಾಡಿದ್ದಾರೆ, ಅದಕ್ಕೆ ಸರಿಯಾಗಿ ಅದಕ್ಕೆ ಮ್ಯಾಚಿಂಗು ಹಿಪ್ಪು ನೇರಳೆಯನ್ನು ಮಾಡಿದ್ದಾರೆ, ಅದು ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮ ಡಬಲ್ ಬೀನ್ಸ್ ಮತ್ತು ಲಿಮಾ ಬೀನ್ಸ್, ಡಾಕ್ಟರ್ ಎಸ್ ವಿ ಹಿತ್ಲಮನಿ. ಇದು ಡಬಲ್ ಬೀನ್ಸು ಮೇಲ್ನೋಟಕ್ಕೆ ನಮಗೆ ಗೊತ್ತು, ಆದರೆ ಅದರ ಅವಕಾಶಗಳು ಏನೇನಿದೆ, ತಳಿಗಳು ಏನಿದೆ, ಪರಿಸ್ಥಿತಿ ಏನಿದೆ, ಅದೆಲ್ಲ ಭಾಳ ವ್ಯವಸ್ಥಿತವಾಗಿ ಹೇಳಿದ್ದಾರೆ. ನೋಡಿ ನಾಳೆ ಸ್ವಾಭಾವಿಕ ಭಾನುವಾರ ಇರೋದಕ್ಕೆ ಕೃಷಿ ಖುಷಿ ನೇರ ಪ್ರಸಾರ ಇರೋದಿಲ್ಲ, ಎರಡು ರೆಕಾರ್ಡೆಡ್ ಕಾರ್ಯಕ್ರಮ ಮಾತ್ರ ಹೋಗುತ್ತೆ. ತೊಗೊಂಬಿಡಿ, ಕಾಲ್ ತೊಗೊಂಬಿಡಿ. ಕ್ಯೂ ಆಯಿತು. ಯಾರು? ಹಲೋ, ವೀರೇಂದ್ರ ಅವರೇ ನಮಸ್ಕಾರ. ವೀರೇಂದ್ರ ಪೂಜಾರ? ಪೂಜಾರ. ಪೂಜಾರ್ ಕೇಳಿ. ಓಕೆ, ನೋಡುವ. ವೀರೇಂದ್ರ ಪೂಜಾರ್. ಓಕೆ, ಹಾಂ ಇಲ್ಲಿದೆ. ಓಕೆ, ಹಾಂ ಇದು. ಓಕೆ, ಎಷ್ಟು ಗಿಡಕ್ಕೆ ಬಂದಿದೆ ಹಿಂಗೆ? ಅದು ಎಲ್ಲ ಆಲ್ಮೋಸ್ಟ್ ಒಂದು 30-40% ಗಿಡಕ್ಕೆ ಕೊಡ್ತೀವಿ ಸರ್. ಅದು ಇದು ಅಂತ ಮೇಜರ್ ಏನು ನೋಡಿ, ಮೂಲಿ ಮಿಲಿ ಬಗ್ ಬಂದಿದೆ. ಇದು ಮಿಲಿ ಬಗ್ಗು ಸ್ಕೇಲ್ಸು ಅವೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಒಂದೇ ವರ್ಗದವು. ಇದಕ್ಕೆಲ್ಲ ಏನು ಮಾಡೋದು ಬೇಡ್ರಿ, ಇದೇನು ಕಮರ್ಷಿಯಲ್ ಡ್ಯಾಮೇಜ್ ಮಾಡೋದಿಲ್ಲ, ಹಳೆ ಕಾಲದಿಂದನೂ ಇರ್ತಿದ್ವು.
ಬಟ್ ಇದು ಹೊಸ ಹೊಸ ಗಮನಕ್ಕೆ ಬರ್ತಾ ಇದೆ. ಆಮೇಲೆ ಅದಕ್ಕಿಂತ ಮೇಲೆ ಮತ್ತೊಂದು ಅದೇ ಅದೇ ಸಮಸ್ಯೆಗೆ ಹಾಕಿದ್ದೆ ಅಂತ ಮತ್ತೊಂದು ಮರ ಹಾಕಿದ್ರಲ್ಲ ಮೂರು ಗುಣ ಇದ್ದಿದ್ದು. ಹಾಂ ಸರ್, ಅದು ಅದೇ ಸಮಸ್ಯೆ ಇದೆ ಸರ್. ಅದೊಂಥರ ಇದ್ರ ಒಂಥರ ಮೇಲ್ಗಡೆ ಇದು ಕುಂತ ಕುಂತಿದೆ ಸರ್. ಅದು ಅದೇ ಇದಕ್ಕೆ ಅದೇ ಅದು ಇದ್ರ ಮೇಲಲ್ವಾ ಎಲೆ ಮೇಲಲ್ವಾ ಸ್ಕೇಲ್ಸ್ ಇದೆ. ಸ್ಕೇಲ್ ಇದೆ ಇದಕ್ಕೆ ಕಮರ್ಷಿಯಲ್ ಡ್ಯಾಮೇಜ್ ಮಾಡೋದಿಲ್ಲ, ಏನು ಮಾಡೋದು ಬೇಡ. ಮತ್ತೆ ಸ್ಕೇಲ್ಗಳಿಗೆ ಅಂದರೆ ಅದು ಇದು ಕವಚ ಇರ್ತದೆ ಅದ್ರ ಮೈ ಮೇಲೆ, ಆದರೆ ಅದಕ್ಕೆ ನೀವು ಅಂತ ಎಲ್ಲ ಏನು ಸ್ಪ್ರೇ ಮಾಡಿರಲ್ಲ ಹೋಗೋದಿಲ್ಲ. ನಮ್ಮ ಈ ಇದಕ್ಕೆ ಏನು ನಿಮ್ಮ ಈ ವೈಟ್ ವೈಟ್ ಇದೆಯಲ್ವಾ, ಇದಕ್ಕೆ ನೀವು ಇದನ್ನ ನೀರಿಗೆ 1 ಲೀಟರ್ ನೀರಿಗೆ ಒಂದು 5-10 ml ಶಾಂಪು, ಆಮೇಲೆ ಒಂದು 5 ml ಬೇವಿನೆಣ್ಣೆ ಹಾಕಿ ಪವರ್ ಸ್ಪ್ರೇಯರ್ನ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗ್ತದೆ. ಆದರೆ ಅದನ್ನು ಮಾಡೋ ಅಗತ್ಯ ಇಲ್ಲ. ನೀವು ನಿಮಗೆ ಸ್ಪ್ರೇ ಮಾಡೋದಕ್ಕೂ ಖರ್ಚು ಬರ್ತದೆ, ಏನಿಲ್ಲ ಲೇಬರ್ ಖರ್ಚು ಬರ್ತದೆ. ಅಲ್ಲಿ ನಿಮಗೆ ಅಂಥ ಯಾವುದೇ ಕಮರ್ಷಿಯಲ್ ಡ್ಯಾಮೇಜ್ ಆಗೋದಿಲ್ಲ, ಹಂಗೆ ಏನು ಮಾಡೋದು ಬೇಡ. ಅದು ಏನು ಸಮಸ್ಯೆ ಇಲ್ಲ. ಇನ್ನೂ ಇಲ್ಲ ಎಲ್ಲೂ ಇದು ಕಮರ್ಷಿಯಲ್ ಡ್ಯಾಮೇಜ್ ಇದುವರೆಗೆ ಮಾಡಿದ ವರದಿ ಇಲ್ಲ, ಹಂಗೆ ಏನು ಮಾಡೋದು ಬೇಡ. ಇಲ್ಲ ಇಲ್ಲ ಇಲ್ಲ, ಇದು ಇವತ್ತಿನವರೆಗೂ ಎಲ್ಲಿ, ಇದು ಬಹಳ ಹಳೆ ಕಾಲದಲ್ಲಿ ನಮ್ಮ ಸಾಂಪ್ರದಾಯಿಕ ತೋಟಗಳಲ್ಲಿ ನಾವೆಲ್ಲ ಚಿಕ್ಕವರು ಇದ್ದಾಗಿಂದ ನೋಡ್ತಾ ಇದೀವಿ. ಸ್ಕೇಲು ಸ್ಕೇಲ್ ಅಂತಿದ್ ಮಿಲಿ ಬಗ್ಗು ಏನು ಅವಾಗ ಬರ್ತಿರ್ಲಿಲ್ಲ, ಬಟ್ ಸ್ಕೇಲ್ ಈ ವೈಟ್ ಇದ್ದಿದ್ದಲ್ಲ ಇದು ಇದನ್ನೇ ಮಿಲಿ ಬಗ್ಗು. ಆಮೇಲೆ ಈಗೆಲ್ಲ ಇದು ಬಂದಿದೆ ವೈಟ್ ಫ್ಲೈ, ಅದು ಇನ್ನೂ ನಮ್ಮಲ್ಲೆಲ್ಲ ಅಡಿಕೆಗೆ ಬಂದಿಲ್ಲ. ಈ ಇದು ನಮ್ಮ ಸಿಟಿ ಒಳಗಿನ ಅಡಿಕೆ ವರ್ಗದ ಈ ಶೋ ಗಿಡಗಳು ಏನಿರ್ತವೆ ರಿಕ್ಯುಲೇಟರ್ಸ್ ಫಾರ್ಮ್ ಅಂತಿಂತವು, ಅದ್ರ ಮೇಲೆ ಸಿಕ್ಕಾಬಿಟ್ಟೆ ಬಂದಿದೆ ಸ್ಪೈರ್ಲಿಂಗ್ ವೈಟ್ ಫ್ಲೈ. ಅದು ಆಂಧ್ರ ಪ್ರದೇಶದಲ್ಲಿ ತೆಂಗು ಮತ್ತು ಅಡಿಕೆನಲ್ಲಿ, ತೆಂಗು ಮತ್ತು ಆಯಿಲ್ ಪಾಮ್ನಲ್ಲಿ ಬಂದಿದೆ, ನಮ್ಮಲ್ಲೂ ತೆಂಗಿನಲ್ಲೆಲ್ಲ ತುಂಬ್ಕೊಂಡಿದೆ, ಬೇರೆ ಬೇರೆ ಎಲ್ಲ ಬೆಳೆಗಳು ಬಂದಿದೆ. ಅಡಿಕೆ ಮೇಲೆ ಇನ್ನೂ ನಾವು ಕಮರ್ಷಿಯಲಿ ಯಾವ ತೋಟದಲ್ಲೂ ನಾನು ನೋಡಿಲ್ಲ ಇನ್ನೂ. ಅದು ಅದು ಬಂದರೆ ಒಂದು ಮಟ್ಟಕ್ಕೆ ಇಳುವರಿ ಹೊಡೆತ ಕೊಡ್ತದೆ. ಬಟ್ ಇದು ಇದು ಎಲೆ ಮೇಲೆ ಇಲ್ಲ, ನೀವು ಹೋಲ್ಸಿ ನೋಡಿ, ಬರೀ ಗೊನೆ ಮೇಲೆ ಮಾತ್ರ ಇರ್ತದೆ ಇದು. ಅದೇ ಹಾಗಾಗಿ ಇದಕ್ಕೇನು ಮಾಡಿ ಸದ್ಯಕ್ಕೇನು ಮಾಡೋಕ್ಕೆ ಹೋಗ್ಬೇಡಿ. ಅದೇನಾದ್ರು ಇನ್ನೂ ವಿಪರೀತ ಆಗಿ ನಿಮ್ಮ ಇದಕ್ಕೇನು ಪ್ರಾಬ್ಲಮ್ ಆಗತ್ತೆ ಹೇಳುವಂಥ ಕಾರಣ ಕಂಡ ಬಂದಲ್ಲಿ ಅವಾಗ ನೋಡೋಣ. ಹ್ಞೂ ಓಕೆ ಓಕೆ. ಇಲ್ಲಿ ಹೋಗಿ ಇದಾ, ಹಾಂ ಇದು ಫಣಿಯೂರು ಒಂದೇ ರೀ. ಅಂದರೆ ಆ್ಯಕ್ಚುಲಿ ಹಾಗೆ ನಾವು ಎಲೆ ನೋಡಿ ಹಾಗೆ ನೇರವಾಗಿ ಹೇಳೋಕ್ಕಾಗಿಲ್ಲ, ಬಟ್ ಇದು ಫಣಿಯೂರೊಂದು ಕರೆಕ್ಟ್ ಈ ನಿಮ್ಮ ಇಸ್ಪೀಟ್ ಎಲೆ ಮೇಲೆ ಅದೇನೋ ಏನೋ ಕಳ ಏನಂತೀರಿ, ಆಟಿನ ಕಳವ ನನಗೂ ಹೆಸರು ಗೊತ್ತಿಲ್ಲ. ಇದೇ ಥರದ ಒಂದು ಆಕಾರ ಇರ್ತದಲ್ವಾ, ಕರೆಕ್ಟ್. ನೀವು ಇಸ್ಪೀಟ್ ಆಡ್ತೀರಾ ಗೊತ್ತಾ? ಗೊತ್ತಿಲ್ಲ, ಅದರಲ್ಲಿ 4 ಇರ್ತದೆ ನನಗೂ ಗೊತ್ತಿಲ್ಲ. ಅದೇ ಆಕಾರದ್ದಿರುತ್ತೆ ಇದು ಫಣಿಯೂರ್ ಒಂದು 199, ಉಳಿದವೆಲ್ಲ ಸಾಮಾನ್ಯ ಉದ್ದ ಎಲೆ ಇರ್ತದೆ. ಎಲ್ಲಿ ತಂದ್ರಿದ್ನ ತಂದ್ರ ತರಕ್ ಹೋಗಿದ್ರೆ ಇವಾಗ ನಾಳೆ ಹೋಗ್ಬೇಕಂತ ಸಾಗರದಲ್ಲಿ ಸಹ್ಯಾದ್ರಿ ನರ್ಸರಿಯಲ್ಲಿ ಸರ್ ಒಂದು 10,000 ಇದೆ ಸರ್ ಅದು ಫಣಿಯೂರ್ ಒಂದು. ಎರಡು ಮೂರು ಕಟಿಂಗ್ಸ್ ಇದೆ ಅಂತ ಅದ್ರ ಹತ್ರ ಇದೆ ಸರ್. ಸತ್ಯಾದ್ರಿ ನರ್ಸರಿ ಸತೀಶ್ ಹೆಗಡೆ ಹತ್ರ ಇಲ್ಲ ಸರ್, ಅದು ಒಂದೊಂದೇ ಕಟಿಂಗ್ಸ್ ಅದರಲ್ಲಿ ಎಲೆ ಸರಿಯಾಗಿ ಅದಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಸರ್ ಅದು. ಅವ ಪಕ್ಕ ಅಣ್ಣ ತಮ್ಮ ಅವು ಸಹ್ಯಾದ್ರಿ. ಎಷ್ಟು ಗಿಡಕ್ಕೆ ಎಷ್ಟು ಹೇಳಿದ್ರು ರೇಟು? ಅಲ್ಲ 15 ರೂಪಾಯಿ ಸರ್ ಅವರು. ಈ ವರ್ಷ 15 ಇದೆ ರೀ, ಸ್ವಲ್ಪ ಚೌಕಾಸಿ ಮಾಡಿ ಕೊಡ್ತಾರೆ, 1 ರೂಪಾಯಿ ಬಿಡ್ತಾರೆ. ಅರೆ ಈಗ ಶಾರ್ಟೇಜ್ ಆಗಿದೆ ಅಂತ ಏನು ಮಾಡಲಿಕ್ಕಿಲ್ಲ, ಬಟ್ ಈ ವರ್ಷ ಕಾಮನ್ ಆಗಿ 15 ಆಗಿದೆ. ಇವತ್ತಿನ ಲೇಬರ್ ಕಾಸ್ಟಿಗೆ ಹೋದ್ರೆ ಶಾದಿ ಮುರಿದು ಈ ವರ್ಷ 15 ಆಗಿದೆ. ಇದು ಫಣಿಯೂರು ಒಂದು, ಇದರಲ್ಲಿ ಒಂದು ಮತ್ತು ಆ ನರ್ಸರಿ ಏನಿದ್ದಾರೆ ಅವರು ಭಾಳ ಪಳಗದವ್ರು ಇದ್ದಾರೆ, ಅವ್ರು ಸಾಮಾನ್ಯವಾಗಿ ಇದು ಮಾಡೋದಿಲ್ಲ ತಳಿಗಿಳಿ, ಇದರಲ್ಲೆಲ್ಲ ಕನ್ಫ್ಯೂಸ್ ಮಾಡೋದಿಲ್ಲ. ಈ ಕೆಲವು ಅಪರೂಪದ ತಳಿಗಳನ್ನೆಲ್ಲ ನಂಬೇಡಿ, ಯಾರು ಹೇಳಿದ್ದು ನಂಬೇಡಿ. ಫಣಿಯೂರು ಒಂದು ಅದು ಏಕದಮ್ ಇದು ರೇಷನ್ ಅಕ್ಕಿ ಇದ್ದಾಗೇನೆ, ಇದನ್ನು ಯಾರು ಸುಳ್ಳು ಹೇಳೋಕ್ಕೆ ಚಾನ್ಸ್ ಇಲ್ಲ, ಯಾಕೆ ಅಗತ್ಯ ಇಲ್ಲ ಅಷ್ಟು. 95% ಬರೀ ಇದೇ ಇದೆ. ಇದು ಫಣಿಯೂರು ಒಂದು ಗಿಡನೂ ಚೆನ್ನಾಗಿದೆ, 15 ಏನು ಚೌಕಾಸಿ ಮಾಡಿ 14 ಕೊಟ್ಟರೆ ತಮ್ಮನ್ನಿ, ಸಮಸ್ಯೆ ಇಲ್ಲ. ಇವ್ರನ್ನ ಈ ನರ್ಸರಿ ನೋಡಿಲ್ಲ, ಇವರು ಪ್ರಾಮಾಣಿಕರು, ಏನು ಸಮಸ್ಯೆ ಇಲ್ಲ. ಏನು ಮಾಡಿ, ಮತ್ತೆ ಮಿಸ್ ಕಾಲ್ಗಳಿದೆ. ಚೆನ್ನಪ್ಪ ಫಸ್ಟ್ ಕಾಲ್ ಮಾಡಿದ್ರಲ್ಲ. ಹಲೋ ಚೆನ್ನಪ್ಪ ರೇ, ನಮಸ್ಕಾರ ಸರ್. ಕೇಳಿ ಸರ್, ಲಾಸ್ಟ್ ಟೈಮ್ ಇದು ಅಡಿಕೆ ಗೊಬ್ಬರ ಹಾಕ್ಬೇಕಾದ್ರೆ ಎರಡು ಸಲ ಕೊಡಿ ಅಂತ ಮೇನಲ್ಲಿ, ಮತ್ತೆ ಅಕ್ಟೋಬರ್ 8ರಲ್ಲಿ 125 ಈಗ ಅದ್ರ ಬದಲಿಗೆ ತಾವು ಮೊನ್ನೆ ಯಾರೋ ಕೇಳ್ತಾ ಇದ್ದಾರೆ ಕೇಳಿಸ್ಕೊಂಡೆ, ಈಗ 10-26 ಸ್ವಲ್ಪ
ನಿಮ್ ಪರವಾಗ ನಾವು ಮಾಡಿದ್ರೆ ಎಲ್ಲಾ ಕೆಮಿಕಲ್ ಗೊಬ್ಬರ ಒಂದೇ. ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ನೀವು 140 ನೈಟ್ರೋಜನ್ ಎನ್ ಪಿ ಕೆ ಬೇಕದಕ್ಕೆ, ಎನ್ ಪಿ ಕೆ 140 ಅದನ್ನ ನಾವು 2 ಸರಿ ಡಿವೈಡ್ ಮಾಡಿದಾಗ ಏನಾಯ್ತು, 50 20 70. ಅದನ್ನು ನೀವು ಲೆಕ್ಕಾಚಾರ ಅಟ್ಲೀಸ್ಟ್ ಸಾಧಾರಣ ಮ್ಯಾಚ್ ಆಗುವಂಗೆ, ಈಗ 10 26 26 ಅಂದ್ರೆ ಏನು, 10 ನೈಟ್ರೋಜನ್ನು, 26 ಫಾಸ್ಫರಸ್ಸು, 26 ಪೊಟ್ಯಾಷ್ ಅಲ್ವಾ. ಅದಕ್ಕೆ ನೀವು ಮ್ಯಾಚಿಂಗ್ ಫಂಡ್ ಈ ಗೌರ್ಮೆಂಟ್ ಇದರಲ್ಲೆಲ್ಲ ಕೊಟ್ಟಂಗೆ ಮ್ಯಾಚಿಂಗ್ ನೀವು ಯಾವ ಗೊಬ್ಬರ ಸೇರಿಸಿದ್ರೆ ಹತ್ತತ್ರ ಬರುತ್ತೆ ಅಂತ ನೋಡಿ, ನಿಮಗೆ ಯಾವ ಕೆಮಿಕಲ್ ಫರ್ಟಿಲೈಸರಲ್ಲಿ ಇದು ಅದು ಬೇರೆ ಅಂತಿಲ್ಲ, ನೈಟ್ರೋಜನ್ ನೈಟ್ರೋಜನ್ನೇ, ಫಾಸ್ಫರಸ್ ಫಾಸ್ಫರಸ್ಸೇ. ಕೆಲವು ಈಗ ನೀವು ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕಿದಾಗ ಅದರಲ್ಲಿ ಸಲ್ಫರ್ ಅಂತ ಎಡಿಷ್ನಲ್ ಒಂದಿಷ್ಟು ಬೆನಿಫಿಟ್ ಸಿಗುತ್ತೆ ಆಯಿತಾ. ಹಾಗೆ ನೀವು ಅದನ್ನು ಯಾವುದು ಹಾಕಿದ್ರು, ಯಾವ ಬ್ರ್ಯಾಂಡು, ಈ ಅಧಿಕೃತ ಬ್ರ್ಯಾಂಡ್ಗಳಲ್ಲಿ ಯಾವುದೇ ಬ್ರ್ಯಾಂಡು, ಆಮೇಲೆ ಯಾವುದೇ ಗ್ರೇಡು, ಇದಕ್ಕೆಲ್ಲ ಈ ಹತ್ತು ಅದೆಲ್ಲ ಗ್ರೇಡ್ ಅಂತ ಹೇಳ್ತಾರೆ. ಯಾವ್ದು ಹಾಕಿದ್ರು ನಿಮಗೇನು ವ್ಯತ್ಯಾಸ ಇಲ್ಲ, ನೀವು ಅದರ ಪೋಷಕಾಂಶದ ಪ್ರಮಾಣವನ್ನು ನೀವೇ ಪಟ್ಟಿ ಪೇನ ತಗೊಂಡು ಲೆಕ್ಕ ತೆಗೆದು ಸಾಧ್ಯ ಆದಷ್ಟು ಮ್ಯಾಚ್ ಮಾಡಿ ಹಾಕಿದ್ರೆ ಆಯಿತು. ಹಾಕಿ ಸರ್, ಈಗ ಕರೆಕ್ಟ್ ಇದೆ, ಮಾಯಿಶ್ಚರ್ ಕರೆಕ್ಟ್ ಇದೆ. ಇನ್ನು ತೀರಾ ಲೇಟ್ ಮಾಡಿದ್ರೆ ಆಮೇಲೆ ಈ ವರ್ಷಕ್ಕೆ ಅದು ಬಳಕೆ ಆಗೋದಿಲ್ಲ. ನೀವು ಕೊಡಿ ಕೊಡಿ ಕರೆಕ್ಟ್ ಕರೆಕ್ಟ್ ಸೀಸನ್ನಿಗೆ, ಯಾಕೆಂದರೆ ಇಲ್ಲ ಸರಿ ಇರ್ತೀನಿ. ಈಗ ಅಡಿಕೆ ಬೆಳೀತಾ ಇದ್ದಿದ್ದು ಬೆಳಿಗ್ಗೆ ಏನು ಪ್ರಯೋಜನಕ್ಕಿಲ್ಲ, ಆದರೆ ಈಗ ನೀವು ಕೊಡೋದು ಪಾಲು ಏನಿದೆ ಅದು ಒಳಗಿನ ಒಳಗೆ ಸಿಂಗಾರ ರೆಡಿ ಆಗ್ತಾ ಇದೆ. ಫ್ಲವರ್ ಪ್ರೈಮೋರ್ಡಿಯನೈಸೇಷನ್ ಅಂತ ಹೇಳ್ತೀವಿ ನಾವು, ಅದೇನು ಕೇಳಿದೆ 3 ವರ್ಷದ. ಹಂಗಿದ್ರೆ ಇನ್ನು ಟೈಮ್ ಇದೆ, ಅದು ಕೊಡಿ ಒಂದು ಕೊಡಿ ಸರ್. ಈಗ ಕರೆಕ್ಟ್ ಮಾಯಿಶ್ಚರ್ ಇದಕ್ಕೆ ಬೆಳವಣಿಗೆ ಹೆಲ್ಪ್ ಆಗ್ತದೆ. ಈಗ ಹಳೆ ತೋಟಕ್ಕೆಲ್ಲ ಈಗೆಲ್ಲ ಕಾಯಿ ಬೆಳೀತಲ್ಲ ಅಂತಂದರೆ ಗಿಡದ ಬೆಳವಣಿಗೆ ಆಗಬೇಕು, ಒಳಗಿನ ಹೂವು ತಯಾರಾಗಬೇಕು, ಅದು ಅಬಲ್ಟ್ ಆಗಬಾರ್ದು, ಮುಂದೆ ಬೆಳೆ ಬರಬೇಕಲ್ವಾ. ಆ ದೃಷ್ಟಿಯಿಂದ ಈಗ ಸರ್ ಮಾಯಿಶ್ಚರ್ ಇದೆ, ವಾತಾವರಣ ಕರೆಕ್ಟ್ ಇದೆ, ಈಗ ಕೊಡಿ ಸರ್. ಕಾಫಿಗೆ ಎಷ್ಟು ಗ್ರಾಮ್ ಕೊಡ್ಬೇಕು ಸರ್, ಕಾಫಿಗೆ ಮೆಣಸಿಗೆ? ಕಾಫಿ ಹೋದ ವರ್ಷ ರೇಟ್ ಇದೆ, ಮೆಣಸು ಈ ವರ್ಷ ರೇಟ್ ಇದೆ. ಕಾಫಿ ಎಷ್ಟು ಹೈಟ್ ಬಂತೆ, ಎಷ್ಟು ಬಂದಿದೆ ಹೈಟು? ಕಾಫಿಗೆ ನೀವೊಂದು 75 ಗ್ರಾಮ್ನಿಂದ 100 ಗ್ರಾಮ್ನವರೆಗೆ ಹೋಗ್ಬೋದು. ಇದೇ ಮಿಕ್ಸರು ನೀವು ಅಡಿಕೆಗೆ ಏನು ಕಾಂಬಿನೇಷನ್ ಮಾಡ್ತೀರ ಅದನ್ನೇ ಕೊಡಿ, ಅದಕ್ಕೆಲ್ಲ ಏನಂತ ನಿರ್ದಿಷ್ಟವಾಗಿ ಹುಡ್ಕೊಂಡು ಹೋಗೋದು ಬೇಡ. ಕಾಳುಮೆಣಸಿಗಂತೂ ಅಡಿಕೆದೆ ಸೇಮ್ ಕಾಂಬಿನೇಷನ್ನು ಅಡಿಕೆ, ಬಟ್ ಕಾಳುಮೆಣಸಿಗೆ 50 ಗ್ರಾಮ್ ಕಾಳುಮೆಣಸಿನ. ಈಗ ನೀವು ಅಡಿಕೆ ಮರದ ಮೇಲೆ ಕಾಳುಮೆಣಸು ಹಾಕಿರ್ತೀರಲ್ವಾ, ಆ ಕಾಳುಮೆಣಸಿನ ಬುಡ ಓಕೆ ಅಂದರೆ ಕಾಳುಮೆಣಸಿನ ಬಳ್ಳಿ ಎಲ್ಲಿ ನೆಟ್ಟಿದ್ದೀರ ಅಲ್ಲಿಂದ ಕೊನೆಯ ಪಕ್ಷ 6 ಇಂಚು ದೂರದಲ್ಲಿ, ಅದೇ ಅದ್ರದ್ದು ಬೇರೆ ಸ್ವಲ್ಪ ಸೆನ್ಸಿಟಿವ್ ಬಾಡ ಹೋಗ್ತದೆ. ನೀವು ಹನಿ ಹೆಚ್ಚು ಡೋಸ್ ಆದರೆ 50 ಗ್ರಾಮ್ ಸಾಕು, 50 ಸಾಕು ಸರ್, 50 ಸಾಕು. ಕಾಫಿಗೆ ಮಾತ್ರ ಗಿಡದ ಪರಿಸ್ಥಿತಿ ನೋಡಿಕೊಂಡು 75 ಗ್ರಾಮ್ನಿಂದ 100 ಗ್ರಾಮ್ವರೆಗೆ ಹೋಗ್ಬೋದು, ಏನು ತಪ್ಪಿಲ್ಲ. ಕಾಫಿಗೆ ಏನು ಸಮಸ್ಯೆ ಇಲ್ಲ, ಚೆನ್ನಾಗಿ ಬೆಳೀತದೆ. ಯಾವುದಕ್ಕೆ ಅಲ್ಲ ಸರ್ ಅದೇನು ಸರ್ ಸರ್ ರಾಗಿಗೆಲ್ಲ ಫರ್ಟಿಲೈಸರ್ ಕೊಡೋ ಪದ್ಧತಿನೇ ಇತ್ತೀಚೆಗೆ ಬಂದಿದೆ, ಇಲ್ಲಾದ್ರೆ ಯಾರೂ ಕೊಡ್ತಿರ್ಲಿಲ್ಲ. ಯಾವ ಫರ್ಟಿಲೈಸರ್ ಕೊಟ್ಟರು ವರ್ಕ್ ಆಗುತ್ತೆ. ಆದರೆ ಒಂದು ನೆನ್ಪಿಟ್ಟಿರಿ ಸರ್, ಈಗ 10 26 26 ಅಂದರೆ ಏನಕ್ಕಿದೆ, ನೈಟ್ರೋಜನ್ ಕಡಿಮೆ ಇದೆಯಲ್ವಾ. ಆವಾಗ ಈ ಭತ್ತ ಇರ್ಬೋದು, ರಾಗಿ ಇರ್ಬೋದು, ಇದೆಲ್ಲ ನಾಟಿ ಮಾಡಿದ ಅಥವಾ ಬಿತ್ತನೆ ಆಗಿ 1 ತಿಂಗಳ 1.5 ತಿಂಗಳ ಹಂತದಲ್ಲಿ ಅದರ ವೆಜಿಟೇಟಿವ್ ಗ್ರೋತ್ಗೆ ಹೆಚ್ಚಿಗೆ ಬೇಕಾಗೋದು ನೈಟ್ರೋಜನ್ನು. ಆವಾಗೇನು ಕೇಳಿದರೆ ನೀವು 10 26 26 ಕೊಟ್ಟರೆ ಫಾಸ್ಫರಸ್ಸು ಬೇಕಾದಷ್ಟು ಆಯಿತು, ಪೊಟ್ಯಾಷು ಬೇಕಾದಷ್ಟು ಆಯಿತು, ನೈಟ್ರೋಜನ್ ಕಡಿಮೆ ಆಯಿತು ವೆಜಿಟೇಟಿವ್ ಗ್ರೋತ್ಗೆ. ಹಾಗೆ ನೀವು 10 26 ಅಂಥದ್ದು ನೈಟ್ರೋಜನ್ ಕಡಿಮೆ ಇದ್ದಿದ್ದನ್ನು ಬಳಕೆ ಮಾಡುವಾಗ ಅದಕ್ಕೆ ಮ್ಯಾಚಿಂಗ್ ನೀವು ಯೂರಿಯಾ ಕೊಟ್ಟೇ ಕೊಡಬೇಕಾಗತ್ತೆ. ಇಲ್ಲ ಇಲ್ಲಾಂದರೆ ಇದಕ್ಕೆ ಈವೆಲ್ಲ ಫರ್ಟಿಲೈಸರ್ದು ಒಂದು ಪ್ರಾಬ್ಲಮ್ ಏನು ಕೇಳಿದರೆ, ಯಾವ್ದಾದ್ರು ಒಂದು ಹೆಚ್ಚಾದರೂ ಇನ್ನೊಂದರದ್ದು ಹೀರಿಕೆ ಪ್ರಾಬ್ಲಮ್ ಆಗ್ತದೆ. ಯೂರಿಯಾ ಮಿಕ್ಸ್ ಮಾಡಿಕೊಟ್ರೆ ಸಮಸ್ಯೆ ಇಲ್ಲ. ಹ್ಞೂ ಓಕೆನಾ, ಕೊಡಿ ಕೊಡಿ ಸರ್, ಏನು ಪ್ರಾಬ್ಲಮ್ ಇಲ್ಲ. ಹ್ಞೂ ಓಕೆ ಏನು ಮಾಡಿ, ಮತ್ತೆ ಅದೊಂದು ಮಿಸ್ ಕಾಲ್ ಇತ್ತ ನೋಡಿ, ಇಲ್ವಾ ಮೆಸೇಜಲ್ಲಿ ರಿಪೀಟ್ ಮಾಡಿದ್ರು. ಓಕೆ, ಈಗ ನಾನು ಇದನ್ನ ಹೇಳ್ತಾ ಇದ್ದೆ, ನಮ್ಮ ದೇಶದಲ್ಲಿ ಎಲ್ಲದನ್ನು ನಾವು ಎಕ್ಸ್ಪೋರ್ಟಿಗೆ ಹುಡ್ಕೊಂಡು ಹೋಗ್ಬೇಕಂತಿಲ್ಲ. ಏನಿವೆ ಅದಕ್ಕಿಂತ ಮೊದಲು ಇನ್ನೊಂದು ಹೇಳ್ಬಿಡ್ತೀನಿ, ಬಾಗಲಕೋಟೆ ಭಾಗದಲ್ಲಿ ಆಯಿಲ್ ಪಾಮ್ನಲ್ಲಿ ಕೊಕೊ ಹಾಕ್ಸೋದಕ್ಕೆ ನಾವು ವರ್ಕ್ಶಾಪ್ ಎಲ್ಲ ಮಾಡಿ ಸುಮಾರು ಸರ್ಕಸ್ ಮಾಡಿದ್ವಿ, ಅದೊಂದು ವರ್ಕ್ ಆಗಿದೆ ಕೂಡ. ಅಲ್ಲಿ ಇದು DCCDನವರು ಇದರಲ್ಲಿ ಎಲ್ಲಿ ನಿಮ್ಮ ದಾವಣಗೆರೆ ಇಸರಿಕೆ ತೋಟಗಾರಿಕೆ ಇಲಾಖೆದು ಸಬ್ಸಿಡಿ ಬರಲಿಲ್ಲ, ಈ ಬಿಟ್ಟಿ ಭಾಗ್ಯಗಳ ಗಲಾಟೆಯಲ್ಲಿ ಪ್ರಾಮಾಣಿಕವಾಗಿ ಬರಬೇಕಾದಂಥ ವರ್ಷಾನು ಬರುವಂಥ ಸುಮಾರಷ್ಟು ಸಬ್ಸಿಡಿಗಳಿಗೆ ದುಡ್ಡಿಲ್ಲ.
ಬಟ್ ಡಿ ಸಿ ಸಿ ಡಿನವರು ಸೆಂಟ್ರಲ್ ಗೌರ್ಮೆಂಟು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದಾರೆ. ಹಾಗಾಗಿ ದಾವಣಗೆರೆ ಭಾಗದ ರೈತರು, ಮಂಡ್ಯ ರಾಮನಗರ ಭಾಗದ ರೈತರು, ಆಮೇಲೆ ಬಾಗಲಕೋಟೆ ರೈತರು ನಮ್ಮನ್ನು ಅಥವಾ ಕ್ಯಾಡ್ಬರಿಯವ್ರನ್ನ ಸಂಪರ್ಕ ಮಾಡಿ ಅದೊಂದು ಸ್ವಲ್ಪ ಜನಿಗೆ ಅಟ್ಲೀಸ್ಟ್ ಗಿಡದ ಖರ್ಚು ಅದರಲ್ಲಿ ಬರ್ತದೆ. ಪ್ರವೀಣ್ ಅವರೇ ನಮಸ್ಕಾರ. ನಮಸ್ಕಾರ ಕೇಳಿ ಕೇಳಿ. ಸೋಮವಾರ ಕಾಫಿ ಪೋಟ್ ಹಾಕಿದ್ರು ಸರ್. ಓಕೆ, ಕಾಫಿ ನಾಲ್ಕಿಲೆ ಎರಡೆಲೆ ಬಂದ ಸರ್. ಓಕೆ, ಅದಕ್ಕೆ ಗೊಬ್ಬರ ಹಾಕ್ಬೇಕೇನು ಸರ್? ಏನು ನೋಡೋಣ, ಯಾವಾಗ ಹಾಕಿದ್ರಿ ಅಂದ್ರೆ? ಸೋಮವಾರ ಸರ್. ಓಕೆ, ಪ್ರವೀಣ್ ಕಲ್ಗಟ್ಟಿ. ಓಕೆ, ಬಾಳೆ ಇದು ಎಲ್ಲಿಂದ ತಂದ್ರಿ? ಈಗ ಜೈನ್ದವ್ರದ್ದು ಅವ್ರದ್ದು ಇದನ್ನ ನೀವು ನಾಟಿ ಎಷ್ಟು ಎಷ್ಟು ಗಿಡ ತಂದ್ರಿ ನೀವು? ಓಕೆ, ಈಗ ಎಷ್ಟು 32 ಮಾಡ್ತಾರೆ? ಎಷ್ಟು ಮಾಡ್ತಾರೆ ಇದಕ್ಕೆ? 25 ಸರ್. 25 ಅಲ್ಲ, ಇದು ಇದ ಜೀನೈನ ಇದಾ? ಇದು ಏಲಕ್ಕಿ. ಏಲಕ್ಕಿಗೂ 25ಆ? ಈಗಂತೂ ಇಲ್ಲೇ ಇಲ್ಲ ಬಿಡಿ, ಮುಂದಿನ ಜೂನ್ವರೆಗೆ. ಅದಕ್ಕೆ ನೀವು ನೀಟಾಗಿ ಅವ್ರು ನಿಮಗೆ ಫರ್ಟಿಲೈಸರ್ ಶೆಡ್ಯೂಲ್ ಇದನ್ನ ಕಳ್ಸಿಕೊಟ್ರ? ಕಳ್ಸಿಲ್ಲ ಸರ್. ಅವ್ರಿಗೆ ಕೇಳಿ, ನಿಮಗೆ ನಿಮಗೆ ಯಾರು ಸಂಪರ್ಕದಲ್ಲಿ ಯಾರಿದ್ರು? ಅವರು ಮುಂಡ್ರಿಗೆ ಅವ್ರ ಡೀಲರ್. ಒಂದು ಕೆಲಸ ಮಾಡಿ, ನಾನು ಇವರ ಕಲಗಟ್ಟಿಗೆ ನಿಮ್ಗೆ ಹುಬ್ಳಿ ಆಫೀಸರ್ ನಂಬರ್ ಕೊಡ್ತೀನಿ, ಬರ್ಕೊಳ್ಳಿ. ನಿಮಗೆ ಒಟ್ಟಾರೆ ಮುಂದೆಲ್ಲ ನಿಮಗೆ ಹೇಳಿ ಒಂದು ನಿಮಿಷ. ಅವರು ದಯಾನಂದ್ ಅಂತೇಳಿ. ಇವರು ಅಂದರೆ ಆ್ಯಕ್ಚುಲಿ ಇವರು ಇಂಜಿನಿಯರು, ಬಟ್ ಅದು ನಿಮ್ಗೆ ಸಮೀಪ ಇರೋದಕ್ಕೆ ಇವರು ತೋಟಗಿಟಕ್ಕೆ ವಿಸಿಟ್ಟು ಆ ಕಡೆ ಬಂದಾಗ ಬರ್ತಾರೆ. ನಮಗೆಲ್ಲ ಇಂಜಿನಿಯರ್ ಆರಲ್ಲಿ ಇವರಲ್ಲಿ ನಮಗೆ ಜೈನ್ದವರು. ಇವರು ದಯಾನಂದ್ ಕೊಪ್ಪ ಅಂತೇಳಿ. 944 8 6 5 8 6 5 1 0 9 4 4 8 2 8 6 5 1 0 ದಯಾನಂದ್ ಕೊಪ್ಪ. ಇವರು ಮೊನ್ನೆ ನೇರಪ್ರಸಾರಕ್ಕೆ ಬಂದಿದ್ರು, ಇವ್ರು ಒಳ್ಳೆ ನಾಲೆಜ್ ಇದೆ. ಮತ್ತು ಇವರಿಗೆ ಫೋನ್ ಮಾಡಿ, ಸರ್ ನನಗೆ ಏಲಕ್ಕಿ ಬಾಳೆ ಹಿಂಗೆ ತೊಗೊಂಡಿದ್ದು ಇದನ್ನ ಕೊಡಿ. ಯಾಕೆ ಡೀಲರ್ಗಳು ಎಷ್ಟೋ ಸರಿ ವ್ಯಾಪಾರ ಮುಗಿದ ಮೇಲೆ ಕಡೆಗೆ ನೀವು ಅವ್ರ ಮನೇಲಿ, ನೀವು ನಿಮ್ಮ ಮನೇಲಿ, ಬಟ್ ಅದನ್ನ ಮುಂದಿನ ಫಾಲೋಅಪ್ ಎಲ್ಲ ಇವರು ಕೊಡ್ತಾರೆ. ಯಾರು ನಮ್ಮ ಜೈನ್ದವ್ರು ಕೊಡ್ತಾರೆ, ಅವರು ಅದನ್ನ ಒಂದು ಶೆಡ್ಯೂಲ್ ಕೊಟ್ಬಿಡ್ತಾರೆ. ಅದನ್ನೇ ಪಕ್ಕ ಫಾಲೋ ಮಾಡಿ. ನಾಟಿ ಮಾಡುವಾಗ ಒಂದು 25 ಗ್ರಾಮು ಅದರಲ್ಲಿ ಇರುತ್ತೆ, 25-50 ಗ್ರಾಮು ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಟ್ಟರೆ ಒಳ್ಳೆಯದು. ಉಳಿದಂತೆ ಫರ್ಟಿಲೈಸರ್ ಡೋಸೇಜನ್ನು ಅವರು ಪಕ್ಕ ನಿಮಗೆ ಶೆಡ್ಯೂಲ್ ಕೊಡ್ತಾರೆ ಮಾಡಿ. ಕಾಫಿ ಗಿಡ ಎಷ್ಟು ಕಾಫಿ ನೆಟ್ರಿ? ಕಾಫಿ ಗಿಡ 1000 ಸರ್. ಓಕೆ, ಈಗ ಅದಕ್ಕೆ ಎಂತ ಅಡಿಕೆ ತೋಟನೇ ಎಂಥದ್ದು? ಓಕೆ, ಇದು ಚೆಂದ, ಇದು ಹುಚ್ಚದ್ದು ಬೆಳೀತಾರೆ ಬಿಡ್ರಿ. ಈಗ ಅದು ಕವಲು ಹೊಡಿಯೋಕೆ ಶುರುವಾಯಿತು. ಇದಕ್ಕೆ ನೀವು ಮಾಮೂಲಿ ಗೊಬ್ಬರ ಕೊಟ್ಟರೆ ಇಲ್ಲಿ ಕೊಟ್ಟಿಗೆ ಗೊಬ್ಬರ ಯಾವ್ದಾದ್ರು ಕಂಪೋಸ್ಟ್ ಏನು ಕೊಟ್ಟರೆ ಇಲ್ವಾ? ಈಗ ಎರೆಹುಳು ಗೊಬ್ಬರ ಅಥವಾ ಮತ್ತೆ ಆ ಥರದ್ದು ಕೊಟ್ಟಿಗೆ ಗೊಬ್ಬರ ಯಾವ್ದಾರು ಇದ್ರೆ ಒಂದು ರೌಂಡ್ ಕೊಡಿ. ಹೆಂಗೋ ಮಾಯಿಶ್ಚರ್ ಇದೆ, ಒಂದು ಸಪೋರ್ಟಿಗೆ ಕೊಡಿ. ಒಂದು 2 ಬೊಗ್ಸೆ ಅಥವಾ ಇನ್ನು 2 ಬೊಗ್ಸ್ ಹಾಕಿ ಗಿಡ ಸಣ್ಣದಿದೆ. ಅದನ್ನ ಕೊಡುವಾಗ ಮೊದಲೇ ನೆಲದ ಮೇಲೆ ಒಂದು 50 ಗ್ರಾಮು ಎನ್ ಪಿ ಕೆ ಯಾವ್ದಾರು ಒಂದು 19 ಯಾವ್ದಾರು ಒಂದು ಶುರು ಮಾಡಿ. ತುಳಸಿ ತುಳಸಿ ಏ ನಾನು ಸ್ಪ್ರೇ ಎಲ್ಲ ಆಗೋದಿಲ್ಲ. ನಾನು ಸ್ಪ್ರೇ ಎಲ್ಲ ಇಂಥದಕ್ಕೆಲ್ಲ ಹೋಗೋಕ್ಕೆ ಹೋಗಬಾರ್ದು. ಮತ್ತು ಸ್ಪ್ರೇ ಎಲ್ಲ ಏನಕ್ಕೆ ಅದು ಕರೆಕ್ಷನ್ ಮೆಜರ್. ಈ ಫೋಲಿಯಾರ್ ಸ್ಪ್ರೇ ಹೇಳೋದು ನೀವು ಈಗ ಎಮರ್ಜೆನ್ಸಿ ಇದ್ದಾಗ ಯಾವ ವಾಂತಿ ಮಾಡ್ಕೊತಾನೆ ಅಂದರೆ ಗಂಟಲಲ್ಲಿ ಏನೂ ಇಳಿಯೋದಿಲ್ಲ ಅಂದರೆ ಮೂಗಲ್ ನಳಿಕೆ ಹಾಕಿ ಕೊಡೋದು. ಅಂದಾಕ್ಷಣ ವರ್ಷಾನಿಡಿ ಮೂಗಲ್ ನಳಿಕೆ ಹಾಕೋದಲ್ಲ. ಹಾಗೆಯೇ ಈ ಫೋಲಿಯಾರ್ ಸ್ಪ್ರೇ ಏನಿದೆ ಭಾಳ ಕಡಿಮೆ ಈಗ ನೀವೇ ಲೆಕ್ಕ ಹಾಕಿ. ಒಂದು ಲೀಟ್ರ್ ನೀರಿಗೆ 5 ಗ್ರಾಮ್ಕ್ಕಿಂತ ಮೇಲೆ ಯಾವುದೇ ಫರ್ಟಿಲೈಸರ್ ನಾವು ಹಾಕೋಕ್ಕೆ ಹೇಳೋದಿಲ್ಲ. ಆಯಿತಾ? ಅದನ್ನು ನೀವು ಈ ಒಂದು ಗಿಡಕ್ಕಿದ್ರೆ ಹೊಡೆದ್ರು, ನೀವೆಷ್ಟೇ ಹೊಡೆದ್ರು ಅದು ಎಲೆ ಅದಕ್ಕೆ ಏರಿಯಾ ಎಷ್ಟಿದೆ ಇರೋದೆ ಅದಕ್ಕೆ 4-8 ಎಲೆ ಐತಿ. ಅಂದರೆ ಹೆಚ್ಚು ಅಂದರೆ ಅದಕ್ಕೆ ಈ ಗಿಡಕ್ಕೆ ಏನು ಒಂದು 10 ml ಬೇಡ, ಒಂದು 25 ml ಗೊಬ್ಬರ ಇದು ಏನು ಇದು ತಾಗ್ತದೆ ಅಂತ ಇಟ್ಕೊಳ್ಳಿ ಸ್ಪ್ರೇ. 25 ml ಒಂದು ಲೀಟ್ರ್ನಲ್ಲಿ 5 ಗ್ರಾಮ್ ಹಾಕಿದಾಗ ಎಷ್ಟು ಸಿಗ್ತದೆ? 1 mg ಲೆಕ್ಕದಲ್ಲಿ ಗೊಬ್ಬರ ಸಿಗ್ತದೆ, ಸಾಕಾಗೋದಿಲ್ಲ. ಹಾಗಾಗಿ ಈ ಫೋಲಿಯಾರ್ ಸ್ಪ್ರೇ ಹೇಳೋದು ಈ ನೀವು ನೆಲಕ್ಕೆ ಗೊಬ್ಬರ ಕೊಡೋದಕ್ಕೆ ರಿಪ್ಲೇಸ್ಮೆಂಟ್ ಅಲ್ಲ. ನಾವು ಮೂಗಿನಲ್ಲಿ ಆಹಾರ ಕೊಡಲಿ ಏನೇ ಕೊಡಲಿ ಅದು ಬಾಯಲ್ಲಿ ಊಟ ಮಾಡಿದ್ದಕ್ಕೆ ರಿಪ್ಲೇಸ್ಮೆಂಟ್ ಅಲ್ಲ. ಹಾಗೆ
ಹಾಂ, ಹಾಗಾಗಿ ನೆಲಕ್ಕೆ ಕೊಡಿ, ಅದಕ್ಕೆಲ್ಲ ಏನು ಹೋಲಿಯಸ್ ಪದೆಲ್ಲ ತಲೆಗೆಡಿಸ್ಕೊಳಕ್ಕೆ ಹೋಗಬೇಡಿ. ಒಂದು 50 ಗ್ರಾಮ್ ಇದು ಕೊಡಿ ಸರ್, 99 ಕೊಡಿ. ಅದ್ರ ಮೇಲೆ ಇದು ಯಾವ್ದಾದ್ರು ಎರೆಗೊಬ್ಬರ ಅಂತಿಂತಾರೆ ಹಾಕಿ ಏನಾದ್ರು ಹುಲ್ಲ ಪಲ್ಲ ಮುಚ್ಚಿಟ್ಬಿಡಿ, ಅಷ್ಟೇ, ಮುಗೀತು. ಅದ್ಭುತವಾಗಿ ಬೆಳೀತದೆ. ಪ್ರೂನಿಂಗ್ ಇನಿಂಗ್ ಏನು ಮಾಡೋದು ಬೇಡ. ಇನ್ನೊಂದು ವರ್ಷ ಮುಟ್ಟಂಗಿಲ್ಲ, ಅದು ಹೆಂಗೆ ಬೆಳೀತದೆ ಹಂಗೆ ಬಿಡಬೇಕಷ್ಟೇ. ಆಮೇಲೆ ಕೆಲವೊಂದು ಎಲೆಗಳ ಗಿಡನ ಕಾಫಿ ಗಿಡ ಹಸಿರು ಕೀಡಿ ತಿನ್ನಾಗ್ತದೆ ಸರ್. ಇವೆಲ್ಲ ಏನು ಮಾಡಬೇಡಿ, ಅದಕ್ಕೆ ಅದೊಂದು ಸೀಸನಲ್ ಬರ್ತದೆ ಅಂತ ಹೇಳುವಂಥ ಹಸಿರು ಕೀಡೆ ಯಾವುದು. ಇದನ್ನು ಏಕದಮ್ ಡಿಫೋಲಿಯೇಷನ್ ಅಂದರೆ ಪೂರ್ತಿ ಎಲೆ ತಿನ್ನಾಕುವಂಥದ್ದು ಅಥವಾ ಕಮರ್ಷಿಯಲ್ ಡ್ಯಾಮೇಜ್ ಮಾಡುವಂಥ ಯಾವ ಕೀಡೆನೂ ಇಲ್ಲ ಇದರಲ್ಲಿ. ನಿಮ್ಮೂರಿನಲ್ಲಿ ಬೇರೆ ಸುತ್ತಮುತ್ತ ನಾನಾ ನಮ್ಮ ಬೆಳೆಗಳಿರೋದಕ್ಕೆ ಅವರು ಬಂದು ಟ್ರೈ ಮಾಡ್ತವೆ. ಆದರೆ ಅಂಥ ಕಮರ್ಷಿಯಲಿ ಡ್ಯಾಮೇಜ್ ಮಾಡುವಂಥದ್ದು ಯಾವುದಿಲ್ಲ. ಅಂಥದ್ದು ಬಂದರೆ ಯಾವ್ದಾದ್ರು ಈ ಕರಾಟೆ ಗಿರಾಟೆ ಅಂಥದ್ದೊಂದು ಒಂದು ಸ್ಪ್ರೇ ಕೊಟ್ಟರೆ ಹೋಗ್ತದೆ, ಬಟ್ ಹಂಗೆ ಬೇಡ. ಅಂಥ ಕಮರ್ಷಿಯಲ್ ಡ್ಯಾಮೇಜ್ ಆಗುವಲ್ಲಿವರೆಗೂ ಒಂದೆರಡು ಎಲೆ ಅಥವಾ ಒಂದು ಚೂರು ಪಾರು ತಿಂದರೆ ಏನಾಗೋದಿಲ್ಲ, ಇವೆಲ್ಲ ಗಟ್ಟಿ ಎದ್ದು ಬೆಳೀತವೆ. ಇನ್ನೊಂದು 2 ತಿಂಗಳಲ್ಲಿ ಇದು ಏನಿಲ್ಲ, ನಿಮ್ಮ ಮೊಳಕಂಡೆ ಮಠ ಬೆಳೆದಿರ್ತದೆ. ಇನ್ನೊಂದು ಏನಿಲ್ಲ ಅಂದ್ರೆ ಒಂದು 1 ಫೀಟ್ ಬೆಳೀತದೆ ನೋಡಿರಿ ಇನ್ನು 2 ತಿಂಗಳಲ್ಲಿ. ಹಂಗಾಗಿ ಅದಕ್ಕೇನು ಎಂಥ ಸ್ಪ್ರೇಗಿಯೆಲ್ಲ ಆವಾಗ ಬೇಕಾಗಿ ಆಗೋದಿಲ್ಲ. ಆಮೇಲೆ ಅಪರೂಪಕ್ಕೆಲ್ಲ ಎಲೆ ಚುಕ್ಕೆ ಬರ್ತದೆ, ಅದಕ್ಕೆಲ್ಲ ಸೀರಿಯಸ್ ತಗೋಬಾರ್ದು. ಅದಕ್ಕೆಲ್ಲ ಹುಡುಕಿ 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 ಸ್ಪ್ರೇ ಮಾಡಕ್ಕೆ ಹೋಗಬಾರ್ದು. ಬೇಡ ಬೇಡ, ಇನ್ನೇನು ಬೇಡ. ಇನ್ನೊಂದು ತಿಂಗಳೊಪ್ಪತ್ತು ಹೆಂಗಿದ್ರು ಅಂತ ಸ್ಕಾರ್ಚಿಂಗ್ ಆಗೋದಿಲ್ಲ, ಹಿಂಗೆ ಮಳೆ ಮೋಡ ಇರ್ತಾವೆ. ಈಗ ಇದೇ ಇದೇ ಲೈನಲ್ಲಿ ನೀವು ಇದು ಹಾಕೊಂಡು ಹೊಂಟ್ರಲ್ವಾ? ಹಂಗಿದ್ರೆ ಸಾಕು. ಬಾಳೆ ಬಾಳೆ ಕಾಣ್ತಾ ಕಾಣ್ತಾ ಒಂದು 1.5 ತಿಂಗಳಿಗೆಲ್ಲ ಮೇಲೆ ಗರಿ ದೊಡ್ಡಾಗ್ಬಿಡ್ತದೆ. ಮತ್ತೆ ಕಾಫಿ ಹಂಗೆ ಈಗ ನಿಮ್ದೆಲ್ಲ ನೀವು ಅಂತ ಕಡೆ ಮಲೆನಾಡೆಲ್ಲ ಪೂರ್ತಿ ಬಯಲುಸೀಮೆಯಲ್ಲಿ ಅರ್ಧಮರ್ಧ ಇದ್ದೀರಿ, ಹ್ಯುಮಿಡಿಟಿ ಇರ್ತದೆ ಅಲ್ಲಿ. ಹಂಗೆ ಸಡನ್ ಆಗಿ ಹಿಂಗೆ ಒಂದು ದಿನ ಬಿಸಿಲು ಬಿದ್ದರೆ ಸುಟ್ಟೋ ಏನು ಹೋಗೋದಿಲ್ಲ, ಟೈಮ್ ತೊಳ್ತದೆ, ಅಷ್ಟೊತ್ತಿಗೆ ಬಾಳೆ ಬಂದ್ಬಿಡ್ತದೆ. ಹಂಗೆ ಏನು ಅದಕ್ಕೇನು ಇದೇನು ಸಮಸ್ಯೆ ಏನಿಲ್ಲ. ಏನೋ ಹಂಗಿಲ್ಲ, ಅದು ಅವ್ರದಲ್ಲಿ ಟಿಶ್ಯೂ ಕಲ್ಚರ್ನಲ್ಲಿ ಒಟ್ಟು ನೋಡಿ ಅಷ್ಟು ಒಟ್ಟಿಗೆ ಇಟ್ಟಿದ್ದಕ್ಕೆ ಕತ್ಲೆನಲ್ಲಿ ಹಂಗಾಗಿದೆ. ಅಂದಾಕ್ಷಣ ಇದು ತೀರಾ ಆಳಕ್ಕೆ ನಾಟಿ ಮಾಡೋದು ಸರಿಯಲ್ಲ. ಏನಕ್ಕೆ ಅಂದರೆ ಅದ್ರದ್ದು ಆಮೇಲೆ ಗಡ್ಡೆ ತೀರಾ ಮಣ್ಣೊಳಗೆ ಹೋಗಬಾರ್ದು, ಬಾಳೆ ಏನಿದ್ರು ಒಂದು ಲಿಮಿಟಲ್ಲೇ. ಹಂಗಾದ ಮಾಮೂಲಿ ಅದು ಮೇಲೆ ಎತ್ತರ ಇದ್ರೂ ಕೂಡ ಆಮೇಲೆ ಸರಿ ಹೋಗ್ತದೆ, ಅದೇನು ಸಮಸ್ಯೆ ಏನಿಲ್ಲ. ಹೊರತು ತೀರಾ ಆಳಕ್ಕೆ ನಾಟಿ ಮಾಡೋದು ಸರಿಯಲ್ಲ. ಇದು ಮಾಮೂಲಿಯಾಗಿ ನೀವು ಇದರದ್ದು ಸರ್ಫೇಸ್ ಏನಿದ್ರು ಹೆಚ್ಚಂದ್ರೆ 6 ಇಂಚು ಆಳಕ್ಕೆ ಹೋದ್ರೆ ಸಾಕಷ್ಟೆ. ಹೌದು, ಅದಕ್ಕಿಂತ ಮೇಲೆ ಮಾಡೋದು ಬೇಡ. ಯಾವುದೇ ಕಾರಣಕ್ಕೂ ಯಾವುದೇ ಗಿಡನೂ ಆಳ ವಿಪರೀತ ಆಳ ನಾಟಿ ಮುಂದೆ ಬೆಳವಣಿಗೆ ದೃಷ್ಟಿಯಿಂದ ಒಳ್ಳೇದಲ್ಲ. ಅಷ್ಟು ಮಾಡಿ. ಹಂಗಾರೆ ಇವ್ರನ್ನ ದೋಸೆ ಮಾಡ್ಕೊಂಡು ಅದನ್ನ ಫರ್ಟಿಲೈಸರ್ ಶೆಡ್ಯೂಲ್ ತರಿಸಿ. ಬೇಡ, ನಮ್ಮ ಇನ್ನೊಂದು ಸಿಂಪಲ್ ಹೇಳ, ನಮ್ಮದು ಪತ್ರಿಕೆಯಲ್ಲಿ ಹಿಂದಿನ ಇದರಲ್ಲಿ ಸೆಪ್ಟೆಂಬರ್ ಸಂಚಿಕೆಯಲ್ಲಿ ಬಾಳೆದೊಂದು ಲೇಖನ ಇದೆ ನಮ್ಮ ವೇಣು ಬರೆದಿರೋದು, ಅದರಲ್ಲಿ ನಾವು ಪ್ರಿಂಟೇ ಹಾಕ್ಕೊಟ್ಬಿಟ್ಟಿದ್ದೀವಿ ಎಲ್ಲ ಡೀಟೇಲ್ಡು. ಅದೇ ಇವ್ರು ಜೈನ್ದವ್ರದ್ದೇ ಅದು ಇದು ಶೆಡ್ಯೂಲು. ಅದನ್ನು ನೀವು ಸುಮ್ಮನೆ ನೀವು ನೋಡಿ ಇಟ್ಕೊಳ್ಳಿ ಅಥವಾ ಅದನ್ನು ಪ್ರಿಂಟ್ ತೆಗೆದು ಇಟ್ಕೊಳ್ಳಿ. ಸಾಫ್ಟ್ ಕಾಪಿ ಇದೆ ನಮ್ಮ ಆ್ಯಪಲ್ಲೇ ಸಿಗುತ್ತೆ, ಇದರಲ್ಲಿ ನಿಮ್ಮ ವಾಟ್ಸಪ್ನಲ್ಲಿ ಐತಿ ನೋಡಿ. ಅದೇ 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 ಅದನ್ನೇ ಫಾಲೋ ಮಾಡಿ ಸಾಕು, ಮತ್ತೆ ಇನ್ನೇನಿದೆ ಹೊಸತೇನಿಲ್ಲ. ಅವರು ಅದನ್ನೇ ಕಳಿಸ್ತಾರೆ ಅಷ್ಟೇ. ಓಕೆ, ರೈಟ್ ರೈಟ್, ಹಾಗೆ ಓಕೆ ಓಕೆ, ಥ್ಯಾಂಕ್ ಯು. ಈಗ ನಾವೊಂದು ವಾಣಿಜ್ಯ ಮುಗಿಸೋಣ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಹಿತಕಾರಿ ನರ್ಸರಿ, ಡಿಬಿಟಿ ಮತ್ತು ಎನ್ಎಚ್ಪಿ ಮಾನ್ಯತೆ ಪಡೆದ ಸಮಗ್ರ ತೋಟಗಾರಿಕಾ ನರ್ಸರಿ. ಮಾವು, ಸೀಬೆ, ಚಿಕ್ಕು, ಹಲಸು, ನಿಂಬೆ, ಪಪ್ಪಾಯಿ, ಮೆಕೆಡೇಮಿಯಾ, ಗೋಡಂಬಿ, ಬಟರ್ಫ್ರೂಟ್, ಜಂಬು ನೇರಳೆ, ಅಡಿಕೆ, ತೆಂಗು, ಕಾಫಿ, ಏಲಕ್ಕಿ, ಕಾಳುಮೆಣಸು ಇತ್ಯಾದಿ. ಬಾಳೆ, ಬಿದಿರು ಮತ್ತು ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ನಗರ ಕೃಷಿ ಗಿಡ ಸಲಕರಣೆಗಳು, ಮಣ್ಣು ನೀರಿನ ಪರೀಕ್ಷೆ ಮತ್ತು ತರಬೇತಿಗಳು, ಪರಿಣಿತರಿಂದ ನಿರ್ವಹಣೆ, ಸ್ವಂತದ ತಾಯಿ ಮರಗಳು, ಹಣ್ಣುಗಳ ಪ್ರಪಂಚ, ಹಿತಕಾರಿ ನರ್ಸರಿ. ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್, 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ.
ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ, ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನೂಆಲ್ಗಿ ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮುಲಿ ನರ್ಸರಿ, ರೋಗ ವೈರಸ್ ನೆಮಟೋಡ್ ರಹಿತ ಪಣಿಯೂರು 1245 ತೇವಂ ಕಾಳುಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ, F1 ಹೇಮಾವತಿ, C into R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಮೂಡಿಗೆರೆ, ಸಕಲೇಶ್ಪುರ, ನೆಲ್ಯಾಣಿ, ಏಲಕ್ಕಿ, ಜಾಯಕಾಯಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮುಲಿ ನರ್ಸರಿ. ಕ್ಯಾನ್ನಲ್ಲೇ ನೀರಿನ ಜೊತೆಗೆ ಹಾಕ್ರಿ. ಈಗ ಮ್ಯಾಂಗೋ ಸ್ಪೆಷಲ್ ಜೊತೆಗೆ ಅದು ಈಗ ಇದರಲ್ಲೆಲ್ಲ ಗೋಡಂಬಿಯಲ್ಲೆಲ್ಲ ಪದ್ಧತಿ ಬಂದು ಎಲ್ಲಿ 20 ಗ್ರಾಮ್ನವ್ರಿಗೆ ಹಾಕ್ತಾರೆ 1 ಲೀಟ್ರಿಗೆ, ಅದ್ರ ಅಷ್ಟಂದ್ರೆ ಬೇಡ. ನೀವು ಈಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮ್ ಹಾಕ್ತಿರಲ್ವಾ, ಅದ್ರ ಜೊತೆಗೆ ಹಂಗೇನೆ ಅದೇ ಕ್ಯಾನಿಗೆ 1 ಲೀಟ್ರ್ ನೀರಿಗೆ 5 ಗ್ರಾಮ್ ಪ್ರಮಾಣಕ್ಕೆ ಯೂರಿಯಾ ಗೊಬ್ಬರ ಹಾಕಿ ಮಾಮೂಲಿ. ಹಾಂ ಅದೇ ಅಲ್ಲ, ನೀವು ಲೆಕ್ಕ ತೆಕ್ಕಬೇಕು. ನೀವು ಹಂಗೆ ನಾನು ಹೇಳಿದಿಷ್ಟೇ, 1 ಲೀಟ್ರ್ ನೀರಿಗೆ 5 ಗ್ರಾಮು IHR ಬನಾನ ಸ್ಪೆಷಲ್ಲು, ಇನ್ನು 5 ಗ್ರಾಮು ಯೂರಿಯಾ ಗೊಬ್ಬರ ಅಷ್ಟೇ. ಅದಕ್ಕೆ ಕಾಳನ್ನು ಹಾಕಿದ್ರೆ ಕರುತ್ತದಪ್ಪ. ಅಷ್ಟೇ ಹಾಕಿ ಒಂದು ಸ್ಪ್ರೇ ಕೊಡಿ, ಅದು ತೀರಾ ರೀಪಿ. ಆಮೇಲೆ 1 ಕ್ಯಾನಿಗೆ 1 ನಿಂಬೆಹಣ್ಣು ರಸಾಯನ ಇಟ್ಕೋಬೇಕು. ಹಾಂ ಅಷ್ಟು ಮಾಡಿ, ಅದು pH ಲೆವೆಲ್ ಮಾಡೋದಕ್ಕೆ ಹಾಕಿ ಅಂತ ಹೇಳ್ತಾರೆ. ಅಷ್ಟು ಮಾಡಿ ನೀವು ಒಂದು ಸ್ಪ್ರೇ, ಆಮೇಲೆ ಈ ಒಂದು ಸರಿ ಸ್ಪ್ರೇ ಕೊಟ್ಟರೆ ಮತ್ತೆ ಮ್ಯಾಂಗೋ ಸ್ಪೆಷಲ್ ಈಗ ಹಂತದಲ್ಲಿ ನೆಕ್ಸ್ಟ್ ಬೇಡ. ಸಾಮಾನ್ಯ ನೆಕ್ಸ್ಟ್ ಏನು ಗಿಡ ಹೂ ಆದಮೇಲೆ ಡಿಸೆಂಬರ್ ಜನವರಿ ಆವಾಗ, ಆಮೇಲೆ ಕಾಯಿ ಮಧ್ಯಮ ಅಂತ ಇದೆ, 1-3 ರೌಂಡ್ ಸ್ಪ್ರೇ ಕೊಟ್ಟರೆ ಭಾಳ ಭಾಳ ಚೆಂದ ಬರ್ತದೆ. ಅಷ್ಟೇ ಅಷ್ಟು ಮಾಡಿ. ಓಕೆ. ಸೊ ಆವಾಗ ನಾನು ಇದನ್ನು ಹೇಳ್ತಾ ಇದ್ದೆ, ಕಾಲ್ ಬಂತು. ಹಲೋ ಸರ್, ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಹೇಳಿ? ಫಾರ್ಮ್ ಟಿವಿ ಮತ್ತೆ THX. ಓಕೆ. ನವೀನ್ ಜಿ ಕೇಳಿ. ಹಲೋ. ಹಾಂ ನವೀನ್ ಕೇಳಿ, ಪ್ರಶ್ನೆ ಕೇಳಿ. ಕೇಳಿ. 5 ಡೇಸ್ ಬ್ಯಾಕ್ ಅಲ್ಲಿ ಒಬ್ರು ಮೇಡಮ್ ಜೊತೆ ಮಾತಾಡ್ತಾ ಇದ್ರೆ, ಅದು ಕೊಕೊನೆಟ್ ಬಗ್ ಮಧ್ಯದಲ್ಲಿ ಪೆಪ್ಪರ್ ಮತ್ತೆ ಕಾಫಿ ಹಾಕೋದಕ್ಕೆ ಅವ್ರಿಗೆ ಪ್ರಿಫರ್ ಮಾಡಿದ್ರೆ. ಮೊದ್ಲು ನಾನು ನಿಮ್ಗೆ ಕಾಲ್ ಮಾಡಿದಾಗ ಕೊಕೊ ಬಗ್ಗೆ ಎನ್ಕ್ವೈರಿ ಮಾಡಿದ್ದೆ. ನೀವು ನಿರಂಜನ್ ನಂಬರ್ ಕೊಟ್ಟಿದ್ರಿ ಮಳವಳ್ಳಿಲಿ, ಅವರು ರೆಸ್ಪಾನ್ಸ್ ಇರಲಿಲ್ಲ. ಜೊತೆಗೆ ನಾನು ಕೊಕ್ಕೋದಲ್ಲಿ ಅಷ್ಟು ಪ್ರಾಫಿಟ್ಟು, ನಾನು ಎಕ್ಸ್ಪೆಕ್ಟೇಬಲ್ ಪ್ರಾಫಿಟ್ಟು ಅದರಲ್ಲಿಲ್ಲ ಅಂತ ಅನ್ನಿಸ್ತು. ಜೊತೆಗೆ ನಿಮ್ಮ ಸಜೆಷನಲ್ಲಿ ಇವಾಗ ಕೊಕ್ಕೋ ಮತ್ತು ಸಾರಿ ಪೆಪ್ಪರ್ ಮತ್ತು ಕಾಫಿ ಹಾಕೋದಕ್ಕೆ ಹೇಳ್ತೀನಿ. ಈಗ ಹಳೆ ತೆಂಗಿನ ತೋಟನಾ? ಹೌದು ಸರ್, 30 ವರ್ಷದ ಮರ ಆಗಿದೆ. ಹಾಗಾಗಿ ಅದ್ರ ಮೇಲೆ ಕಾಳುಮೆಣಸು ಹಾಕೋದು ಮ್ಯಾಂಡೇಟ್ರಿ. ನೀವು ಕೆಳಗಡೆ ಏನಾರು ಹಾಕ್ಕೊಳ್ಳಿ, ಮರದ ಮೇಲೆ ನೀವು ಇದಾಕಿ ಕಾಳುಮೆಣಸು ಹಾಕಿ. ಅದಕ್ಕೂ ಕೆಳಗಡೆ ನೀವು ಇನ್ನೊಂದು ಕ್ರಾಪ್ ಯಾವ್ದು ತಗೋತೀರಿ ಹೇಳೋದು ಏನಂತ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ನೀವು ತೆಂಗಿನ ಮರದಿಂದ ಯಾವುದೇ ಬೆಳೆ ಹಾಕೋದಾದ್ರೂ 1-8 ಅಡಿ ದೂರದಲ್ಲೇ ಹಾಕಬೇಕು, 8-9 ಅಡಿ ದೂರದಲ್ಲೇ ಹಾಕಬೇಕು. ಏನಕ್ಕೆ ನಿಮ್ಮ ಗೊಬ್ಬರ ಹಾಕೋಕ್ಕೆ ಅಲ್ಲಿ ಸುತ್ತಮುತ್ತ ಕಾಯಿ ಕುಯ್ಯೋದಕ್ಕೆ ಬೇಕಾಗ್ತದಲ್ವಾ? ಆವಾಗ ಅಷ್ಟು ಏರ್ ಸ್ಪೇಸ್ ಇರೋದಕ್ಕೆ ನೀವು ಕಾಳುಮೆಣಸನ್ನು ತೆಂಗಿನ ಮರದ ಮೇಲೆ ಹಾಕೋದು ಮ್ಯಾಂಡೇಟ್ರಿ. ಒಂದಾಯಿತು. ಆಮೇಲೆ ಆಚೆ ನೀವು ಈ ಕಾಫಿ ಮತ್ತು ಕೊಕೋ, ಕಾಫಿ ಕೊಕೋ ಇದರಲ್ಲಿ ಒಬ್ಬೊಬ್ರದ್ದು ಒಂದೊಂದು ಪ್ರಿಫರೆನ್ಸ್ ಇದೆ. ನೀವು ನೆರಳು ಸಾಕಷ್ಟು ಬಂದಿದೆ ಅಂತಾದರೆ ಕಾಫಿನೂ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ನಿಮ್ಮಲ್ಲಿ ಕಾಫಿನೂ ಚೆನ್ನಾಗಿ ಬರುತ್ತೆ. ಇವತ್ತಿನ ರೇಟಿಗೆ ಕಾಫಿ ನಿಮಗೆ ರೇಟು ಅಂದರೆ ಲಾಭ ಹೆಚ್ಚಿಗೆ ಇದೆ ಇವತ್ತಿನ ರೇಟಿಗೆ. ಆದರೆ ಇದು ಒಂಥರ ಸ್ವಲ್ಪ ಇನ್ಫ್ಲೇಟೆಡ್ ರೇಟ್. ಏನು 35,000 ಅರೇಬಿಕಕ್ಕೆ ಏನಿದೆ ಅದು ಸ್ವಲ್ಪ ಇನ್ಫ್ಲೇಟೆಡ್ ರೇಟ್ ಇದೆ. ಕೋಕೋದಲ್ಲಾದ್ರೂ ನಿಮಗೆ ಇವತ್ತಿನ ರೇಟಿನ ಲೆಕ್ಕ ತೆಗೆದ್ರೂ ತೆಂಗಿನ ತೋಟದಲ್ಲಿ 1.5 ಲಕ್ಷ ರೂಪಾಯಿಗೆ ಏನು ಮೋಸ ಇಲ್ಲ.
ತೆಂಗಿನ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಆದರೆ ನಿಮಗೆ ಜಾಗ ಕಡಿಮೆ ಆಗ್ತದೆ, ಅಲ್ಲಿ ಅಷ್ಟೊಂದು ನಿರೀಕ್ಷೆ ಮಾಡೋಂಗಿಲ್ಲ. ಇಲ್ಲಿ ನೀವು 4-5 ಕ್ವಿಂಟಲ್ ಬೀಜ ತೆಗಿಯೋಕ್ಕೆ ಏನೇನು ಸಮಸ್ಯೆ ಇಲ್ಲ. ಅಷ್ಟು ಮಾಡಿದರೆ ಈಗ 250 ರೂಪಾಯಿ ರೇಟ್ ಇದೆ. ಈಗ ನಿಮ್ದು ಕೋಕೋ ಬರೋದಕ್ಕೆ 300 ಇದಾಗತ್ತಕ್ಕೆ ಒಂದು 300 ರೂಪಾಯಿಗೆ ಹೋಗ್ತದೆ ಬೇಡ ಅಂದ್ರೂ. ಹಾಗಾಗಿ ಈ ಎಕನಾಮಿಕ್ಸ್ ದೃಷ್ಟಿಯಿಂದ ನಿಮಗೆ ಕೋಕೋಕ್ಕೆ ಕಾಫಿಗೆ ಅಂತ ಹೇಳುವಂಥ ವ್ಯತ್ಯಾಸ ಏನಿಲ್ಲ, ನಿಮ್ಮ ಚಾಯ್ಸ್ ಯಾವ್ದು ಬೇಕಾದ್ರೂ ಮಾಡ್ಬೋದು. ಈಗ ನಾನು ಅಂದ್ರೆ ಹಿತೇಶ್ ಅವ್ರ ಜೊತೆ ಮಾತಾಡಿದೆ ಸರ್, ಅವರು ಈ ಪೆಪ್ಪರ್ಗೆ 15 ರೂಪಾಯಿ ಮತ್ತೆ ಇದಕ್ಕೆ ಕಾಫಿಗೆ 8 ರೂಪಾಯಿ ಅಂತ ಹೇಳಿದ್ರು. ಇವಾಗ ನಾನು ಕಾಲ್ ಮಾಡಿದ್ದೆ ಅಂತ ಹೇಳಿದ್ರೆ, ಇವಾಗ ತೆಂಗಿನ ಮರದಿಂದ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟು ತಗೊಳ್ಬೇಕು ಪೆಪ್ಪರ್ಗೆ? ಯಾವ ಪೆಪ್ಪರ್ಗ? ಹೌದು, ಪೆಪ್ಪರ್ ನಾಟಿ ಮಾಡೋದು ನೀವು 3 ಅಡಿ ದೂರದಲ್ಲೇ ಮಾಡ್ಬೇಕು. ಒಂದ್ ಸ್ವಲ್ಪ ಅಲ್ಲಿ ಒಂದ್ 2 ಡಬ್ರಿ ಮಣ್ಣು ಹಾಕಿ, ನೀವು ನಮ್ಮ ಡಾಕ್ಯುಮೆಂಟ್ರಿ ನೋಡಿದೀರಾ? ನೋಡಿದೀನಿ. ಸ್ವಲ್ಪ ಎತ್ತರ ಮಾಡಿ ನಾಟಿ ಮಾಡ್ಬೇಕು ಸೇಫ್ಟಿಗೆ. ಹಂಗಾಗಿ ತೆಂಗಿನ ಮರಕ್ಕೆ 3 ದಿಕ್ಕಿನಲ್ಲಿ ಹಾಕ್ಬೇಕು. ಮೂರು ದಿಕ್ಕಲ್ಲಿ 3 ಪ್ಯಾಕೆಟ್ ಅಂದರೆ ಅಟ್ ಲೀಸ್ಟ್ ಒಂದು 6 ಲೀಡಿಂಗ್ ಸ್ಟೆಮ್ ಹೋದರೆ ನಿಮಗೆ ಚಂದ ಸಿಲಿಂಡ್ರು ಬರ್ತದೆ. ಆಗ ಹಾಕುವಾಗೇ ತೆಂಗಿನ ಮರದಿಂದ ಒಂದು 3 ಅಡಿ ದೂರದಲ್ಲಿ ಒಂದು 2 ಡಬ್ರಿ ಮಣ್ಣು ಹಾಕಿ ಸ್ವಲ್ಪ ಎತ್ತರ ಮಾಡಿ ನಾಟಿ ಮಾಡಿ. ಕೆಲವರು ಏನು ಮಾಡ್ತಾರೆ, ಒಂದು ರಿಂಗ್ ಮಾಡಿಬಿಡ್ತಾರೆ, ಅದೆಲ್ಲ ಇಲ್ಲೊಂದು ಅಲ್ಲೊಂದಲ್ಲೊಂದು ರಾಶಿ ಹಾಕೋ ಬದಲಿಗೆ ಮಣ್ಣಿನ ರಿಂಗ್ ಮಾಡಿ ಮಾಡ್ತಾರೆ. ಅದು ಐದರ್ ವೇ ಕೆನ್ ಗೋ, ಅದರಲ್ಲೇನು ಸಮಸ್ಯೆ ಏನಿಲ್ಲ. ಅಷ್ಟು ಮಾಡಿ ನಾಟಿ ಮಾಡಿ 3 ಅಡಿ ದೂರ ಇರಲಿ ಒಂದು. ಆಮೇಲೆ ನೀವು ಕಾಫಿ ಲೈನನ್ನು ಅಥವಾ ಕೋಕೋ ಲೈನನ್ನು ತಗೊಳ್ಳೋದು ಮಿನಿಮಮ್ ತೆಂಗಿನ ಮರದ ಬೊಡ್ಡೆಯಿಂದ ಒಂದು 8 ಅಡಿ ದೂರ ಬಿಟ್ಟು ತಗೊಳ್ಳಿ. ಎಷ್ಟು 30 ಇದೆಯಾ ನಿಮ್ಮ ಇದರದ್ದು? 25 ಅಡಿ. 25 ಅಡಿ ಇದ್ದರೆ ನಿಮಗೆ 8 × 3 = 24 ಹೋಯಿತು. 8 ಓಕೆ. ಹಂಗಿದೆ ಅಲ್ಲಿ ಕಾಫಿ ಹಾಕೋದಾದರೆ ನಿಮಗೆ 2 ಲೈನ್ ಸಾಕು, ವಿಪರೀತ ಬೇಡ. 2 ಅಥವಾ 3 ಲೈನ್ ಹೋಗ್ಬೋದು ಕಾಫಿ ಅಂತಕ್ಕಿನ ಅಂತ ಹೇಳುವಂಥ ದೊಡ್ಡ ಕೆನೋಪಿ ಗ್ರೋತ್ ಬರೋದಿಲ್ಲ. 2 ಲೈನ್ ಮಿನಿಮಮ್, 3 ಬೇಕಾ ನಿಮ್ಮ ಆಪ್ಷನಲ್ಲು. ಲೈನಿಂದ ಲೈನಿಗೆ ಕಾಫಿ 4 ಅಡಿ ಕೊಡಿ, ಲೈನ್ ಒಳಗೆ 6 ಅಡಿ ಕೊಡಿ. ಅದು ಮಾಡ್ತಾರೆ 5x5, 4x6, 6x6 ಲಾಸ್ಟು. ಅದು ಐದರ್ವೇ ಇಕೆನ್ಗೋ, ಅದರಲ್ಲೇನು ಅದಕ್ಕೆ ನಾವೀಗ ನಾವು ನೆಡುವಾಗ ನಾವು ಅಷ್ಟೆಲ್ಲ ಅಳತೆ ಮಾಡಿ ನೆಟ್ರು, ಆಮೇಲೆ ನಿಮಗೆಲ್ಲ ಒಂದೇ ನಮಗೆ ಕಾಣಿಸ್ತಾ ಇಲ್ಲ ಕುಡ್ಕೊಳ್ತದೆ. 4x6 ಒಂದು ಕಾಮನಾಗಿ ರೂಢಿ ಇದೆ. 5x5 ಆದರೂ ಓಕೆ, ನಾಟ್ ಎನ್ ಇಶ್ಯೂ. ಅಲ್ಲಿ ಇಲ್ಲಿ ನಿಮಗೆ ಜಾಗ ಹೆಂಗೆ ಸಿಗ್ತದೆ ಹೇಳಿದ್ರ ಮೇಲೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ಲಾಂಟ್ಸ್ ಕೂಡಿಸೋದಕ್ಕೆ ಹೆಂಗೆ ಬೇಕಾಗ ಮಾಡಿ. ಎರಡು ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಎರಡು ಚೆನ್ನಾಗಿ ಬರುತ್ತೆ, ಗ್ರೋತ್ ವೈಸ್ ನಿಮಗೇನು ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಸರಿ ಏನು ಗೊತ್ತಾ, ಈಗ ಇದು ಎಲ್ಲದಕ್ಕೂ ಲೈಟಾಗಿ ಎಸಿಡಿಕ್ ಪಿ ಎಚ್ ಇದ್ದಿದ್ದು, ಆಮೇಲೆ ಚೆನ್ನಾಗಿ ನೀರು ಹಿಂಗುವಂಥ ಯಾವ ಮಣ್ಣಲ್ಲೂ ಇವೆಲ್ಲ ತೋಟಗಾರಿಕೆ ಬೆಳೆಗಳು ಬರ್ತವೆ. ಕಾಳುಮೆಣಸಾರು ಹೇಳಿ, ಕಾಫಿ ಹೇಳಿ, ಕೋಕೋ ಹೇಳಿ, ಎಲ್ಲದೂ ಅಷ್ಟೇ. ಆಮೇಲೆ ಮುಂದೆ ಅದರ ಭವಿಷ್ಯ ಏನಿದ್ರು ನೀವು ಏನು ಗೊಬ್ಬರ ಕೊಡ್ತೀರಿ ಹೇಳಿದ್ರ ಮೇಲೆ ನಿಂತಿರ್ತದೆ. ಹಾಗಾಗಿ ಇದು ಎಲ್ಲಿ ನಿಮಗೆ ಎಲ್ಲ ಬೆಳೆನೂ ಚೆನ್ನಾಗಿ ಬರುತ್ತೆ, ಅಬ್ಸಲ್ಯೂಟ್ ನೋ ಇಶ್ಯೂ. ಆಮೇಲೆ 4 ತೆಂಗಿನ ಮರದ ಮಧ್ಯದಲ್ಲಿ ಒಂದು ಜಾಯ್ಕಾಯಿ ಹಾಕಿ. ಓಕೆ, ಹಾಂ, ಅದು ಮ್ಯಾಂಡೇಟ್ರಿ. ಅದಕ್ಕಿಂತ ಲಾಂಗ್ ರನ್ನಲ್ಲಿ ಇವೆಲ್ಲ ಸಣ್ಣ ಪುಟ್ಟ ಬೆಳೆಗಳು ಕಾಲು ತಡಾಯಿಸ್ಕೊಂಡು ಓಡಾಡೋದು, ಅದು ತೆಂಗಿನ ಮರದಂಗೆ ಮೇಲೆ ಹೋಗ್ಕೊಂಡು ನಿಮಗೆ ಇನ್ನೊಂದು 50 ವರ್ಷ 100 ವರ್ಷ ಇನ್ಕಮ್ ಕೊಡುತ್ತೆ. ಜಾಯ್ಕಾಯಿ ಹಾಕಿ ಸಿಕ್ಕಾಬಿಟ್ಟೆ ತೆಂಗಿನ ಮರದ, ತೆಂಗಿನ ಮರದಂಗೆ ಹೈಟ್ ಹೋಗ್ತದೆ. ಮತ್ತು ಅದಕ್ಕೆ ಪ್ರೂನಿಂಗ್ ಗೀನಿಂಗ್ ವ್ಯವಹಾರನೇ ಇಲ್ಲ. ಈ ಕಾಫಿ ಮತ್ತು ಕೋಕೋ ಎಲ್ಲ ನೀವು ಕಟ್ ಮಾಡಿ ಇನ್ನು ಒಂದು ಹೈಟಿಗೆ ನೀವು ರಿಸ್ಟ್ರಿಕ್ಟ್ ಮಾಡ್ತೀರಿ, ಮ್ಯಾಕ್ಸಿಮಮ್ 6 ಅಡಿ, ಅದಕ್ಕಿಂತ ಮೇಲಿಲ್ಲ. ಇದೆಲ್ಲ ಜಾಯ್ಕಾಯಿ ಹಂಗೆಲ್ಲ ಅದ್ರ ಪಾಡಿಗೆ ಅದು ಬಿಡೋದು, ಸಿಕ್ಕಾಬಿಟ್ಟೆ ದೊಡ್ಡ ಮರ ಆಗ್ತದೆ. ಓಕೆ, ಹಾಗಾಗಿ ಇದಿಷ್ಟನ್ನು ನೀವು ಮಿಕ್ಸ್ ಮಾಡ್ಬೇಕು, ಏನು ಸಮಸ್ಯೆ ಇಲ್ಲ. ಓಕೆ ಸರ್, ನೆಕ್ಸ್ಟ್ ಬಂದು ಇನ್ನು ನಮ್ಮ ತೆಂಗಿನ ಮರಗಳಿಗೆ ಇವಾಗ ನಾವು ವರ್ಷಕ್ಕೆ ಎಷ್ಟು, ಇವಾಗ 30 ವರ್ಷದ ಮೇಲ್ಪಟ್ಟಾಗಿದೆ ಮರಗಳು, ಇದಕ್ಕೆ ರಾಸಾಯನಿಕ ಏನು ಕೊಡಬೇಕಾಗುತ್ತೆ ಸರ್? ಇವಾಗ ಆಲ್ರೆಡಿ ನಾನು ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ದೀನಿ ಆ್ಯಂಡ್ ಬಯೋನೋ ಕೊಡ್ತಾ ಇದ್ದೀನಿ. ಕೊಡ್ತೀನಿ, ಕೊಡ್ತೀರಿ ಮತ್ತೇನು ಕೊಡ್ತೀರಿ ಅಂದ್ರೆ ಸರ್? ಕೊಟ್ಟಿಗೆ ಗೊಬ್ಬರನ ಅದನ್ನ ತಗೊಂಡು ಎರೆಹುಳು ಗೊಬ್ಬರವಾಗಿ ಮಾಡ್ಕೊಳ್ತಾ ಒಳ್ಳೇದು, ನಮ್ಮಲ್ಲಿ ತುಂಬಾನೇ ಕಡಿಮೆ ಇದೆ ರೆಫ್ರೈಸ್. ಸರಿ, ಒಂದು ವರ್ಷಕ್ಕೆಲ್ಲ ಒಂದು ಟ್ರಾಕ್ಟರ್ ಸಿಗುತ್ತೆ, ಅದನ್ನ ತಗೊಂಡ್ಬಂದು ನಾನು ಎರೆಹುಳು ಗೊಬ್ಬರ ಕನ್ವರ್ಟ್ ಮಾಡ್ಕೊಂಡು ಅದಾದ್ಮೇಲೆ ನಾನು ತೆಂಗಿನ ಮರಗಳಿಗೆ ಅದನ್ನ ಹಾಕ್ತಾ ಇದ್ದೀನಿ. 2 ಮಂಕ್ರಿ ಯಾವ್ದನ್ನ? ಓಕೆ, ಎರೆ ಗೊಬ್ಬರ ಒಳ್ಳೇದು. ಅಲ್ಲ, 2 ಮಂಕ್ರಿ ನಾನು ಬಯೋ ಲಿಕ್ವಿಡ್ ಆರ್ಕೈಸ್ ಹಾಕ್ತಾ ಇದ್ದೀನಿ. ಅದಲ್ಲ, ಅದನ್ನೇ ನನಗೆ ನೀವು ಯಾವ ಭಯ ಆಗ್ತೀರಿ ನೋಡಿದೆ. ಎಮ್ ಸಿ ಅರ್ಕ, ಓಕೆ, ಅದು ಎಲ್ಲಿ ಎಲ್ಲಿಂದ ತರ್ತೀರಿ? ಎಮ್ ಸಿ ಅದ್ರ ಜೊತೆಗೆ ಟ್ರೈಕೋಡರ್ಮ, ಮೆಟರೈಸಿಯಮ್, ಮತ್ತೆ ಬೆವರಿಯಾ, ಮತ್ತೆ ಸುಡಾಮನಸ್, ಇಷ್ಟು ಕೊಡ್ತಾ ಇದೆ. ಎಲ್ಲಿ ಎಚ್ ಆರ್ ಇಂದ ತರ್ತೀರಾ? ಹೌದು ಸರ್. ಇದು ಸುಡಾಮನಸ್ ಎಲ್ಲ ಬಂದು ನಮ್ಮ ವಿಸಿ ಫಾರ್ಮ್ ಇಂದ ಸರ್. ಓಕೆ ಓಕೆ. ಜಿಂಕ್ ಬೋರಾನ್ಗೆ ನಾನು ಮಂಜುನಾಥ್ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ದೆ, ಬಟ್ ಅವರು ನೀವು ವಾಟ್ಸಪ್ ನಲ್ಲಿ ರಿಕ್ವೈರ್ಮೆಂಟ್ ಕಳಿಸಿ ಅಂದ್ರೆ ಅವ್ರು ಬೋರಾನ್ ಮತ್ತೆ ಜಿಂಕ್ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ರು, ಕಳಿಸ್ತೀನಿ ಅಂತ, ಬಟ್ ಅವ್ರು ರಿಪ್ಲೈ ಮಾಡಿಲ್ಲ. ಫಾಲೋ ಅಪ್ ಮಾಡಿದ್ರೆ ನಿಮ್ಗೆ ಓಪನ್ ಮಾರ್ಕೆಟ್ ಅಲ್ಲಿ ಸಿಗುತ್ತದೆ ಬೋರಾನ್ ಜಿಂಕಿಗೆ, ಅಲ್ಲೇ ಹೋಗ್ಬೇಕಂತ ಏನಿಲ್ಲ. ಅಂದ್ರೆ ಪ್ರೈವೇಟ್ ಇದುವರೆಗೂ ನಾನು ಎಲ್ಲೂ ಹೋಗಿಲ್ಲ, ಯಾಕಂದ್ರೆ ನಾನು ಬಯೋದಲ್ಲಿ ಎಷ್ಟು ಫ್ರಾಡ್ ನಡೆದಿದೆ ಅಂತ ನಾನು ನೋಡಿದ್ದೆ. ಹಂಗಾಗಿ ಇಲ್ಲ, ಇದು ರೆಫರೆನ್ಸ್ ಅಲ್ಲಿ ಬಂತ, ಅದ್ರ
ಇಲ್ಲ ಇಲ್ಲ ಅವರು ಪಕ್ಕ ಮಾಡ್ತಾರೆ. ಇಲ್ಲಿ ನಿಮಗೆ ಜಿಂಕು ಬೋರಾನ್ ಕಾಮನ್ ಆಗಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಬೋರಾನ್ ಜಿಂಕನ್ನೆಲ್ಲ ನೀವು ರೆಗ್ಯುಲರ್ ಆಗಿ ನೀವು ಬೇರೆ ಎನ್ ಪಿ ಕೆ ಕೊಟ್ಟಂಗೆ ನೀವು ಕೊಟ್ಕೊಂಡು ಹೋಗೋ ಅಗತ್ಯ ಇಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮ್ಗೆ ಅಲ್ಲಿ ಏನಾದ್ರು ಸಿಂಪ್ಟಮ್ಸ್ ಇದ್ರೆ ಮಾತ್ರ. ಮತ್ತೆ ಹಂಗೆ ಪ್ರತಿ ವರ್ಷ ಕೊಡೋದು ಸಮಂಜಸನೂ ಅಲ್ಲ. ಮೈಕ್ರೋ ನ್ಯೂಟ್ರಿಯೆಂಟ್ ನಾನು ಒಂದು ಸರಿ ಕೊಟ್ಟಿಲ್ಲ, ಹಂಗಲ್ಲಿ ಕೊಡಿ ಮಂಜುನಾಥ್ ಸರ್ಗೆ ಇವನ್ನೆಲ್ಲ ನಾನು ಕೊಟ್ಟಿದ್ದೀನಿ ಸರ್ ಅಂತ ಹೇಳಿದೆ. ಅವಾಗ ಅವರು ಜಿಂಕೋ ಬೋರನ್ ಮತ್ತೆ ಇನ್ನೊಂದು ಎರಡು ಮೂರು ಹೇಳಿದ್ರು, ಒಂದು ರೌಂಡ್ ಕೊಡಿ ಮತ್ತೆ ಅವರಿಗೆ ರಿಮೈಂಡರ್ ಹಾಕಿ ಕಳಿಸ್ತಾರೆ. ಆಮೇಲೆ ಈಗ ನೀವು ಫರ್ಟಿಲೈಸರ್ಗೆ ಬಂದರೆ ಒಂದು ಮರಕ್ಕೆ ಒಂದು ತೆಂಗಿನ ಮರಕ್ಕೆ ಒಂದು ವರ್ಷದ ಡೋಸು 1100 ಗ್ರಾಮು ಯೂರಿಯಾ. ಆಮೇಲೆ ಬರ್ಕೊಳ್ಳಿ ಕಟ್ ಆಯ್ತು ಬಿಟ್ರೆ ಮತ್ತೆ ಆಮೇಲೆ ಸಿಗೋದಿಲ್ಲ. ಬರ್ಕೊಂಡ್ರಲ್ಲ ಅವ್ರದ್ದು 4806 ಕಟ್ ಆಯ್ತು. 1100 ಗ್ರಾಮು ಯೂರಿಯಾ, ಆಮೇಲೆ 2 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್, 2 ಕೆಜಿ ಮ್ಯೂಟಾ ಪೊಟ್ಯಾಶ್. ಇದು ನೆನ್ಪಿಟ್ಕೊಳ್ಳಿ. ಇದು ನಿಮ್ಗೆ ಅಲ್ಲಿ ಈಗ ನಾನೀಗ ಹೆಂಗೆ ಲೆಕ್ಕಾಚಾರ ಹೇಳಿದ್ರು, ಯೂರಿಯಾದಲ್ಲಿ 1100 ಗ್ರಾಮ್ ಅಂದರೆ 44% ಇರುತ್ತೆ. ಅದು ನೀವು ನೈಟ್ರೋಜನ್ ಎಷ್ಟೊಂದು ಲೆಕ್ಕ ತೆಕ್ಕಳಿ. ಆಮೇಲೆ ಸಿಂಗಲ್ ಸೂಪರ್ ಫಾಸ್ಫೇಟ್ನಲ್ಲಿ 16% ಇರುತ್ತೆ. 2 ಕೆಜಿ ಅಂದರೆ ಎಷ್ಟಾಯಿತು ಲೆಕ್ಕ ತೆಕ್ಕಳಿ, 320 ಆಮೇಲೆ 320 ಗ್ರಾಮು ಫಾಸ್ಫರಸ್ಸು. ಆಮೇಲೆ ಮ್ಯೂಟಾ ಪೊಟ್ಯಾಶು 2 ಕೆಜಿ ಅಂತ ಹೇಳಿದೆ, ಅದರಲ್ಲಿ 60% ಇರುತ್ತೆ. 1200 ಗ್ರಾಮು ಪೊಟ್ಯಾಶ್ ಆಯಿತು. ಅದಕ್ಕೆ ಮ್ಯಾಚಿಂಗ್ ನಿಮಗೆ ಅಲ್ಲಿ ನಿಮಗೆ 10 ನನಗೆ ಇದು ಯಾವುದು ಸಿಗಲಿಲ್ಲ, 10-26 ಸಿಕ್ತು ಅಂದರೆ ಅದ್ರ ಮೇಲೆ ನೀವೊಂದು ಅಪ್ರಾಕ್ಸಿಮೇಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಆಯಿತು. ಯಾಕೆಂದ್ರೆ ಒಂದೊಂದು ಸರಿ ಒಂದೊಂದು ಕಾಂಬಿನೇಷನ್ ಸಿಗುತ್ತೆ, 100 ಗ್ರೇಡ್ಗಳು ಬಂದಿದ್ದಾವೆ. ಅದಕ್ಕೆ ನೀವು ಇದು ಮೂಲ ಎನ್ ಪಿ ಕೆ ಡೋಸೇಜ್ ಇಟ್ಕೊಂಡು ಅದನ್ನು ಒಂದು ಅಪ್ರಾಕ್ಸಿಮೇಟ್ ಲೆಕ್ಕ ತಕ್ಕೊಂಡ್ರೆ ಆಯ್ತು. ಇದು ನಾನು ಹೇಳಿದ್ದು ಒಂದು ವರ್ಷದ ಡೋಸು. ನೀವು ಅದನ್ನು ಪ್ರಿಫರೇಬಲಿ ಅಕ್ಟೋಬರ್ದಲ್ಲಿ ಒಂದು 50%, ಆಮೇಲೆ ಜೂನ್ನಲ್ಲಿ 50% ಕೊಟ್ಟರೆ ಇದು ವರ್ಷನೂ ಮುಂದೆ ರೆಗ್ಯುಲರ್ ಕೋರ್ಸಲ್ಲಿ. ಇಷ್ಟು ಕಾಲ ಕೊಟ್ಟಿಲ್ಲ ಅಂದರೆ ನೀವು ಇದನ್ನು ಮಾಡ್ಕೋಬೋದು. ಏನು ಈಗ ಸದ್ಯಕ್ಕೆ ಒಂದೇ ಡೋಸ್ ಕೊಡ್ಬೋದು ಈ ವರ್ಷ. ಅಂದರೆ ಟೋಟಲಿ ಒಂದು ವರ್ಷದ ಡೋಸನ್ನು ಈಗ ಒಂದೇ ಸರಿ ಕೊಟ್ಬಿಡೋದು, ಮುಂದಿನ ವರ್ಷದಿಂದ ಜೂನ್ದಲ್ಲಿ ಅರ್ಧ ಅಕ್ಟೋಬರಲ್ಲಿ ಅರ್ಧ ಕೊಟ್ಕೊಂಡು ಹೋಗೋದು ಬೆಸ್ಟ್ ಅದು. ಯಾವುದಕ್ಕೆ ಎಂತ ಇದರಲ್ಲಿ ಮನೆ ಆತರ ಕಟ್ಕೋತಾರೆ, ಇಲ್ಲಾಂದ್ರೆ ಶೆಡ್ ಗರಿ ಉಳಿದು ಶೆಡ್ ಮಾಡ್ಕೋತಾರೆ ಶೀಟ್ ಹಾಕ್ಬಿಟ್ಟು. ಸೊ ಇವಾಗ ನಾವು ಪೌಲ್ಟ್ರಿ ಫಾರ್ಮ್ ಇವಾಗ ಕ್ಲೋಸಿಂಗ್ ಹೌಸ್ ಅಲ್ಲಿ ಮಾಡ್ತಾ ಇದೀವಿ ನೋಡಿ, ಫ್ಯಾನ್ ಎಲ್ಲ ಹಾಕಿ ಆ ಟೆಂಪರೇಚರ್ ಕಂಟ್ರೋಲ್ ಮಾಡಿ ಮತ್ತೆ ಪ್ರತಿಯೊಂದು ಬಾಯ್ಲರ್ ಕೋಳಿನ. ಸೊ ಅದೇ ಟೈಪ್ ನಾವು ಸಿರಿಕಲ್ಚರ್ ಮಾಡೋದಕ್ಕಾಗುತ್ತೆ. ಅಲ್ಲಿ ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ ಇದೆ. ಏನ್ ಕೇಳಿದ್ರೆ ಈಗ ಕೋಳಿ ಮನೇಲಿ ಏನು ಕೇಳಿ ಕಂಪ್ಲೀಟ್ ವೆಂಟಿಲೇಷನ್ ಇಡ್ತಾರೆ ಆ ಕಡೆ ಈ ಕಡೆ, ಅದು ಚಿಕನ್ ಮೆಶ್ ಹಾಕಿ ಕಂಪ್ಲೀಟ್ ವೆಂಟಿಲೇಷನ್ ಇಡ್ತಾರೆ. ಏನಕ್ಕೆ ಅಂದರೆ ಅಲ್ಲಿ ಅಮೋನಿಯಾ ಕಟ್ಟಬಾರ್ದು, ಭಾಳ ಪ್ರಾಬ್ಲಮ್ ಆಗುತ್ತೆ, ಗಾಳಿ ಆಡಬೇಕಲ್ಲಿ. ಆಯ್ತಾ, ಕ್ಲೋಸಿಂಗ್ ಹೌಸ್ ಅಲ್ಲಿ ಎಲ್ಲೂ ಕೊಡೋದಿಲ್ಲ ಸರ್, ಅದಕ್ಕೆ ಅದು ಬರೀ ಜಸ್ಟ್ ಫ್ಯಾನ್ ಕೊಟ್ಟಿರ್ತಾರೆ ಅಷ್ಟೇ. ಅಲ್ಲಲ್ಲ ನೀವು ಹೇಳಿದ್ ಈಗ ಹಂಗಲ್ಲಲ್ಲ, ನೀವು ಹೇಳಿದ ಈಗ ಬ್ರಾಯ್ಲರ್ ಫಾರ್ಮಿಗೆ ಓಪನ್ ಆ ಕಡೆ ಈ ಕಡೆ ಕಿಟಕಿ ಇದ್ದೇ ಇರುತ್ತೆ. ಇರೋದಿಲ್ಲ ಸರ್, ಕ್ಲೋಸಿಂಗ್ ಮಾಡ್ತಾರೆ ಅಂದ್ರೆ ಎಸಿ ರೂಮ್ ಟೈಪ್ ಇರುತ್ತೆ ಅದು. ಅಲ್ಲ ಹಂಗಾದ್ರೆ ಅದು ಯಾವ್ದೋ ಹೈಟೆಕ್ ಫಾರ್ಮ್ ಇಂದ ಹೇಳ್ತಾ ಇದ್ರಿ, ಬಟ್ ಅಲ್ಲಿ ಏನ್ ಗೊತ್ತಾ, ಅದು ನೀವು ಈಗ ರೇಷ್ಮೆ ಮನೇನು ಮಾಡ್ಬೋದು, ಆದರೆ ಮನೇನ್ ಪಿಟ್ಕೊಳ್ಳಿ, ಅದು ನಿಮಗೆ ದುಬಾರಿ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಎಕ್ಸಾಸ್ಟ್ ಆಗಲೇಬೇಕು. ರೇಷ್ಮೆ ಮನೇಲಿ ಏನು ಕೇಳಿದ್ರೆ ಟೆಂಪರೇಚರ್ ಕಂಟ್ರೋಲ್ ಭಾಳ ಕ್ರಿಟಿಕಲ್ಲು. ಅಲ್ಲಿ ಏನು ಕೇಳಿದರೆ ಚಳಿಗಾಲದಲ್ಲಿ ನೀವು ಅದನ್ನ ಕಿಟಕಿ ಮುಚ್ಚಿ ಟೆಂಪರೇಚರ್ ಹೆಚ್ಚು ಮಾಡ್ತೀರಿ, ಬೇಸಿಗೆನಲ್ಲಿ ಕಿಟಕಿಯನ್ನು ಓಪನ್ ಮಾಡಿ ಟೆಂಪರೇಚರ್ ಕಡಿಮೆ ಮಾಡಬೇಕಾಗತ್ತೆ. ಅದು ಮತ್ತು ಆಮೇಲೆ ಸಣ್ಣ ಹುಳ ಇದ್ದಾಗ ಬೇರೆ, ಅದು ದೊಡ್ಡಾದ್ಮೇಲೆ ಬೇರೆ. ಆ ಟೆಂಪರೇಚರ್ ಇದಕ್ಕೆ ಕಂಟ್ರೋಲ್ಗೆ ಕೆಳಗಡೆ ನಿಮಗೆ ಇದು ಏನು ವೆಂಟಿಲೇಷನ್ ಏರ್ ವೆಂಟ್ ಇಡ್ತಾರೆ, ಮೇಲ್ಗಡೆ ಏರ್ ವೆಂಟ್ ಇಡ್ತಾರೆ. ಆಮೇಲೆ ಕಿಟಕಿ ಓಪನ್ ಇಟ್ಕೊಂಡು ಬೇಕಾದಾಗ ಗೋಣಿ ಚೀಲ ಬಿಟ್ಟು ಅದಕ್ಕೆ ನೀರು ಹೊಡೆದು ಹ್ಯುಮಿಡಿಟಿ ರೇಸ್ ಮಾಡೋ ಇದೆಲ್ಲ ಅವಕಾಶಗಳನ್ನು ಪ್ಲ್ಯಾನ್ ಇಟ್ಕೊಂಡು ಭಾಳ ಚೆಂದ ಮಾಡಿದಂಥ ಡಿಸೈನ್ ಯಾವುದು ರೇಷ್ಮೆ ಮನೆ. ನೀವು ಅದನ್ನು ಏರ್ ನೀವು ಹೈಟೆಕ್ಕಿಗೆ ಹೋಗ್ತೀರಿ ಅಂದರೆ ನಿಮಗೆ ಕಾಸ್ಟ್ ಆಫ್ ಆಪ್ರೇಷನ್ ಭಾಳ ಆಗುತ್ತೆ. ನೆನ್ಪಿಟ್ಕೊಳ್ಳಿ,
ಸರ್ ಕಾಸ್ಟ್ ಆಫ್ ಆಪರೇಷನ್ ಆಗುತ್ತೆ ಬಟ್ ನಮ್ಗೆ ಗೌಡ್ ಕ್ವಾಲಿಟಿ ಹಾಗೆ ಬರುತ್ತೆ ಇಲ್ಲ ಇಲ್ಲ ಬಾಯ್ಲರ್ ಎಕ್ಸಾಂಪಲ್ ಬಾಯ್ಲರ್ ಕೊಳ್ಳಿ ಇದೆಯಲ್ಲ ಇದು ರೆಗ್ಯುಲರ್ ಓಪನ್ ಫೀಲ್ಡ್ ಅಲ್ಲಿ ಓಪನ್ ಮನೇಲಿ ಮಾಡಿದ್ರೆ ವೆಂಟಿಲೇಟರ್ ಗಾಳಿ ಆಡತ್ರ ನಾರ್ಮಲ್ ಫಾರ್ಮರ್ ಮಾಡ್ತಾ ಇದಾರಲ್ಲ ಅದೇ ತರ ಮಾಡಿದ್ರೆ ಅವ್ರಿಗೆ 40-45 days ಬೇಕು ಅದು ಬಾಯ್ಲರ್ ಕೊಡಿ ನಮಗೆ ಒಂದ್ ಇದು ಬರೋದಕ್ಕೆ ಅದೇ ಈ ತರ ಇನ್ನರ್ ಹೌಸ್ ಅಲ್ಲಿ ಮಾಡೋದ್ರಿಂದ ಅವ್ರಿಗೆ 35-40 days ಒಳಗೆ ಇಲ್ಲ ನಿಮಗೆ ನಿಮ್ ಇನ್ನೊಂದು ಈಗ ಅದು ಎಲ್ಲ ಕೆಲವೊಂದು ಸೇರಿ ನಿಮ್ಗೆ ಕನ್ಫ್ಯೂಸ್ ಆಗಿದೆ ಅಥವಾ ನೀವು ಬಹಳ ಇಂಟರ್ನೆಟ್ ಅಲ್ಲಿ ನೋಡಿರ್ಬೇಕು ಇದನ್ನ ಹೇಳ್ತೀನಿ 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 32-35 ದಿನಕ್ಕೆ ಓಪನ್ ಫಾರ್ಮ್ ನಲ್ಲಿ ಕೋಳಿಯನ್ನು ತೆಗೆಯುವ ಪದ್ಧತಿ ಬಂದಿದೆ ಅಲ್ಲ ಈವನ್ ಕ್ಲೈಮೇಟ್ ಕಂಟ್ರೋಲ್ ಅಲ್ಲದೇನೆ ಓಪನ್ ಇದ್ರಲ್ಲಿ 32-35 ದಿನ ಸಣ್ಣ ಪುಟ್ಟ ವ್ಯತ್ಯಾಸಗಳಲ್ಲಿ ಬರುತ್ತೆ ಆ ಇದ್ರಲ್ಲಿ ಮಾಡ್ತಾರೆ ಈಗ ನೀವು ಯುರೋಪಿಗೆ ಹೋದ್ರೆ 100% ಎಲ್ಲಾ ಕ್ಲೈಮೇಟ್ ಕಂಟ್ರೋಲ್ಡ್ ಏನಕ್ಕೆ ಅಂದ್ರೆ ಅಲ್ಲಿ ಎಕ್ಸ್ಟ್ರೀಮ್ ಹೊರಗಿನ ಇದಕ್ಕೆ ಯಾವುದು ಆಗೋದಿಲ್ಲ ನಮ್ಮ ಇಂಡಿಯಾದಲ್ಲಿ ಆ ಥರ ಹೈಟೆಕ್ ಮಾಡೋ ಯಾಕೆ ಇದೆಲ್ಲ ಕೋಳಿ ಫಾರ್ಮ್ ಇರ್ಬೋದು ರೇಷ್ಮೆ ಇರ್ಬೋದು ಎಲ್ಲ ಕಟ್ಟುಕಟ್ಟು ಮಾರ್ಜಿನ್ ನೆನ್ಪಿಟ್ಕೊಳ್ಳಿ ಅಲ್ಲಿ ನಿಮ್ದು ಒಂದು ಸ್ವಲ್ಪ ಕಾಸ್ಟ್ ಆಫ್ ಆಪರೇಷನ್ ಹೆಚ್ಚಾದರೂ ನಿಮಗೆ ಅಲ್ಲಿ ಅದಕ್ಕೆ ತಕ್ಕಾಗಿ ನಿಮಗೆ ಆ ಪ್ರೀಮಿಯಂ ರೇಟ್ ಸಿಕ್ಕರೆ ಮಾತ್ರ ಬಚಾವು ಹಾಗಾಗಿ ನಿಮಗೆ ಅಂಥ ನಿರ್ದಿಷ್ಟವಾಗಿ ಗೈಡ್ ಮಾಡೋರು ಇದ್ದರೆ ಮಾಡ್ಬೋದು ಆದರೆ ಇವತ್ತಿನ ಎಲೆಕ್ಟ್ರಿಸಿಟಿ ಆಪರೇಷನ್ ಯಾಕೆಂದರೆ ಇವೆಲ್ಲ ನೋಡಿ ಅಗೇನ್ ನೀವು ಎಲೆಕ್ಟ್ರಿಸಿಟಿ ಇಲ್ಲಿ 2 ದಿನ ಕರೆಂಟ್ ಇರ್ತದೆ ಈ ವರ್ಷ ಅಂತೂ ಬರಗಾಲ ಇದೆ ಕರೆಂಟ್ ಕೈ ಕೊಟ್ಟಾಗ ನೀವು ಜನರೇಟರ್ ರನ್ ಮಾಡಿ ವರ್ಕೌಟ್ ಆಗ್ತದಾ ಇಲ್ಲ ಈ ಓಪನ್ ಇದೆ ಹಾಗಾಗಿ ನಮ್ಮ ಟ್ರಾಪಿಕಲ್ ಕ್ಲೈಮೇಟ್ ನಾವು ಇಂಡಿಯಾದಲ್ಲಿ ಅದರಲ್ಲೂ ನಾವು ದಕ್ಷಿಣ ಭಾರತದಲ್ಲಿ ಇದ್ದಲ್ಲಿ ನಮಗೆ ಇದು ಬೆಸ್ಟ್ ಸೂಟೇಬಲ್ ಕ್ಲೈಮೇಟ್ ಫಾರ್ ಸೋ ಮೆನಿ ಥಿಂಗ್ಸ್ ಇಲ್ಲಿ ನಮಗೆ ಕ್ಲೈಮೇಟ್ ಕಂಟ್ರೋಲ್ ಮಾಡದೇ ಬಹುತೇಕ ಇದನ್ನ ಕಂಟ್ರೋಲ್ ಮಾಡುವಂತ ಅವಕಾಶ ಇದೆ ಅವಾಗ ಕಾಸ್ಟ್ ಆಫ್ ಆಪರೇಷನ್ ಕಡಿಮೆ ಆಗ್ತದೆ ಇಲ್ಲ ನೀವಲ್ಲ ಸರ್ ಒಂದ್ ಹೇಳ ಈಗ ಸರ್ ಅದೆಲ್ಲ ಮಾಡ್ಬೋದು ನೀವೊಂದು ಹಂಗ ಬಹಳ ಸ್ಟಡಿ ಮಾಡಿದಿರಿ ಇದ್ರಲ್ಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಖಂಡಿತವಾಗಿ ಮಾಡಬಹುದು ಸರಿಯಾದ ಗೈಡೆನ್ಸ್ ತಗೊಂಡು ಮಾಡಿ ಇಲ್ಲ ಇಲ್ಲ ನನಗೆ ಈಗ ರೇಷ್ಮೆ ಇಲಾಖೆಯಲ್ಲಿ ಅದನ್ನ ರೇಷ್ಮೆ ಸೈಂಟಿಸ್ಟ್ ಗಳನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಎಲ್ಲಾ ಕಡೆ ಮಾಡಿರ್ತಾರೆ ನಾನು ಅದಕ್ಕೆ ಅಲ್ಲ ನಾನು ಅದಕ್ಕಾಗಿ ಈಗ ನಿಮಗೆ ಇನ್ನು ನಾವು ಹೆಚ್ಚಿಗೆ ನಿಮ್ಮ ಹತ್ರ ಚರ್ಚೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ನಾನು ರಿವರ್ಟ್ ಆಗ್ತಾನೆ ಏನಕ್ಕೆ ಗೊತ್ತಾ ಏನಕ್ಕೆ ಕೇಳಿದ್ರೆ ಉಗ್ರಲ್ಲಿ ಹೋಗೋದಕ್ಕೆ ಮಚ್ಚು ತಗೊಳ್ಳೋ ಪದ್ಧತಿ ಇಲ್ಲ ಇಲ್ಲಿ ನೀವು ಹೋಗ್ತಾ ಇರೋದು ರಾಂಗ್ ರೂಟ್ ಅದು ಏನಕ್ಕೆಂದ್ರೆ ಒಳಗೆ ನಿಮಗೆ ಏನು ಪಾಯ್ಸನಸ್ ಗ್ಯಾಸ್ಗಳು ಅಕ್ಯುಮುಲೇಟ್ ಆಗ್ತವೆ ರೇಷ್ಮೆನಲ್ಲೂ ಅಷ್ಟೇ ಕೋಳಿನಲ್ಲೂ ಅಷ್ಟೇ ಅಷ್ಟು ಈಸಿ ಇಲ್ಲ ಅದನ್ನು ಎಕ್ಸಾಸ್ಟ್ ಮಾಡೋದು ಆವಾಗ ನಿಮ್ಗೆ ಕಮರ್ಷಿಯಲಿ ವೈಯಬಲ್ ಆಗೋದಿಲ್ಲ ಹಾಗಾಗಿ ಇಲ್ಲಿ ಯಾರು ಅದನ್ನು ಫಾಲೋ ಮಾಡೋದು ಇದ್ದಕ್ಕೆ ಇಲ್ಲಿ ಬಹುತೇಕ ಸೈಂಟಿಸ್ಟ್ಗಳಿಗೆ ಬಹುತೇಕ ಆಫೀಸರ್ಸ್ಗೆ ಅದು ಎಕ್ಸ್ಪೋಜರ್ ಇಲ್ಲ ಹಾಗಾಗಿ ಅವರು ಗೊತ್ತಿಲ್ಲ ರೀ ನಮಗೆ ನಾವು ಸ್ಟಡಿ ಮಾಡಿ ಹೇಳಬೇಕು ಅಂತ ಹೇಳ್ತಾರೆ ಆಗ ನೀವು ಇಂಟರ್ನೆಟಲ್ಲಿ ಸ್ಟಡಿ ಮಾಡಬೇಕಾಗತ್ತೆ ಅಷ್ಟು ಮಾಡಿ ಓಕೆ ಥ್ಯಾಂಕ್ ಯು ಅತಿಯಾದ ಬುದ್ಧಿವಂತಿಕೆನೂ ಕೆಸರಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗ ಇನ್ನೊಂದು 1-0 ಮುಗಿಸೋಣ ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ 49 ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಎಲ್ಸಾಲ್ ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ NPK ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ
ಪ್ರಗತಿ ಸಾಕಾರವಾಯಿತು. ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು. ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಫಸ್ಟ್ ಪೇಜಲ್ಲಿ ನೀವು ಓಪನ್ ಮಾಡಿದಾಗ ಫಾರ್ಮ್ ಟಿಗೆ ಸ್ವಾಗತ ಅಂತ ಅದರ ಮೇಲ್ಗಡೆ ಒಂದಿದೆ ನೋಡಿ ಚಿಕ್ಕ ಬಾಕ್ಸ್. ಸುಭಾಷ್ ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ಹಾ ಕೇಳಿ ಕೇಳಿ ಸುಭಾಷ್ ಕೇಳಿ. ನಾನೊಂದು ಫೋಟೋ ಕಳಿಸಿದ್ದೇನೆ ನಿಮಗೆ ನಿನ್ನೆ ವಾಟ್ಸಪ್ಗೆ. ಓಕೆ, ಅದರಲ್ಲಿ ನಂಬರ್ ಅದು 9005065. ಇದು ಎಷ್ಟು ಎಷ್ಟು ಮರ ಹಿಂಗಾಗಿದೆ? ಇದೊಂದು 3 ತಿಂಗಳಾಯ್ತು. ಅಲ್ಲ ಅಲ್ಲ, ಹಂಗಲ್ಲ, ಎಷ್ಟು ಗಿಡಗಳಿಗೆ ಈ ತರ ಬಂದಿದೆ? ಒಂದು 10 ಗಿಡ, ಒಂದು 1,000 ಗಿಡದಲ್ಲಿ, 1,000 ಗಿಡಕ್ಕೆ 10 ರಲ್ಲಿ ಇಲ್ಲಿ. ಅಲ್ಲ ಅಲ್ಲ, ಇಲ್ಲಿ ನೀವು ನೋಡಿ ಆ ಸಣ್ಣ ಗಿಡಕ್ಕೆ ಹಾಕಿದ್ದು, ಅದು ದಿಕ್ಕು ನೋಡಿ ಎಲ್ಲಾ ಗಿಡನು ಒಂದೇ ದಿಕ್ಕಿನಲ್ಲಿ ಹೊಡೆದಿದೆ. ಕರೆಕ್ಟ್? ಹೌದು. ಅದು ಈ ನಿಮ್ಮ ಸಂಜೆ ಇಳಿ ಬಿಸಿಲು ಹೊಡೆಯುವಂತ ಹಂಗಿಲ್ಲ. ಈ ಮೇಲಿನ ದೊಡ್ಡ ಗಿಡ ಹೊಡೆದಿದೆಯಲ್ವಾ, ಅದು ಅದು ಬೇರೆ. ಬಿಸಿಲು ಅಷ್ಟು ಹೊಡೆಯುದಿಲ್ಲ. ಈ ಕೆಳಗಿನ ಎರಡು ಏನು ಸಣ್ಣ ಗಿಡ ಇದೆ, ಅದಕ್ಕೆ ನಿಮ್ಗೆ ಸಣ್ಣ ಬರ್ನು ಕಾಣಿಸ್ತದೆ ನನಗೆ. ಅಂದ್ರೆ ಅದಕ್ಕೆ ಕೆಲವೊಮ್ಮೆ ಏನಾಗುತ್ತೆ, ಯಾವ್ದೋ ಒಂದು ಆಂಗಲ್ ಅಲ್ಲಿ ಸುಳಿ ಎಣ್ಣೆ ಬಿಟ್ಟ ಹಂಗೆ ಹಿಂಗೆ ಬಂದು ಬೀಳ್ತಾ ಇರಬಹುದು. ಆಯ್ತಾ? ಆದ್ರೆ ಮೇಲಿನ ಈ ಕಾಂಡ ಹೊಡೆದಿದೆಯಲ್ವಾ, ಅದು ಅದು ಬಿಸಿಲಿನಿಂದ ಹೊಡೆದಿದ್ದಲ್ಲ. ಅದು ಮೇಲಿನ ಎರಡು ಗಿಡ ಹಾಕಿದೀನಿ ನೋಡಿ, ಅದು ಅದು ಬಿಸಿಲಿನ ಸಮಸ್ಯೆ ಅಲ್ಲ. ಇಲ್ಲಿ ಈಗ ನೀವು ಗೊಬ್ಬರ ಏನೇನು ಕೊಡ್ತೀರಿ? ಏನಾದ್ರು ನೀವು ಬಹಳ ಯೂರಿಯಾ ಗಿರಿಯ ಗೊಬ್ಬರ ಏನಾದ್ರು ನೈಟ್ರೋಜನ್ ಬಹಳ ಏನು ಕೊಟ್ಟಿದ್ರ? ನೈಟ್ರೋಜನ್ ಎಂತ ಗೊತ್ತಿಲ್ಲ ಸರ್, ನಂದೊಂದು ಟ್ಯಾಂಕ್ ಇದುಂಟು, ವಾಟರ್ ಟ್ಯಾಂಕ್ ಮೇಲೆ ಒಂದು 20 ಫೀಟ್ ಆಲ, 30 ಫೀಟ್ ಮತ್ತೆ 60 ಫೀಟ್ ಉದ್ದ ಉಂಟು. ಅದರಲ್ಲಿ ಮೀನು ಸಾಕಣೆ ಮಾಡ್ತಾ ಇದ್ದೆ. ಓಕೆ, ತಿಲಾಪಿ ಮತ್ತೆ ರೂಪಚಂದನ, ಅದರ ನೀರು ಅದಕ್ಕೆ ಹೋಗ್ತದೆ ಡೈಲಿ. ಓಕೆ, ಮತ್ತೆ ನಾನು ಗೊಬ್ಬರ ಕೊಟ್ಟದ್ದು ಇದೆ, ಯಾವುದು ಫ್ಯೂಚರ್ ಬಯೋಟೆಕ್ ಎಂದು. ಓಕೆ, ನಿಮ್ಮ ಫಾರ್ಮ್ ಟಿವಿ ನೋಡಿ ಕೊಡ್ತಾ ಇದ್ದೆ. ಓಕೆ, ಅದು ನೀವು ಹೇಳೋದು ಇದೆಲ್ಲ ಏನು ಮೈಕ್ರೋ ನ್ಯೂಟ್ರಿಯೆಂಟು, ಆಮೇಲೆ ಅದೆಲ್ಲ ಆರ್ಗಾನಿಸಮ್ಸ್. ಗಿಡ ಮಾತ್ರ ಸರಿ ಆಯ್ತು ನನಗೆ, ಮುಂಡು ಸರಿಯಾಗಿ ಬರ್ತಾ ಇದೆ ಅಲ್ಲ ಗಿಡದಲ್ಲಿ. ಓಕೆ ಓಕೆ, ಕಂಪ್ಲೀಟ್ ಕವರ್ ಆದ ಅದರಲ್ಲಿ ಕವರ್ ಆಗ್ತದೆ. ನನಗೆ ಒಂದು 600-800 ಗಿಡದಲ್ಲಿ ಒಂದು 250 ಗಿಡ ಹಾಗೆ ಇತ್ತು ಫಸ್ಟ್ ಗೆ ನಾಡು. ಅಷ್ಟು ರಿಪೇರಿ ಆಯ್ತು. ಓಕೆ, ರಿಪೇರಿ ಬಂತು ಮಾತ್ರ. ಇಲ್ಲಿ ಒಂದ್ ಹೇಳ, ಇದರಲ್ಲಿ ಇದು ಒಂಥರ ಟಿಪಿಕಲ್ ಸಮಸ್ಯೆ ಕಾಂಡ ಹೊಡೆದಿದ್ದು. ಇದು ನಾವು ಒಂದೇ ಒಂದು ಇಮ್ಯಾಜಿನ್ ಏನ್ ಮಾಡಬಹುದು ಕೇಳಿದ್ರೆ, ಇದಕ್ಕೆ ನೈಟ್ರೋಜನ್ ಹೆಚ್ಚಾಗಿ ಪೊಟ್ಯಾಶು ಕಡಿಮೆ ಆದಾಗ ಈ ಸಮಸ್ಯೆ ಬರಬಹುದು. ಯಾಕೆಂದ್ರೆ ಕಾಂಡ ವೀಕ್ ಆಗಿದೆ, ಹೊಡೆದಿದೆ. ಈ ತರದ ಯಾವ್ದೇ ರೋಗ, ಯಾವ್ದೇ ಕೀಟ ಎಂತದೂ ಇಲ್ಲ. ಇದು ಇದು ಫಿಸಿಯಾಲಜಿಕಲ್ ಸ್ವಲ್ಪ ಕಂಟ್ರೋಲ್ ಬರ್ಲಿಲ್ಲ, ಒಂದ್ ಎರಡರಲ್ಲಿ ಬಂದಿದೆ. ಯಾವ್ದೆಲ್ಲ ಕಂಟ್ರೋಲ್ ಬಂತ ಅದರಲ್ಲಿ? ಯಾವ್ದು? ಸಿರಿ ಕೊಳೆ ರೋಗ, ಸಿರಿ ಕುಡಿ ಕೊಲೆತು ಹೋಗುದು. ಸಿರಿ ಇದುಂಟಲ್ಲ ಎಲೆ, ಮಿಡ್ಲಲ್ಲಿ. ಓಕೆ, ಸುಳಿ ಸುಳಿ ಕುಳಿಯೋದು, ಬಡ್ ರಾಟ್ ಬರಲಿಲ್ಲ ಅದರಲ್ಲಿ. ಇಲ್ಲ ಇಲ್ಲ, ಅದು ಎಲ್ಲ ಬೇರೆ ಬೇರೆ. ಬಡ್ ರಾಟ್ಗೆ ಇದಕ್ಕೂ ನೀವು ಹಾಕಿದ್ದಕ್ಕೆ ಯಾವ್ದಕ್ಕೂ ಸಂಬಂಧ ಇಲ್ಲ. ಬಡ್ ರಾಟಿಗೆ ಏನಿದ್ರು ಅದು ಅಲ್ಲಿ ನೀವು ಮಳೆಗಾಲದಲ್ಲಿ ಬರ್ತದೆ, ಕೆಲವು ಸರಿ ಮಳೆ ಮುಗಿತಾ ಇದ್ದಂಗೆ ಬರ್ತದೆ. ಅದಕ್ಕೆ ನೀವು ಇದನ್ನ ಬೋರ್ಡೋ ಮಿಕ್ಸ್ಚರ್ ಮಾಡಿದ್ದನ್ನು ಸುಳಿ ಒಳಗು ಬಿಟ್ಟು ಬಚಾವ್ ಮಾಡಬೇಕು. ಅದು ಕೆಳಗೇನೆ ನೀವು ಕೊಟ್ಟಿದ್ದಕ್ಕೂ ಮೇಲೆ ಸುಳಿ ಕೊಳೆಯೋದಕ್ಕೂ ಕೊಳೆಯದೇ ಇರೋದಕ್ಕೆ ಯಾವ ಸಂಬಂಧ ಇಲ್ಲ. ಇದಕ್ಕೆ ಇಷ್ಟೇ. ಇದು ಏನು ಕೇಳಿದರೆ, ನೈಟ್ರೋಜನ್ ಹೆಚ್ಚಾಗಿ ಪೊಟ್ಯಾಶ್ ಡೆಫಿಷಿಯನ್ಸಿ ಆದಾಗ ಈ ಕಾಂಡ ಒಡೆಯುವ ಸಾಧ್ಯತೆಗಳನ್ನು ಹೇಳ್ಬೋದು. ಇದು ಒಳ್ಳೆ ನೀವು ಮಚ್ಚ ತಗೊಂಡು ಸಿಗದಂಗಿದೆ. ನೇರವಾಗಿ ಮರಕ್ಕೆ ಏನು ಅಂತ ಹೇಳುವಂಥ ತೊಂದರೆ ಆಗೋದಿಲ್ಲ, ಆದ್ರೆ ಮುಂದೊಂದು ದಿವಸ ಮುರಿಬೋದು, ಒಡಿಬೋದು. ಇದು ಒಂಥರ ಕಿರಿಕಿರಿ. ಇದಕ್ಕೆ ನನಗನ್ಸುವಂತೆ ಏನು ಮಾಡಿ ಅಂದರೆ, ಅದು ಈ ಥರ ನಮ್ಮ ಲಕ್ಷಣ ಇದ್ದಲ್ಲಿ ಅದು ಮೀನಿಂದು ನೀರು ಹೋಗೋದನ್ನು ಬಂದ್ ಮಾಡಿ. ಹಂಗ ಡೈರೆಕ್ಟ್ ಆಗಿ ಹೋಗಿದ್ರಿಂದ ಇದು ನೀವು ಮತ್ತೆ ಕುರಿ ಗೊಬ್ಬರ ಬೇರೆ ಹಾಕಿದಿರಿ. ಕರೆಕ್ಟ್? ಕುರಿ ಗೊಬ್ಬರ ಹಾಕಿದ್ದೀನಿ ಎಲ್ಲ ಸೇರಿಸಿ. ಅದು ಅದು ಓಕೆ, ಒಳ್ಳೇದು, ಅದು ಅದ್ರಲ್ಲೇನು ಪ್ರಶ್ನೆ ಇಲ್ಲ. ನನಗನ್ಸುವಂತೆ ಈ ತರ ನಿಮ್ಗೆ ಆಮೇಲೆ ಕಸಿ ಕಟ್ಟಿದ್ದು ಕಾಳುಮೆಣಸು ಹಾಕಿದ್ರ? ಕಸಿ ಕಟ್ಟಿದ ಹಾಕಿದ್ದೀರಾ ಸ್ವಲ್ಪ?
ಬೇಡ, ಅದು ಮುಂದೆ ಲಾಂಗ್ ರನ್ ಅಲ್ಲಿ ಬೇಡ, ಇದ್ದಿದ್ದಿರಲಿ. ಆಮೇಲೆ ಅದು ಈಗ ಒಂದ್ಸರಿ ಚಿಗರಕ್ಕೆ ಶುರು ಆದ್ಮೇಲೆ ಅದ್ರದ್ದು ಆ ಪ್ಲಾಸ್ಟಿಕ್ ಮೇಲಿನ ಕಟ್ ಮಾಡಿ, ಕಸಿ ಕಟ್ಟಿದ ಕಾಳುಮೆಣಸು ಸಮಸ್ಯೆ ಇದೆ, ಮುಂದೆ ಬೇಡ. ಹಾಂ, ಅದ ಇನ್ನು ಮುಂದೆ ಕಸಿ ಕಟ್ಟಿದ್ ಬೇಡ, ಮಾಮೂಲಿ ತಂದಾಕಿ. ಆಮೇಲೆ ಈ ಒಡೆದ ಮರಗಳಿಗೆ ಅಥವಾ ಸ್ವಲ್ಪ ಲಕ್ಷಣ ಬಿದ್ದು ಗೆರೆ ಬೀಳ್ತದೆ ಅಂತ ಕಂಡ ಮರಗಳಿಗೆ ಒಂದು ಟ್ರೀಟ್ಮೆಂಟ್ ರೀತಿಯಲ್ಲಿ ಒಂದು ನೀನು ಹೇಳ್ತೀನಿ, 250 ಗ್ರಾಮು ಮಿರುಟ ಪೊಟ್ಯಾಶ್. ಸಣ್ಣ ಸಣ್ಣ ಗಿಡ ಆದರೆ ಒಂದು ಸ್ವಲ್ಪ ಕಮ್ಮಿ ಹಾಕಿ, 150 ಗ್ರಾಮ್ ಹಾಕಿ. ಈ ದೊಡ್ಡ ಮರ ಹೊಡೆದಿದ್ದಕ್ಕೆ 250 ಗ್ರಾಮು. ಆ ಲಕ್ಷಣ ಫಸ್ಟ್ ಗೆರೆ ಮೂಡ್ತದೆ, ಗೆರೆ ಮೂಡಿ ಮುಂದಿನ ವರ್ಷ ಹೇಳ್ತಕ್ಕ ಸ್ವಲ್ಪ ಬಾಯಿ ಬಿಡ್ತದೆ, ಆಮೇಲೆ ಅದು ದೊಡ್ಡ ಆಗ್ತದೆ ಅಂತ. ಅದಕ್ಕೆ ದೊಡ್ಡ ಗಿಡಕ್ಕೆ 250 ಗ್ರಾಮು ಪೊಟ್ಯಾಷಿಯಂ ಕೊಡಿ. ನನ್ನ ಒಂದು ನಿರೀಕ್ಷೆನಲ್ಲಿ ಅದು ಆ ಗೆರೆ ಬಂದಿದ್ದು ಮುಂದೆ ಒಡೆಯೋದು ಅಲ್ಲಿಗೆ ನಿಲ್ತದೆ. ಅದು ಅಲ್ಲ ಅಲ್ಲ, ನೀವು ತೋಟಕ್ಕೆ ಸುಣ್ಣ ಕೊಡ್ತೀರಾ? ಸುಣ್ಣ ಕೊಡೋ ಪದ್ಧತಿ ಇದೆಯಾ? ಕೊಟ್ಟಿದ್ದೀನಿ, ಲಾಸ್ಟ್ ಇಯರ್ ಒಮ್ಮೆ ಕೊಟ್ಟಿದ್ದೀನಿ. ಎಷ್ಟು ಪ್ರಮಾಣ ಕೊಟ್ರಿ? ಒಂದು 200 ಗ್ರಾಮ್. ಇಲ್ಲ, ಹಂಗ ಮರಕ್ಕೆ ಕೊಡೋದಲ್ಲ, ನೀವು ಮಣ್ಣು ಪರೀಕ್ಷೆ ಮಾಡಿದ್ರಾ? ಮಣ್ಣು ಪರೀಕ್ಷೆ ಮಾಡಿದ್ದೇನೆ, ಅದರಲ್ಲಿ ಡೆಫಿಷಿಯೆನ್ಸಿ ಇರಲಿಲ್ಲ. ಡೆಫಿಷಿಯೆನ್ಸಿ ಇತ್ತು ನೈಟ್ರೋಜನ್. ಈಗ ನೈಟ್ರೋಜನ್ ಡೆಫಿಷಿಯನ್ಸಿ ಬಂದೇ ಬರ್ತದೆ, ಅದು ನಿಮ್ಮ ಭಾರಿ ಮಳೆಯಲ್ಲಿ. ಹಂಗಲ್ಲ, ಮಣ್ಣಿನ ಪಿ ಎಚ್ ಏನಿತ್ತು? ಏನೋ ಸರಿ ಇರಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ಈಗ ಒಂದ್ಸರಿ ಟೆಸ್ಟ್ ಮಾಡಿ. ನೋ, ಸುಣ್ಣವನ್ನು ಹಂಗೆ ನೀವು ಮರದ ಬುಡದಲ್ಲಿ ಕೊಡೋದು ರೆಕಮೆಂಡೆಡ್ ಅಲ್ಲ. ನಿಮ್ದು ಮಣ್ಣಿನ ಪಿ ಎಚ್ ಏನಿದೆ, ಇ ಸಿ ಏನು ನಿಮ್ಮಲ್ಲಿ ಸಮಸ್ಯೆ ಬರೋದಿಲ್ಲ, ಈ ಇದು ಬರುತ್ತೆ. ಪಿ ಎಚ್ ಎಷ್ಟಿದೆ ನೋಡುವ, ಪಿ ಎಚ್ ನೋಡ್ಕೊಂಡು ಇಡೀ ತೋಟಕ್ಕೆ ನೀವು ಪ್ರತಿ ವರ್ಷ ಸುಣ್ಣ ಕೊಡಬೇಕು. ಅದು ನಿಮ್ಮ ಪಿ ಎಚ್ ರಿಪೇರಿ, ಅದರಿಂದ ನಿಮ್ಗೆ ಹಲವಾರು ಸಮಸ್ಯೆಗಳು ಕಡಿಮೆ ಆಗ್ತದೆ. ಈ ಬರೇ ತೋಟಕ್ಕೆ ಕ್ಯಾಲ್ಸಿಯಂ ಕೊಡೋದು ತಪ್ಪಲ್ಲ, ಬಟ್ ಅದೇನಂತ ಪರಿಣಾಮ ಬೀರೋದಿಲ್ಲ. ನೀವು 100 ಗ್ರಾಮ್ 200 ಗ್ರಾಮ್ ಕೊಡೋದು ಅದರಿಂದ ಏನು ವ್ಯತ್ಯಾಸ ಆಗೋದಿಲ್ಲ. ಪೊಟ್ಯಾಷಿಯಂನ ಒಂದು 250 ಗ್ರಾಮು ಈ ದೊಡ್ಡ ಮರಕ್ಕೆ, ಸ್ವಲ್ಪ ಸಣ್ಣ ಗಿಡಕ್ಕೆ 150 ಗ್ರಾಮು ಪ್ರಮಾಣಕ್ಕೆ ಎಮ್ ಒ ಪಿ ಅನ್ನ ಒಂದು ಟ್ರೀಟ್ಮೆಂಟ್ ಹೇಳೋ ರೀತಿಯಲ್ಲಿ ಕೊಡಿ. ಆಮೇಲೆ ಮಣ್ಣು ಪರೀಕ್ಷೆ ಮಾಡಿ ಅದು ಏನಾಗಿದೆ ರಿಪೋರ್ಟ್ ಕಳಿಸಿ ನೋಡುವ. ಅದು ಮಾಡಿ ಅಷ್ಟು ಮಾಡಿ ಇದು ಅಂತ ಸಮಸ್ಯೆ ಆಗೋದಿಲ್ಲ, ಬಟ್ ಹಿಂಗೆ ಆಗಬಾರ್ದು, ಇದು ಮುಂದೆ ಮರ ವೀಕ್ ಆಗ್ತದೆ ಅಷ್ಟೇ. ಅಷ್ಟು ಮಾಡಿ. ನಮ್ಮ ಸೈಲೆಂಟ್ ವೀಕ್ಷಕರು ಎಷ್ಟೊಂದು ಜನ ಇದ್ದಾರೆ. ಇವರು ನೋಡಿ, ಯಾವಾಗೂ ಕಾಲ್ ಮಾಡಿದವರಲ್ಲ, ಸುಮಾರು ಜನರದ್ದು. ಲೂಯಿಸು ಅವ್ರಿಗೇನೋ ಬಹುಶಃ ಇದಿದೆ, ಅಡಿಕೆ ಓಕೆ ವಾಟ್ಸಪ್ನಲ್ಲಿ ಕಾಲ್ ಮಾಡಿದ್ದಾರೆ. ಕೆಲವೊಮ್ಮೆ ಏನಾಗುತ್ತೆ, ಈ ಭಾಗದಲ್ಲಿ ಅವರಿಗೆ ಇದು ಕಾಲ್ ಬರೋದಿಲ್ಲ, ಏನು ರೆಗ್ಯುಲರ್ ಕಾಲು ಬರೋದಿಲ್ಲ. ನಾವೇ ತಗೊಳಕ್ಕೆ ಟ್ರೈ ಮಾಡುವ. ನಮ್ಮ ಕಾಯಂ ವೀಕ್ಷಕರವರು ಲೂಯಿಸ್ ಫರ್ನಾಂಡಿಸ್, ಉಡುಪಿ. ಹಲೋ, ಲೂಯಿಸ್ ಅವರಲ್ವಾ? ನಮಸ್ಕಾರ. ನೀವು ವಾಟ್ಸಪ್ ನಲ್ಲಿ ಕಾಲ್ ಮಾಡಿದ್ರೆ ಅದು ನಾವು ತಗೊಳಕ್ ಆಗೋದಿಲ್ಲ, ಅದಕ್ಕೆ ನಾನೇ ವಾಪಸ್ ಇಲ್ಲಿಂದ ಮಾಡಿದೆ. ಹೇಳಿ ಸರ್. ಬಾಳೆ ಫೋಟೋ ಕಳಿಸಿದ್ರೆ ಸರ್ ನಾನು. ಹಾ, ನೀವು ಆನಮ್ನಿ ನಿಮ್ಮ ಊರಿನಲ್ಲಿ ಮಂಗ ಇಲ್ವಾ? ಮಂಗ ಅಂದ್ರೆ ನಾನು ಅದಕ್ಕೆ ಗೋಣಿಚೀಲ ಹಾಕಿಟ್ಟಿದ್ದೆ ಸರ್. ಏನಕ್ಕೆ ಅಂದ್ರೆ ಈ ನಮ್ನಿ ಗೊನೆ ಬೆಳೆಯಕ್ಕೆ ಬಿಟ್ರೆ ನೀವು ಬಿಟ್ರು ನೋಡಿ, ಇದು ಓವರ್ ಮೆಚೂರ್ ಆಗಿದೆ. ಇಷ್ಟೆಲ್ಲ ಬೆಳೆಯಕ್ಕೆ ಬಿಟ್ರೆ ಕಾಯಿ ಒಡೆಯದ್ದೆ ಇನ್ನೇನ್ ಎಂತ ಆಗ್ತದೆ? ನಮ್ಮೂರಲ್ಲಾರು ಮಂಗ ಬಂದು ತಿಂದೋಗಿ ಯಾವಾಗೋ ಆಗಿರ್ತಿತ್ತು. ಬರೇ ಇದು ನೋಡಿ, ನಾನು ಸ್ಪಷ್ಟ ಮೇಲ್ನೋಟಕ್ಕೆ ಹೇಳ್ತೀನಿ, ಇದು ಅಗತ್ಯಕ್ಕಿಂತ ವಿಪರೀತ ಹೆಚ್ಚು ಇದಾಗಿದೆ, ಏನು ಬೆಳೆದಿದೆ. ಅದು ಬಿಟ್ಟರೆ ಬೇರೆ ಏನು ಕಾರಣ ಇಲ್ಲ ರೀ. ಇದು ಭಾಳ ಎಲ್ಲ ಹೆಲ್ದಿ ಇದೆ. ಹಂಗ ನಾವು ನೀವು ಹುಡ್ಕೊಂಡು ಹೋದ್ರೆ ನಿಮ್ಮ ಉಡುಪಿನಲ್ಲಿ ಮಣ್ಣೆಲ್ಲ ಉಳಿ ಮಣ್ಣು ಇರ್ತದೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರುತ್ತೆ, ಬಟ್ ಅದೆಲ್ಲ ಕೊಟ್ಟು ಮಾಡಿ ರಿಪೇರಿ ಮಾಡೋದಲ್ಲ. ಹಂಗ ಇದು ಮತ್ತೆ ನಿಮ್ಗೇನು ರಿಪೀಟ್ ಆಗೋದಿಲ್ಲ. ನೀವು ಇದಕ್ಕಿಂತ ಈ ಹಂತಕ್ಕಿಂತ ಮೊದಲು ಇದು ಮಾಡ್ಬೇಕಷ್ಟೆ. ಇದನ್ನು ನೀವು ಇದನ್ನು ಇನ್ನೂ ಕೊಯ್ದೇನೆ ಬಿಟ್ಟೆ ಅಲ್ಲ, ಇನ್ನೊಂದು ಬಿಟ್ಟರೆ ಹಣ್ಣಾಗ್ಬಿಡ್ತದೆ. ಇಷ್ಟೆಲ್ಲ ಮಾಡಕ್ಕೆ ಬೆಳೆಯಕ್ಕೆ ಬಿಟ್ಟರೆ ಒಂದು ಹಣ್ಣು ಉಳಿ ಬರ್ತದೆ, ಆಮೇಲೆ ಇನ್ನು ಬೇರೆ ಕಾಯಿಗಳು ನಿಮಗೆ ಅದು ಒಡೆಯಕ್ಕೆ ಶುರುವಾಗ್ತದೆ. ಈಗ ದಣಿ ನೋಡಿ, ಫಸ್ಟ್ ಹಣ್ಣಿಗೆ ಮೊದಲು ಬಿಟ್ಟು ಕಾಯಿ ಎರಡು ಕಾಯಿ ಹೊಡೆದಿದೆ. ಅದು ಬಿಟ್ಟರೆ ಇನ್ನೊಂದು ವಾರ ಬಿಟ್ಟರೆ ಇನ್ನೊಂದು 4 ಹೊಡಿತದೆ. ಇದು ಏನು ಈ ಥರದ್ದು? ಹಾಗೆಲ್ಲ ನೀವು ತೀರಾ ಹುಡ್ಕೊಂಡು ಹೋದರೆ ಡೆಫಿಷಿಯನ್ಸಿ ಅಂತಿಂತ ಮಾತು ಬರ್ತದೆ, ಅದೆಲ್ಲ ಮಾಡಿ ರಿಪೇರಿ ಮಾಡೋದಲ್ಲ. ಆದರೆ
ನಿಮಗೆ ಏನು ಕಮರ್ಷಿಯಲ್ ಇದೆಯಾ ಸುಮ್ಮನೆ ಒಂದು ಎರಡು ಮೂರು ನಾಲ್ಕು ಇದೆ ಸರ್ ನಮ್ಮದ್ರ ನಾವು 100 ಹಾಕೋದು ನೂರು ಲೋಕಲ್ ಇಲ್ಲಿಂದ ಅದು ಡಿಸ್ಟ್ರಿಕಲ್ಚರ್ ಹಾಕೋದು ನೂರು ಇಲ್ಲಿ ಲೋಕಲ್ ಇದರಿಂದ ಹಂಗಿದ್ರೆ ಏನು ಗೊತ್ತಾ ಇದಕ್ಕೆ ಈಗ ನೀವು ಬೋರನ್ ಡೆಫಿಷಿಯನ್ಸಿ ಬಂದರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬಂದರೆ ಎಲ್ಲದೂ ಈ ಒಡೆಯುವ ಎಲ್ಲ ಸಾಧ್ಯತೆಗಳಿದೆ ಅದಕ್ಕೆ ನೀವು ಒಂದೇ ಒಂದು ಈ ನೀವು ಕಮರ್ಷಿಯಲಿ ಹಾಕ್ತೀರಿ ಮತ್ತು ಈಗೆಲ್ಲ ಒಳ್ಳೆ ರೇಟ್ ಇದೆ ನೀವು ಈ ಐ ಎಚ್ ಆರ್ನವ್ರದ್ದು ಬನಾನಾ ಸ್ಪೆಷಲ್ ಅಂತ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸರ್ ಬರುತ್ತೆ ಗೊತ್ತಾ ನಾವು ಬನಾನಾ ಸ್ಪೆಷಲ್ ಹೊಡಿತಾ ಇದ್ದೀವಿ ಸರ್ ಇವಾಗ ಒಂದು ಮೂರು ಸರಿ ಕೊಡ್ಬೇಕು ನೀವು ಇದು ಕಾಯಿ ಬರೋದಕ್ಕಿಂತ ಮೊದಲು ಒಂದು ರೌಂಡ್ ಕೊಡ್ಬೋದು ಆಮೇಲೆ ಕಾಯಿ ಬಂದು ಎಲ್ಲ ಕಟ್ತಾ ಇದ್ದಂಗೆ ಒಂದು ಸರಿ ಆಮೇಲೆ ಬೆಳವಣಿಗೆ ಅಂತ ಒಂದು ಸರಿ ಒಂದು 5 ಗ್ರಾಮು ಲೀಟ್ರ್ ನೀರಿಗೆ ಹಾಕಿ ಚಂದ ಮಾಡಿ ಸಿಂಪಡಣೆ ಕೊನೆಗೂ ಮಾಡಬೇಕು ಅದನ್ನು ಮಾಡಿದರೆ ನಿಮಗೆ ನ್ಯೂಟ್ರಿಯನ್ ಡೆಫಿಷಿಯನ್ಸಿ ಇದ್ದಿದ್ದು ರಿಪೇರಿ ಆಗ್ತದೆ ಆಮೇಲೆ ನೀವು ಮಣ್ಣಿಗೆ ಇದ್ರ ಕೊಡ್ತೀರಾ ಪೊಟ್ಯಾಷ್ ಕೊಡ್ತೀರಾ ಟ್ರೀಟ್ಮೆಂಟ್ ಆಗಿ ಆಯ್ತು ಸ್ವಾಭಾವಿಕ ನಿಮ್ಮಲ್ಲಿ ಬೋರಾನ್ ಸಮಸ್ಯೆ ಇದೆ ಆದ್ರೆ ನೀವು ಪೊಟ್ಯಾಶ್ ಡೆಫಿಷಿಯನ್ಸಿ ಬಂದ್ರು ಇದು ಹೊಡಿತದೆ ಇದೊಂತಲ್ಲ ಎಲ್ಲದೂ ಚರ್ಮ ವೀಕ್ ಆಗ್ತದೆ ನೀವು ಪೊಟ್ಯಾಶ್ ಮಿಲ್ಟಾ ಪೊಟ್ಯಾಶ್ ಕೊಡಬೇಕು ಮಿಲ್ಟಾ ಪೊಟ್ಯಾಶ್ ಎಂಒಪಿ ಅಂತ ಬರ್ತದೆ ಅಂಗಡಿಯಲ್ಲಿ ಸಿಗ್ತದೆ ನೀವು ಅಲ್ಲ ಒಟ್ಟೆ ಅಂಗಡಿ ಗೊಬ್ಬರ ಕೊಡದೇನೆ ಇಲ್ವಾ ಮೇಲೆ ಹೆಚ್ಚಿಗೆ ಕೊಡಬೇಕು ಒಂದ್ ಕೆಲಸ ಆಮೇಲೆ ಏನಕ್ಕೂ ಸಾಲದು ಅದಕ್ಕೆ ಒಂದು ಕೆಲಸ ಮಾಡಿ ಈ ಸರಿ ಏನ್ ಕೇಳಿದ್ರೆ 99 ಇನ್ ನೆಕ್ಸ್ಟ್ ನೀವು ಮಾಡುವ ಯಾಕೆಂದ್ರೆ ಈಗ ಒಳ್ಳೆ ರೇಟ್ ಇದೆ ನೀವನ್ನ ಒಂದ್ ಮಟ್ಟಕ್ಕೆ ದುಡ್ಡಾಗ್ಲಿ ಅಂತ ಮಾಡೋದು ಅಂತ ಆದ್ರೆ ಈ 94 ಅನ್ನ ನೀವು ಗಿಡ ನೆಟ್ಟು ಒಂದ್ ತಿಂಗಳ ಏನು ಮಾಡೋದ್ ಬೇಡ ಅಂದ್ರೆ ಮತ್ತೆ ಈಗ ಒಂದ್ ನೆಟ್ಟು ಒಂದ್ ತಿಂಗಳ ಕೊಡೋದ್ ಬೇಡ ಒಂದ್ ತಿಂಗಳ ನಂತರ ಫಸ್ಟಿನ ತಿಂಗಳ 50 ಗ್ರಾಮ್ ಕೊಡಿ ಆಮೇಲೆ ಪ್ರತಿ ತಿಂಗಳ 94 100 ಗ್ರಾಮ್ ಕೊಟ್ಕೊಂಡು ಹೋಗ್ಬೇಕು ಎಲ್ಲಿ ಒಂದು 7 ತಿಂಗಳವರೆಗೆ 100 ಗ್ರಾಮ್ ಕೊಡಬೇಕು ಆಮೇಲೆ ನೀವು ಎಕ್ಸ್ಟ್ರಾ ನೀವು ಲಾಸ್ಟ್ ಒಂದು 2 ತಿಂಗಳ ಒಂದು ಲಾಸ್ಟ್ ಕೊಡುವಾಗ ಮತ್ತೆ ಎಕ್ಸ್ಟ್ರಾ ನೀವು ಮಿಲ್ಟಾ ಪೊಟ್ಯಾಶ್ ಎಂಒಪಿ ಅಂತ ಬರ್ತದೆ ಎಂಒಪಿ ಅಂದ್ರೆ ಪೊಟ್ಯಾಶ್ ಬರೇ ಪೊಟ್ಯಾಶು ಅದನ್ನ ಎಕ್ಸ್ಟ್ರಾ 50 ಗ್ರಾಮು ಒಂದು 2 ತಿಂಗಳ ಕೊಡಿ ಅವಾಗ ನಿಮ್ಗೆ ಈ ಒಡೆಯ ಸಮಸ್ಯೆ ನಿಲ್ತದೆ ಬಟ್ ಇದು ಅಗತ್ಯಕ್ಕಿಂತ ಹೆಚ್ಚು ಬೆಳೆದಿದೆ ಇಷ್ಟೆಲ್ಲ ಬೆಳೆಯಕ್ ಬಿಡಬೇಡಿ ಅಷ್ಟೇ ಹುಳಿನೂ ಬರ್ತದೆ ಕಡ್ದು ಬಿಡಿ ಸಾಕಷ್ಟೇ ಇಲ್ಲ ಅದು ಅಲ್ಲ ನೀವೊಂದು ಫಾಲೋ ಇಡಬೇಕು ಅವ್ರ ಡೇಟ್ ಕೊಡ್ಲಿಲ್ವಾ ಒಂದು ಅಪ್ರಾಕ್ಸಿಮೇಟ್ ಡೇಟ್ ಕೊಟ್ಟಿರ್ತಾರೆ ಇಲ್ಲ ಸರ್ ಅಕ್ಟೋಬರ್ ಫಸ್ಟ್ ವೀಕ್ ಅಂತ ಹೇಳಿದ್ರು ಇನ್ನೂ ಆಗ್ಲಿಲ್ಲಪ್ಪ ಈಗ ನಿಮ್ದು ಬುಕ್ಕಿಂಗು ಅದು ದಯಾನಂದ ಅವ್ರ ನಂಬರ್ ಇದೆಯಾ ದೇವರಾಜ್ ಸಿಕ್ಕಿದ್ರೆ ಅವರು ಅವತ್ತು ಮೊನ್ನೆ ಮೊನ್ನೆ ನಾವು ಫೋನಲ್ಲಿ ಮಾತಾಡಿ ನೆನಪಾಯ್ತು ಅವರು ನಿಮಗೆ ಫೋನಿಗೆ ಸಿಗ್ಲಿಲ್ವ ದೇವರಾಜು ಫೋನಿಗೆ ಸಿಕ್ಕಿದ್ರು ಅವ್ರು ಹೇಳ್ತಾ ಇದ್ರು ಸ್ವಲ್ಪ ದಿವಸ ಲೇಟ್ ಆಗೋದು ಅಂತ ಹೇಳಿದ್ರು ಅಲ್ಲ ಅದೊಂದು ಅಪ್ರಾಕ್ಸಿಮೇಟ್ ಡೇಟ್ ಇರ್ತದೆ ಅವ್ರಿಗೆ ಅದು ಅದು ಆನ್ಲೈನ್ ನೋಡಿ ಹೇಳ್ತಾರೆ ಯಾವಾಗ ಬರ್ಬೋದು ಅಂತೇಳಿ ಹಂಗೆ ದೇವರಾಜ್ ಅವ್ರನ್ನೇ ಫಾಲೋ ಮಾಡಿ ಈ ವರ್ಷ ಅಂತೂ ತೀರಾ ಒತ್ತಡ ಆಗಿದೆ ಬಟ್ ನಾರ್ಮಲಿ ಅವರು ಹೇಳಿದ ಡೇಟಿಗೆ ಒಂದು 10 ದಿನ ಹಿಂದೆ ಮುಂದೆ ಕೊಡ್ತಾರೆ ಲಿಸ್ಟ್ ಕೊಡ್ತಾರೆ ನೀವು ಅದನ್ನ ಅವ್ರು ಬೆನ್ನತ್ತಿ ದೇವರಾಜ ಕೈ ಅವರಲ್ಲಿ ಮೊಬೈಲ್ ನಲ್ಲಿ ಇರ್ತದೆ ಈ ನಮಗೂ ಕೂಡ ಅವ್ರು ಅವರೇನೆ ಅದನ್ನ ಸರ್ ಒಂದು ವಾಟ್ಸ್ಆಪ್ ನಲ್ಲಿ ಫಾರ್ವರ್ಡ್ ಮಾಡಿ ಅಂತ ಹೇಳಿ ಮಾಡ್ತಾರೆ ಅವರು ಗಿಡ ತಂದ ಡೇಟ್ ನಿಂದ ಕೊಯ್ಲಾಗುವಲ್ಲಿ ಇವ್ರಿಗೆ ಏನ್ ಮಾಡ್ಬೇಕು ಎಲ್ಲ ದೊಡ್ಡ ಚಾರ್ಟ್ ಇರ್ತದೆ ಆಮೇಲೆ ಅದಕ್ಕಿಂತ ನಮ್ಮ ಇದು ಮ್ಯಾಗಝಿನ್ ನಲ್ಲಿ ಹಿಂದಿನ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ ಒಂದು ಇದು ಬರ್ದಿದ್ದೀವಿ ಸೆಪ್ಟೆಂಬರ್ ದಲ್ಲಿ ಒಂದು ಲೇಖನ ಇದೆ ಅದ್ರಲ್ಲಿ ನಾವು ಡಿಟೇಲ್ಡ್ ಆಗಿ ಕೊಟ್ಟಿದೀವಿ ಅದನ್ನೇ ಮಾಡ್ಬಿಟ್ಟು ನೋಡ್ಕೊಂಡ್ರೆ ಸಾಕಪ್ಪ ಮತ್ತೆ ಜೈನ್ ಅವ್ರು ಕೊಡೋದು ಅದನ್ನೇ ಕೊಡ್ತಾರೆ ಮತ್ತೇನು ಬೇರೆ ಏನು ಕೊಡೋದಿಲ್ಲ ಅವರು ನೋಡಿ ಸೆಪ್ಟೆಂಬರ್ ಇಶ್ಯೂದಲ್ಲಿ ನಿಮಗೆ ನಮ್ಮ ವೇಣು ಬರೆದಿರೋದು ನಿಮಗೆ ವಾಣಿಜ್ಯ ಬೆಳೆಯಾಗುತ್ತಿರುವ ಹಲಸಲ್ಲ ನಿಲ್ಲಿ ಅದಕ್ಕಿಂತ ಮೊದಲೇ ಇಂಧನವನ್ನ ಸಂಪೂರ್ಣ ಗಿಣ್ಣದ ಹಾಲು ಹಾ ಬದುಕು ನೋಡಿ 44ನೇ ಪೇಜಿಗೆ ಬದುಕು ಬದಲಿಸಿದ ಬಾಳೆ ಅಂತಿದೆ ಅದ್ರೊಳಗೆ ನಿಮಗೆ ಫರ್ಟಿಲೈಸರ್ ಶೆಡ್ಯೂಲ್ ಕಂಪ್ಲೀಟ್ ಇದೆ ಅದನ್ನು ಫಾಲೋ ಮಾಡಿದ್ರೆ ಸಾಕಷ್ಟೆ ಸಿಂಪಲ್ ಅಷ್ಟು ಮಾಡಿ ಓಕೆನಾ ಸರ್ ಅದು ಅದು ಲಿಂಬು ಗಿಡಕ್ಕೆ ಅದು ಯಾವುದು ಹೇಳಿದ್ರು ಸರ್ ಅದು ನಾನು ತಂದು ಹಾಕಿದ್ದೆ ಅದು ಸಿಕ್ಕಲಿಲ್ಲ ಅದ್ರ ಬದಲಿಗೆ ಬೇರೆ ಅವರು ಸಿಒಸಿ ಮತ್ತೆ ಯಾವುದು ಹಾಕ್ಲಿಕ್ಕೆ ಹೇಳಿದ್ರು ತಂದಿದ್ದೆ ನಾನು ಹಾಕಿ ಆದ್ರೂ ಒಂದು ಗಿಡ ಸುತ್ತೋಯ್ತು ಅದ್ರ ನಂತರ ಹಾಕದ ನಂತರ
ಅಲ್ಲ ಪ್ರಮಾಣ ನೀವು ಅದು ಅದು ಬಲರಾಮನ ಗೋವನ ಹಂಗೆ ನೀವು ಹಾಕೋದಕ್ಕೂ ಅದು ಸಾಯಕ್ಕೂ ಮ್ಯಾಚ್ ಆಯ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಅದೇ ನೀವು ಪ್ರಮಾಣ ಮೂರು ಗ್ರಾಮ್ ಶಿವಸೇರ್ ಮೂರು ಗ್ರಾಮ್ ಹೇಳಿರ್ತಾರೆ. ಅದು ಮೆಟ್ಲಾಕ್ಸಿಲ್ ಹೇಳಿರ್ತಾರೆ, ಎರಡಾಮಿಲ್ ಅಂತ ಹೇಳಿರ್ತಾರೆ. ಅದೆಲ್ಲ ಒಂದು ಗ್ರಾಮ್ ಅದಕ್ಕೆ ಹಾಕಿದ್ರಿಂದ ಅದರಿಂದ ಗಿಡ ಸಾಯೋದಿಲ್ಲ. ಮ್ಯಾಚ್ ಆಯ್ತು ಅಲ್ವಾ, ಬಲರಾಮ ಗೋವು ಮುಟ್ಟತಕ್ಕ ಅದು ಬಿದ್ದು ಸತ್ತೋಯ್ತಂತೆ. ಹಂಗೆ ಅದು ಕೋಯಿನ್ ಸೈಡ್ ಅದು ಅಷ್ಟು ಮಾಡಿ. ಅದು ಸತೀಶ್ ಚಂದ್ರ ಸರ್ವತೋಳೆ. ಹಲೋ ಸತೀಶ್ ಚಂದ್ರ ಅವರೇ ನಮಸ್ಕಾರ. ಸೌರಭ ಹಾ ಕೇಳಿ, ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ಕಾರ ಹೇಳಿ ಸರ್. ಹೇಳಿ ನಮಸ್ಕಾರ ಹೇಳಿ ಸರ್. ಸರ್ ನಮ್ದೊಂದು 10 ಎಕರೆ ರಬ್ಬರ್ ಇದೆ. ರಬ್ಬರ್ 2025 ಗೆ ಸ್ಟಾಪ್ ಮಾಡಿ ತೆಗಿಬೇಕು ಅಂತ ಮಾಡಿದ್ದೇವೆ. ಓಕೆ ಅರ್ಥ ಆಗಿದೆ. ನಮ್ಮಲ್ಲಿ ನೀರ್ ಬೇಕಾದ್ರೆ ಸಿಗುತ್ತೆ, ಎಲ್ಲಿ ಬೋರ್ ಹೊಡೆದ್ರು ಬೋರ್ ಬರುತ್ತೆ. ಏನ್ ಮಾಡ್ಬೋದು ಹೇಳಿ. ನಿಮ್ಮಲ್ಲಿ ನೋಡಿ ಒಂದು ಹುಳ್ಸೆ ಬಗ್ಗೆ ಯಾವ್ದೇ ಇದಿಲ್ಲ ನಿಮ್ಮಲ್ಲಿ ಹುಳ್ಸೆ. ಹುಣಸೆ ಮೇಲೆ ನಾವು ಮಾಡಿದೀವಿ ಕಾರ್ಯಕ್ರಮ, ಆಮೇಲೆ ಮಾಡೋದು ಬಿಟ್ವಿ. ಏನೇ ಗೊತ್ತಾ ಸರ್, ಹುಣಸೆ ಫಸ್ಟ್ ಆಫ್ ಆಲ್ ನಿಮ್ಮೂರಿಗೆ ಹುಣಸೆ ಅಲ್ಲ, ನಂಬರ್ ಒನ್. ನಿಮ್ಮಲ್ಲಿ ಬರ್ತದೆ ಆದ್ರೂ ಅಂತ ರೆಕಮೆಂಡೆಡ್ ಅಲ್ಲ. ಎಲ್ಲಕ್ಕಿಂತ ಮೇನ್ ಸಮಸ್ಯೆ ಹುಣಸೆದು ಹೈಲಿ ಇರ್ರೆಗ್ಯುಲರ್ ಬೇರಿಂಗು. ಪ್ಲಾಂಟೇಷನ್ ಮಾಡೋದ್ರಲ್ಲಿ ಎಲ್ಲೂ ಒಂದು, ಆಮೇಲೆ ಈಗೊಂದು 3 ವರ್ಷದಿಂದ ಯಾವ ಪ್ರಮಾಣದಲ್ಲಿ ಕಡಿಮೆ ರೇಟು ಕೇಳಿದರೆ ಕುಯ್ದಿದ್ದು ಕೂಡ ವರ್ಕೌಟ್ ಆಗ್ತಾ ಇಲ್ಲ ಆಯಿತಾ. ಇನ್ನೊಂದು ಪಾಯಿಂಟ್ ಏನು ಕೇಳಿದರೆ, ಹುಣಸೆನಲ್ಲಿ ಇತ್ತೀಚೆಗೆ ಒಂದು 3-4 ವರ್ಷ ಆಗಿರ್ಬೋದು ಒಂದು ಇದು ಬಂದಿದೆ, ಏನು ಹಣ್ಣು ನೋಣ ಥರದ್ದು ಫ್ರೂಟ್ ಫ್ಲೈ ಅಲ್ಲ, ಅದು ಬೇರೆ ಹಣ್ಣು ಹುಳ ಅಂತ ಇಟ್ಕೊಳ್ಳಿ. ಕಂಪ್ಲೀಟು ಕಾಯಿಗಳು ಕಜ್ಜಿ ಆಗ್ತದೆ. ಅದಕ್ಕೆಲ್ಲ ಹುಣಸೆನೆಲ್ಲ ನೀವು ಸಿಂಪಡಣೆ ಮಾಡ್ಕೊಂಡು ಇನ್ನೆಂಥದ್ದು ಅಡಿಕೆನ ಇನ್ನೊಂದು ಮಾಡಿದಾಗ ಮಾಡಿರಲ್ಲ, ವರ್ಕೌಟ್ ಆಗೋ ವ್ಯವಹಾರ ಅಲ್ಲ ಅದು. ಆಮೇಲೆ ಹುಣಸೆ ನೆಟ್ ಮೇಲೆ ಅದನ್ನು ದೊಡ್ಡ ಕ್ಯಾನೋಪಿ ಬಂದು ಅದು ಕಾಯಿ ನೀವು ಎಲ್ಲ ಕಸಿ ಗಿಡ ಹಾಕಿದರೆ ಒಂದು 2-3 ವರ್ಷಕ್ಕೆಲ್ಲ ಕಾಯಿ ಶುರು ಆಗ್ತದೆ. ಬಟ್ 3 ಮತ್ತೊಂದು ಕಾಯಿ ಜೊತಾಡ್ತದೆ. ಅದು ದೊಡ್ಡ ಕ್ಯಾನೋಪಿ ಬಂದು ಸರಿಯಾದ ನಿಮಗೆ ದೊಡ್ಡ ಪ್ರಮಾಣ ಕಣ್ಣಿಗೆ ಕಾಣುವಂಥ ದುಡ್ಡು ಬರೋದಕ್ಕೆ 15 ವರ್ಷ ದಾಟ್ತದೆ. ಆಮೇಲೆ ಕಡೆಗೆ 1000 ವರ್ಷ ಇರ್ಬೋದು. ಇಲ್ಲೆಲ್ಲ ನಮ್ಮ ಬೆಂಗಳೂರು ಏರ್ಪೋರ್ಟ್ ಹತ್ರ ಇದ್ದಿದ್ದು 1500 ವರ್ಷದ್ದು ತೋಟ ಇದೆ, ಹೆರಿಟೇಜ್ ತೋಟ. ಅಲ್ಲಿವರೆಗೆ ನಾವು ಉಳಿಯೋದಿಲ್ಲ ಅಲ್ವಾ. ನಮಗೇನಿದ್ರು 3 ವರ್ಷಕ್ಕೆ ದುಡ್ಡು ಕಿಸೆಯಲ್ಲಿ ಕಾಣಬೇಕು. ಹಾಗಾಗಿ ಹುಣಸೆ ಯಾರೂ ಅಂತ ಪ್ರೀತಿಪಟ್ಟು ಮಾಡೋದಿಲ್ಲ. ಈಗಲೂ ಇನ್ನೂ ಸ್ವಲ್ಪ ಮಟ್ಟಿಗೆ ಈ ತುಮಕೂರು ಚಿತ್ರದುರ್ಗ ಬೆಲ್ಟಲ್ಲಿ ಹುಣಸೆ ತೋಟ ಮಾಡಿದವ್ರು ಇದ್ದಾರೆ. ಬಟ್ ಇತ್ತೀಚೆಗೆ ಅದ್ರದ್ದು ಹುಳುಕಾಗಿದ್ದು ರೇಟ್ ಬಿದ್ದಿದ್ದು ಬೇರೆ ಬೇರೆ ಕಾರಣದಿಂದ ಹುಣಸೆಗೆ ಪ್ರಿಫರೆನ್ಸ್ ಇಲ್ಲ. ಮತ್ತು ಸರ್ ನಿಮ್ಮದು ಒಂಥರ ಅರಮಲ್ನಾಡು, ನೀವು ಆ ಕಡೆ ಇವರಲ್ಲ, ಏನು ಬೈಲ್ಸೀಮೆ ಪೂರ್ತಿ ಅಲ್ಲ, ಅರ್ಧಮರ್ಧ ನೀವು ಅಲ್ವಾ ಮಲ್ನಾಡು. ಹಂಗಾಗಿ ಏನು ಗೊತ್ತಾ, ನಿಮಗೆ ಅದ್ರ ಅಪ್ಪನಂಥದ್ದು ದುಡ್ಡು ಬರುವಂಥದ್ದು ಬೆಳೆ ಇರುವಾಗ ನಿಮಗೆಲ್ಲ ಹುಣಸೆ ಪಣಸೆ ಎಲ್ಲ ಅಲ್ಲ, ರೆಕಮೆಂಡೆಡ್ ಅಲ್ಲ. ಮತ್ತು ಹುಣಸೆ ಮಾಡಿರೋ ಅದ್ರ ಜೊತೆಗೆ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಅದರ ಅಲೋಪತಿಕ್ ಇಫೆಕ್ಟ್ ಇದೆ, ಬರೋದಿಲ್ಲ. ಹಾಗಾಗಿ ನಿಮ್ಮಲ್ಲಿ 10 ಎಕರೆ ಎಲ್ಲ ಸರಿ. ಈಗ ರಬ್ಬರ್ ಮರ ಹಾಳಾಗಕ್ಕೆ ಬಂದಿದೆಯಾ ಅಥವಾ ನೀವು ಇಳುವರಿ ಕಡಿಮೆ ಆಗಿಬಿಟ್ಟಿದ್ದ? ಹಾಳಾಗಕ್ಕೆ ಬಂದಿದೆ ಏನು ಇಲ್ಲ, ಎಲ್ಲ ಲೀಸಿಗೆ ಕೊಟ್ಟಿರೋದ್ರಿಂದ ಅದು ಇನ್ನೊಂದು 2 ವರ್ಷದಲ್ಲಿ ನಾವು ತೆಗಿಬೇಕು ಅಂತ ಡಿಸೈಡ್ ಮಾಡಿದೆ. ಬರೋದು ಇಲ್ಲ, ಅದು ಎಲ್ಲ ರೋಗ ಇದಾಗಿ. ಲೀಸಿಗೆ ಕೊಟ್ಟಾವಾಗ ಅವರು ಎರ್ರಬರಿ ಟ್ಯಾಪಿಂಗ್ ಮಾಡೋದ್ರಿಂದ ಅನಿವಾರ್ಯ ನಮ್ಗೆ 10 ಎಕರೆ ಎಲ್ಲ ನಾವು ಮಾಡ್ಲಿಕ್ಕೂ ಆಗುದಿಲ್ಲ. ಎಕರೆ ಕದಿಯೋ ಹಾಗೆ ಆಗಿದೆ. ರಬ್ಬರ್ ಕೆಲವರೆಲ್ಲ ಬೇಗನೆ ತೆಗೆದು ತೋಟ ಮಾಡಿದ್ದಾರೆ. ನಮ್ದು ಅದು ಪಿರಿಯಡ್ ಬಂತು ಇನ್ನು. ಅಲ್ಲ ನಿಮ್ದು ಇದು ಇದು ಗುಡ್ಡ ಜಾಗ ಅಲ್ವಾ, ಇದೇನು ತಗ್ಗಿನ ಜಾಗ ಏನಲ್ಲ, ಫುಲ್ ಫ್ಲಾಟ್ ಸರ್, ಫುಲ್ ಫ್ಲಾಟ್. ಹಂಗಿದ್ರೆ ಏನ್ ಗೊತ್ತಾ ಸರಿ, ಈಗ ಹೇಳ್ತೀನಿ. ಈಗ ಅದು ಅಂತರ ಎಷ್ಟಿದೆ ಅದು ರಬ್ಬರ್? ರಬ್ಬರ್ 10-20 ಇದೆ. ಅದು ಗಿಡದಿಂದ ಗಿಡಕ್ಕೆ 10 ಸಾಲಿನ ಸಾಲಿ 20 ಅಡಿ ಇದೆ. ಓಕೆ, ಈಗ ಇದು ಏನು ನಿಮ್ದು ಲೀಸ್ ಏನು ಇನ್ನೂ ಇದೆಯಾ ಅಥವಾ? ಹೌದು ಇದೆ ಇದೆ. 2025 ಫೆಬ್ರವರಿ ಕ್ಲೋಸ್ ಆಗುತ್ತೆ. ಈ ಫೆಬ್ರವರಿ 1 ಇಯರ್ ಮುಗೀತದೆ. ಬಹುತೇಕ ಅವರು ಈಗ ಬಿಡಿ ಅಂದ್ರೆ ಅದಕ್ಕೂ ರೆಡಿ ಇದಾರೆ. ನಾವು ತಯಾರಿ ಮಾಡ್ಕೋಬೇಕಲ್ಲ ಸರ್. ಸರಿ ಗೊತ್ತಾ, ವೆರಿ ಸಿಂಪಲ್. ಈಗ ಒಂದು ನೀವು ಆ ಮರ ಉಳಿಸ್ಕೊಳ್ಳಕ್ಕೆ ನಿಮ್ಗೆ ಮನ್ಸಿಲ್ಲ ಅಲ್ವಾ? ಬೇಡ ಬೇಡ, ಅದಕ್ಕೆ ಅದಕ್ಕಿಂತ ಹೆಚ್ಚಿಗೆ ಅದು ಮುಂದೆ ಉಳಿಸ್ಕೊಂಡ್ರು ಮುಂದೆಲ್ಲ ಅದನ್ನ ಮ್ಯಾನೇಜ್ ಮಾಡಿದೆ. ಡಿಸೀಸ್ ಒಂದು, ಮತ್ತೆ ಅದೊಂದು ಒಂದು, ಮತ್ತೆ ಅದರ ನೆರಳು ಕಂಟ್ರೋಲ್ ಮಾಡದೆ ನಿಮ್ಗೆ ಲೇಬರ್ ಕಾಸ್ಟ್ ಆಗ್ತದೆ. ಈಗ ಸರ್ ಸಿಂಪಲ್ ಅದನ್ನ ಕನ್ವರ್ಟ್ ಮಾಡ್ಬಿಡಿ ಅಷ್ಟೇ, ರೂಪಾಂತರ. ಈಗ 10-20 ಇದೆಯಲ್ವಾ, ವೆರಿ ಸಿಂಪಲ್. ಈಗ ಸಾಲಲ್ಲಿ 2 ಅಡಿಕೆ 2 ನಿಮ್ಮ ರಬ್ಬರ್ ಮಧ್ಯದಲ್ಲಿ ಒಂದು ಸಿಲ್ವರ್ ಓಕ್ ಹಾಕೊಳ್ಳಿ ಈಗಲೇ. ಆಮೇಲೆ ಸಾಲ್ ಮಧ್ಯದಲ್ಲಿ ಇನ್ನೊಂದು ಸಾಲ ಹಾಕಿ, 20 ಇದೆಯಲ್ವಾ, ಅವಾಗ 10x10 ಸಿಲ್ವರು ಆಗ್ತದೆ. ಅಥವಾ ಇನ್ನು ಹೆಚ್ಚು ಅಂದರೆ ಅಲ್ಲಿ ನೀವು ಸಾಲಲ್ಲಿ
ಇದು ಹಾಕಿ ಎಂಥದ್ದು ಇಲ್ಲ, ಅಲ್ಲಿ ಯಾವಾಗ ಇದು ಮಿಸ್ ಮ್ಯಾಚ್ ಆಗ್ತದೆ ಒಂದು ಸಾಲಲ್ಲಿ ಏನು ಮಾಡಿದಾಗ 10x10 ಏನು ಸಿಲ್ವರ್ ಏನು ನಿಮಗೆ ಅಂತ ರಶ್ ಏನು ಆಗೋದಿಲ್ಲ. 10x10 ನೀರು ಬೇಕಾದಷ್ಟಿದೆ, 24 hours. ಇಲ್ಲ ನಿಲ್ಲಿ, ನೀರು ಭೂಮಿ ಹೆಚ್ಚಾದವ ಊಟ ಹೆಚ್ಚಾದವ ಕೆಟ್ಟ ಹೇಳದಂಗೆ, ನೀರು ಹೆಚ್ಚಾದವನು ಕೆಟ್ಟ ನೆನ್ಬಿಡ್ಗಳಿ. ಅಲ್ಲಿ ನೀರು ಹೆಚ್ಚಿದ ತಕ್ಷಣ ಬೇಡ, ನಾಳೆ ಗೊತ್ತಾ ನಿಮಗೆ ಹೈಯೆಸ್ಟ್ ಇನ್ಕಮ್ ಬರೋದು ಏನಿದ್ರು ನಿಮಗೆ ಸಿಲ್ವರು ಮತ್ತೆ ಸಿಲ್ವರ್ ಮೇಲೆ ಕಾಳುಮೆಣಸು ಮತ್ತೆ ಕೆಳಗಡೆ ಕಾಫಿ. ಅದು ನೀವು ಈ ವರ್ಷದ ರೇಟು ಮತ್ತು ಕಾಫಿ ಮತ್ತೆ ರೇಟ್ ಅಲ್ಲಿ 10 lakh rupees ದುಡಿಬಹುದು ಒಂದ್ ಎಕರೆಗೆ. ಯಾವ ಅಡಿಕೆ ಡಿಸೆಂಬರ್ ವರೆಗೆ ಮಳೆ ಆಗುತ್ತೆ, ಕಾಫಿ ಇದ್ದಿದ್ದೇನೆ ನಾಲ್ಕಡನೆ ಕೊಯ್ಕೊಂಡು ಎಂತದಿಲ್ಲ. ನೋ, ನೀವು ಹಂಗಿಡ ನಾವು ಒಪ್ಪೋದಿಲ್ಲ. ಯಾಕೆ ನಾವು ನಿಮ್ ಭಾಗದಲ್ಲೇ ನಿಮಗೆ ನೂರಾರು ತೋಟ ತೋರಿಸ್ತೀನಿ. ಹೆಂಗೆ ದುಡ್ಡು ಮಾಡ್ತಾ ಇದಾರೆ ಗೊತ್ತಾ? ಇಲ್ಲ ನಿಮ್ಮ ಸಾಗರದ ಅಮಾನುಲ್ ಅವ್ರ ತೋಟಕ್ಕೆ ಹೋಗಿ ಅಲ್ಲೇ ಜೋಮಿ ಮ್ಯಾಥ್ಯೂ ಅವ್ರ ತೋಟ ನೋಡಿ ಎಷ್ಟು ಬೇಕು ನಿಮಗೆ. ಹಂಗೆ ಅದೆಲ್ಲ ಅದೆಂಥದ್ದಿಲ್ಲ. ನೀವು ಚಂದ್ರಗಿರಿ ಹಾಕಿದ ಮೇಲೆ ಆ ಕಥೆ ಎಲ್ಲ ಹೋಗಿದೆ. ಡಿಸೆಂಬರ್ದಲ್ಲಿ ನಿಮಗೆ ಮೇನ್ ಹಾರ್ವೆಸ್ಟ್ ಬರ್ತದೆ, ನವಂಬರ್ದಲ್ಲಿ ಫ್ಲೈ ಪಿಕ್ಕಿಂಗ್ ಬರ್ತದೆ. ಈ 35,000 rupees ರೇಟು ಎಲ್ಲಿದ್ದೀರಿ? ಹಾಗಾಗಿ ನಿಮಗೆ ಅದಕ್ಕಿಂತ ಹೆಚ್ಚು ಇನ್ಕಮ್ ಬರುವಂಥ ಅಷ್ಟು ಸುಲಭದ ಬೆಳೆ, ನೆಲದ ಮೇಲೆ ನಿಂತ್ಕೊಂಡು ಕೊಯ್ಯುವಂಥದ್ದು ಬೆಳೆ ಇನ್ಯಾವುದೂ ಇಲ್ಲ. ಈ ವರ್ಷ ಏನಿಲ್ಲ ಅಂದರೆ ಒಂದು ಕಾಫಿ ತೋಟ 1 acre 3 lakh rupees ಏನೇನು ಮೋಸ ಆಗಲಿಲ್ಲ. ಹಾಗೆ 6-8 lakh rupees ನಿಮಗೆ ಕಾಫಿ ಕಾಂಬಿನೇಷನ್ನು, ಕಾಫಿ ಕಾಳುಮೆಣಸು ಕಾಂಬಿನೇಷನ್ ಮಾಡಿದವರು 6-8 lakh rupees ಸರಾಸರಿ ತೆಗೆದಿದ್ದಾರೆ. ಎಷ್ಟು ಬೇಕು ನಿಮಗೆ? ಒಬ್ಬ ಅಂತೂ ಇಂಟರ್ನ್ಯಾಷನಲ್ ಪೇಪರ್ ಕಮ್ಯುನಿಟಿ ಅವಾರ್ಡ್ ಬಂದವ್ರದ್ದು ಇಲ್ಲೆಲ್ಲೋ ಬೇಲೂರಿನ ಹತ್ರ ಬರ್ತದೆ, 2.5 acres 42 lakh ರೆಕಾರ್ಡು. ಸೇಮ್ ಕಾಂಬಿನೇಷನ್ನು ನಾನು ಹೇಳಿದ್ದೀನಿ, ಏನೇನು ವ್ಯತ್ಯಾಸ ಇಲ್ಲ. ಚಂದ್ರಗಿರಿ ಅಥವಾ F1 ಕಾಫಿ, ಪಣಿಯೂರುವನ್ನು ಅಥವಾ ಮತ್ತಿನ್ಯಾವುದ್ರ ತೇವಗಿ ಮ್ಯಾಮ್ ಕಾಳುಮೆಣಸು, ಸಿಲ್ವರ್ ಓಕು ಸ್ಟ್ಯಾಂಡರ್ಡ್ ಮುಗೀತು. ಅದೆಲ್ಲ ಬಿಡಿ, ಅತಿ ಆಯಿತು ಅಂತ ಇಟ್ಕೊಳ್ಳಿ ಬೇಡ. 6-8 lakh ಮೋಸ ಇಲ್ಲ. ನಿಮ್ಮ ಊರಿನಲ್ಲೇ ಪಕ್ಕದಲ್ಲಿ ಎಷ್ಟು ಜನ ಬೇಕು? ಇವರು ರಿಪ್ಪನ್ಪೇಟೆಯಲ್ಲಿ ಮಾಡಿದ್ದಾರೆ, ನಮ್ಮ ಜೋಮಿ ಮ್ಯಾಥ್ಯು ಸಾಗರದಲ್ಲೇ ಮಾಡಿದ್ದಾರೆ, ನಿಮ್ಮ ಸೊರಬ ಸಾಗರ ರೋಡಿಗೆ. ನೀವು ಇವನ್ ಅಡಿಕೆ ಮಾಡಿದ್ರು ನಿಮಗೆ 3-4 lakh ಮೇಲೆ ಇಲ್ಲ ಎಕರೆಗೆ. ಅದು ಎಲೆ ಚುಕ್ಕೆ ಬಂತು, ಇನ್ನು 100 ಸಮಸ್ಯೆಗಳು. ಅಡಿಕೆ ಮತ್ತೆ ಯಾವತ್ತು ಬೀಳ್ತದೋ ಗೊತ್ತಿಲ್ಲ. ಹಂಗಾಗಿ ಸರ್ ನಿಮಗೆ ಬೆಸ್ಟ್ ಇದನ್ನ ಕನ್ವರ್ಷನ್ನು, ಈ ಮಟ್ಟಕ್ಕೆ ದುಡ್ಡು ಬರಬೇಕು ಅಂತ ಆದರೆ ನಿಮಗೆ ಸಿಲ್ವರ್ ಓಕು ಕಾಳುಮೆಣಸು ಕಾಫಿ ಬೆಸ್ಟ್ ಕಾಂಬಿನೇಷನ್ ನಿಮ್ಮಲ್ಲಿ. ಮತ್ತು ಇವನ್ನು ಕೋಕೋನು ಇದಕ್ಕೆ ಕಾಂಪಿಟೇಟಿವ್ ಅಲ್ಲ ನಿಮ್ಮಲ್ಲಿ, ಮತ್ತು ಮಳೆ ಹೆಚ್ಚಾಗ್ತದೆ, ಕೋಕೋಕ್ಕೆ ಸಮಸ್ಯೆಗಳು ಹೆಚ್ಚು. ಕೋಕೋ ಮತ್ತು ಏನು ಕೇಳಿದರೆ ಒಂದು ಮಟ್ಟಕ್ಕೆ, ಒಂದು ಎಕರೆಗೆ 1.5 lakh 3 lakh 2.5 lakh ದುಡಿಬೋದು, ಅದಕ್ಕಿಂತ ಮೇಲಿಲ್ಲ ಕೋಕೋದಲ್ಲಿ. ಮಂಗ ಎಷ್ಟಿಂತದೆ? ನೀವು 10 acres ಕೋಕೋ ಹಾಕಿದ್ರೆ ಮಂಗ ಬರೋದಿಲ್ಲ, 2 ಇದ್ರೆ ಮಾತ್ರ ಬರ್ತದೆ. ಮಂಗನೆಲ್ಲ ಮ್ಯಾನೇಜ್ ಮಾಡ್ಬೋದು, ಅದು ಮಂಗ ಒಂದು ಮಟ್ಟಕ್ಕೆ ಕಾಫಿನೂ ಹಾಳು ಮಾಡ್ತದೆ, ಇದ್ರ ಮೇಲೆ ಜರಿತದೆ. ಬಟ್ ಇಲ್ಲ, ನೀವು ಕೋಕೋ ಬೇಡ ನಿಮಗೆ, ಬೇರೆ ಕಾರಣಕ್ಕೆ ದುಡ್ಡಿನ ದೃಷ್ಟಿಯಿಂದ ಅದು ಬೇಡ. ನಿಮ್ಮಲ್ಲಿ ಬೆಸ್ಟ್ ಕ್ಲೈಮೇಟು ಬೆಸ್ಟ್ ಮಣ್ಣು. ನೀವು ನೋಡಿ ಅಲ್ಲ, ನಮ್ಮ ಹಾಲೇಶ್ ಅಂತೇಳಿ ಶಿಕಾರಿಪುರ ಅವರು ಆ ಕಡೆ ಬಾರ್ಡರ್ನಲ್ಲಿದ್ದಾರೆ, ಒಂದು 10 ಈಗ ಮೊದಲು 2 acres 3 acres ಅಂತಂದವರು ಈಗ 15-20 acres ಮಾಡಿದರು. ಅವ್ರದ್ದು ಇನ್ನೂ ಹೊಸತ್ತಿದೆ, ಇನ್ನೂ ಇದು ಬಂದಿಲ್ಲ. ನೀವು ಬೆಸ್ಟ್ ಹೇಳ ಇಲ್ಲಿ ನಿಮ್ಮ ರಿಪ್ಪನ್ಪೇಟೆ ಹತ್ರ ಒಬ್ಬರು ಇವರು ಏನು ಜೋಸೆಫ್ ಚಾಕೋ ಅಂತೇಳಿ ಇಷ್ಟು ಚಂದ ಒಂದು 10-15 acres ಮಾಡಿದ್ದಾರೆ ಹೊಸ ತೋಟ. ಇನ್ನೂ ಇಳುವರಿ ಆ ಮಟ್ಟಕ್ಕೆ ಬರಲಿಲ್ಲ, ನೀವು ಅಲ್ಲಿ ಹೋಗಿ ಸೆಲ್ಫಿ ತೆಗಿಬೇಕು, ಅಷ್ಟು ಚಂದ ಇದೆ. ಕಾಫಿನ ಎಲ್ಲ ಕಾಫಿ ಸಿಲ್ವರ್ ಹೋಗಿ ತೋಟ ಮಾಡೋದು, ಅದ್ರ ಮೇಲೆ ಕಾಳುಮೆಣಸು ಬೆಳೆಸೋದು, ಮಧ್ಯದಲ್ಲಿ ಕಾಫಿ ಮಾಡೋದು ಇಷ್ಟೇ ಸಿಂಪಲ್. ಅದು ಒಂದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಬಂದಿದೆ. ನೀ ಎಲ್ಲವರಿಗೂ ಬಂದಿದೆ, ನಿಮ್ಮಲ್ಲೂ ಬಂದಿದೆ. ಇದಕ್ಕಿಂತ ಇನ್ನೂ ಬೆಟರ್ ಆಪ್ಷನ್ ನಿಮ್ಗೆ ಯಾವುದೂ ಇಲ್ಲ. ಮೆಕಡೋಮಿಯಾ ಊರಾಳು ಮಾಡೋಕ್ಕೆ ಏನು ಸರ್ ಗೊತ್ತಾ? ಮೆಕಡೋಮಿಯಾ ಎಲ್ಲಿ ಪ್ರೂವ್ ಆಗಿದೆ ತೋರಿಸಿ ನೋಡೋಣ. ನಮ್ಮದೇ ಕಸ ದೋಸ್ತು ಪ್ರಸನ್ನ ಮಾಡ್ತಾರೆ, ಒಂದು ಗಿಡ ಇಟ್ಕೊಂಡು ಅದನ್ನ ಇಂಟರ್ನೆಟ್ಟಿಂದ ರೇಟ್ ಕನ್ವರ್ಷನ್ ಡಾಲರ್ ತೋರಿಸಿ ಎಲ್ಲರೂ ತೋಟ ಮಾಡಿ ತೋರಿಸಿ ನೋಡೋಣ. ಕಾಯಿ ಬರ್ತದೆ, ಕಾಯಿ ಅದ್ಭುತವಾಗಿ ಬರ್ತದೆ. ಎಲ್ಲಿ ಮಾರ್ತೀರಿ ಅದನ್ನು ಹೇಳಿ, ಮಾರ್ದವ ಯಾವನ್ನ ತೋರಿಸಿ ನೋಡಿ. ಈಗ ಬಟರ್ ಫ್ರೂಟು ಇದನ್ನ ಹಾಕೊಂಡವ್ರ ಕತೆ ನೋಡಿ, ಗೊತ್ತಾಗ್ತದೆ ಯಾರ್ಯಾರು ಬೆಂಗಳೂರು ಹತ್ರ ಇದ್ದವರು ಆಫ್ ಸೀಸನಲ್ಲಿ ಬಂದವರು ದುಡ್ಡು ಮಾಡಿದ್ದಾರೆ. ಎಲ್ಲ ಗಿಡ ಮಾರೋರ ಕತೆ ಹೇಳೋದು, ಇವು ಡ್ರ್ಯಾಗನ್ ಫ್ರೂಟ್ ಕತೆನೂ ಅದೇ. ಅವೆಲ್ಲ ಪೆರಿಷೇಬಲ್ಸ್ ಹಿಡಿಸೇ ಇಟ್ಕೊಂಡು ಮಾರ್ತೀರಿ, ಯಾ 100,000 acres ಹಾಕಿದ್ದಾರೆ. ನಿಮ್ಮ ಇವನ್ನು NMK ಗೋಲ್ಡ್ ಇದನ್ನು ಹೇಳಿ, ಉತ್ತರ ಕರ್ನಾಟಕದಲ್ಲಿ ಕಂಡಲ್ಲೆಲ್ಲ 100,000 acres ಬಂದಿದೆ. ಆಮೇಲೆ ಎಲ್ಲರದ್ದು ಬೆಳೆ ಬರಲಿ, ಗೊತ್ತಾಗ್ತದೆ. ಹಾಗೆ ನಮಗೇನು ಗೊತ್ತಾ, ಇಟ್ಟು ಮಾರಂಗೆ ಇರಬೇಕು. ಒಂದು 10 rupees ಕಮ್ಮಿ ಬಂದರೂ ಪರವಾಗಿಲ್ಲ, ಒಂದು 15 ಲೇಬರ್ ಕೈ ಕೊಟ್ಟರು ನೀವು ಮ್ಯಾನೇಜ್ ಮಾಡೋಂಗೆ ಇರಬೇಕು. ಶುಂಠಿ ಶುಂಠಿ ಏನು ಗ್ಯಾಂಬ್ಲಿಂಗ್ ಸರ್, ನೀವು ಅದನ್ನ ವ್ಯವಸ್ಥಿತ ಮಾಡಿ. ನಾವು ಶುಂಠಿ ಅವರಿಗೆ ಲೀಸಿಗೆ ಕೊಟ್ಬಿಟ್ರೆ ನಮ್ಗೆ ಆಟೋಮೆಟಿಕ್ಲಿ 3-4 ದಕ್ತದೆ ನಮ್ದು ಕ್ರಾಪ್ ಸರ್. 3-4 ಎಲ್ಲ ಬರೋದಿಲ್ಲ, 2 ಪಕ್ಕ ಕೊಡ್ತಾರೆ. 18 20 ಅನಾನಸ್ ಅದು ಓಕೆ ಬಟ್ ಎಷ್ಟು ನಿಮ್ಗೆ ಒಂದು ಎಕರೆಗೆ 50 rupees ಕೊಡ್ಬೋದು ಅಷ್ಟೇ.
ಇಲ್ಲ, ಎಲ್ಲ ಅವರೇ ಮಾಡ್ಕೊಳ್ತಾರೆ. ಎಕರೆಗೆ 1 ಲಕ್ಷದಿಂದ 2-3 ಲಕ್ಷವರೆಗೆ ಇದು ಅಷ್ಟು ಡಿಮ್ಯಾಂಡ್ ಇದೆ ಕೇಳ್ತಾ ಇದಾರೆ ಈಗ. ಅದಕ್ಕಾಗಿ ನಾವು ಈಗ ತಯಾರಿ ಮಾಡ್ತಾ ಇದಾವೆ ಏನ್ ಮಾಡ್ಬೇಕು. ಅಲ್ಲ ನೀವು ಹಂಗೆ ನೀವು ತೀರಾ ಬೆನ್ನತ್ತದ್ ಬೇಡ ಅಂತ ಆದ್ರೆ ನಮ್ಮ ಮಾಡ್ಬೋದು ಅಷ್ಟೇ, ಸಿಂಪಲ್. ಅಲ್ಲ ನಮ್ಮ ನಮ್ಮಲ್ಲೇ ಲೋಕಲ್ ನವರೇ ಇದ್ದಾರೆ. ಶುಂಠಿಗೆ ಅನಾನಸಿಗೆಲ್ಲ ಕೇಳ್ತಾ ಇದ್ದಾರೆ. ಶುಂಠಿ ಪಾಪ, ಶುಂಠಿ ಏನ್ ಗೊತ್ತಾ, ಲುಕ್ಸಾನಿ ಬಿದ್ರೆ ಪಾಪ ಆಮೇಲೆ ದುಡ್ಡು ಕೊಡದೆ ಮುಖ ನೋಡ್ತಾರೆ. ಅನಾನಸ್ ನಲ್ಲಿ ಒಂದು ಸ್ಟ್ಯಾಂಡರ್ಡ್ ಇದೆ, ತುಂಬಾ ಮಾಡಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಲುಕ್ಸಾನ್ ಆಗೋದಿಲ್ಲ. ಇಲ್ಲ ಹೋದರ್ಶಾಲ ಒಳ್ಳೆ ದುಡ್ಡು ಮಾಡಿದ್ರು, ಮಾಡ್ತಾರೆ. ಅನಾನಸ್ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ, ಅಂತ ಕಳ್ಕೊಳಕ್ ಏನಿಲ್ಲ, ಅಂತ ವಿಪರೀತ ದುಡ್ಡು ಮಾಡೋದಿಲ್ಲ. ನಿಮ್ಮಲ್ಲಿ ಅನಾನಸ್ ಹೆಂಗೂ ಪಾಪ್ಯುಲರ್, ಅದ್ರಲ್ಲಿ ಏನ್ ಪ್ರಶ್ನೆ ಇಲ್ಲ. ಅದೇ ಅವರು ಲೀಸಿಗೆ ಕೇಳ್ತಾ ಇದ್ದಾರೆ 10 ಎಕರೆ ಇರೋದ್ರಿಂದ. ನಮಗೂ ಒಂದು ಬೆಳೆ ಏನಾರ ಇದು ಮಾಡಿದ್ರೆ 3-4 ವರ್ಷ ಮೇಂಟೆನೆನ್ಸ್ ಫ್ರೀ ಆಗುತ್ತೆ. ನಾವು ಹಿಂದೆ ರಬ್ಬರ್ ಮಾಡಿದ್ದು ಇಲ್ಲ ಇಲ್ಲಿ ಸರಿತೀನಿ. ಈಗ ನೀವು ಹಂಗಿದ್ರೆ ಏನು ಗೊತ್ತಾ, ಬಟ್ ಅವರು ಈ ಶುಂಠಿ ಹಾಕಿದವರು ಒಪ್ಪೋದಿಲ್ಲ. ಮತ್ತಿನ್ನೇನು ಬೆಳೆ ಅಂದರೆ ನೀವು ಮಾಡಿದರೆ ಸಿಲ್ವರ್ ಓಕನ್ ಮಾಡಿ 2 ವರ್ಷ ಅದನ್ನ 2 ವರ್ಷ ನೀವು ಬೆಳೆಯಕ್ಕೆ ಬಿಟ್ಟರೆ ಅದು ನಿಮಗೆ ಅದು ಅವರಿಗೂ ಏನು ತೊಂದರೆ ಆಗೋದಿಲ್ಲ. ನೀವು ಅದು ಅದ್ಭುತವಾಗಿ ಬೆಳೀತದೆ, ಆಮೇಲೆ ನೀವು ಅವರು ಸ್ವಭಾವಕ್ಕೆ ಬಿಡಬೇಕು, ನೆರಳಾಗ್ತದೆ. ಇದು ಬಿಟ್ಟರೆ ನೀವು ಇನ್ನೇನು ಬೇರೆ ಬೆಳೆ ಹಾಕಿದ್ರು ಸರಿ, ಇವೆಲ್ಲ ಹಂಗೆ ಹೇಳ್ಕೋದ್ರೆ ಹಲಸಿನ ತೋಟ ಮಾಡಿ ಅದು, ಆದರೆ ಇನ್ನೂ ಹಲಸಿನ ತೋಟ ಅನ್ಸರ್ಟನಿಟಿ ಇದೆ ಒಂದು ಸ್ವಲ್ಪ ಮಟ್ಟಿಗೆ. ಹಲಸಿಗೆ ಅವಕಾಶ ಇದೆ, ಒಳ್ಳೆ ತಳಿ ಹಾಕಿದರೆ. ನಿಮ್ಮಲ್ಲೆ ಮಾಡಿದ್ದಾರೆ ಅಲ್ಲಿ ರಿಪ್ಪನ್ಪೇಟೆ ಸುತ್ತಮುತ್ತ ಒಳ್ಳೊಳ್ಳೆ ತೋಟಗಳು ಬಂದಿದೆ, ಹಲಸಿನ ತೋಟ ಮಾಡ್ಬೋದು. ಇನ್ನು ಹಂಗೆ ಕೇಳಿದರೆ ನಿಮಗೆ ಇನ್ನೂ ಪರ್ಮನೆಂಟ್ ವ್ಯವಸ್ಥೆ ಅಂದರೆ ಇನ್ನೊಂದು ಇನ್ಯಾವುದು ಮಾಡ್ಬೋದು, ಹಲಸು ಒಂದು ಕಾಣಿಸ್ತದೆ. ನೀವು ಅಪ್ಪಮಿಡಿ ಊರ್ನವ್ರು ಇದ್ದೀರಿ, ಅಪ್ಪಮಿಡಿ ತೋಟ ಮಾಡಿ. ಅಪ್ಪಮಿಡಿ ರಿಪ್ಪನ್ಪೇಟೆ ಅಂತ ಒಂದು ಹಾಕಿ ಹಿಂದ್ಗಡೆ ಒಂದಿಷ್ಟು ಕೇಳಿಸಿದೆ. ಈಗ ಏನಕ್ಕೆ 45 ಗಿಡ ತಂದಿದೆ ಜಾವಳಿ ಅವ್ರ ಹತ್ರ. ನಮ್ಮಲ್ಲೇ ಪಡಗೋಡ್ನವ್ರು ರವಿ ಹೇಳಿ ಈಗಿಲ್ಲ ತೀರೋಗಿದ್ದಾರೆ, ಆರ್ಟಿಕಲ್ಸ್ ಆಫೀಸ್ ಅಲ್ಲಿ ಇದ್ರು ಸಾಗರ್. ಅವ್ರ ಮುಖಾಂತರ ತಂದಿರೋದು 45 ಗಿಡ ತಂದ್ರೆ 3 ಗಿಡ ನಮ್ಗೇನ್ ಗೊತ್ತಿಲ್ಲ ಯಾವ್ದು ಜೀರಿಗೆ ಯಾವ್ದು, 3 ಗಿಡ ನನ್ನ ಹತ್ರ ಮಿಡಿದಿದೆ. 3 ಸಾಲಿಗೆ 1-5 ರಲ್ಲೇ ಬಂದಿದೆ, ಬಾಕಿ ಯಾವ್ದು ಬರ್ಲಿಲ್ಲ. ನಾನ್ ತೆಗ್ಸಿದ್ದೇನೆ. ಬರ್ಲಿಲ್ಲ ಅಂದ್ರೆ ಕಾಯಿ ಬರ್ಲಿಲ್ವಾ, ಜೀರಿಗೆ ಬರ್ಲಿಲ್ವಾ? ಒರಿಜಿನಲ್ ಬರ್ಲಿಲ್ಲ, ಕೆಲವು ಕಾಯೇ ಬರ್ಲಿಲ್ಲ. ಇಲ್ಲ ಅದೇನು ಗೊತ್ತ, ಅದಕ್ಕೆ ನೀವು ಫಸ್ಟಿಗೆ ಹೆಸರು ಹೇಳಿದ್ರಲ್ವ, ಅದು ನನ್ಗೆ ಗೊತ್ತಿದೆ. ಅವ್ರಿಗೆ ಕತೆ ಹೇಳೋದಕ್ಕೂ ಅಲ್ಲಿ ರಿಯಾಲಿಟಿಗೂ ವ್ಯತ್ಯಾಸ ಇದೆ. ಅಂದ್ರೆ ಬಹುಶಃ ಒರಿಜಿನಲ್ ಡೆಡ್ ಆಗಿ ಡೂಪ್ಲಿಕೇಟ್ ಆಗಿದೆ, ಅದು ಬೆಳ್ಕೊಂಡಿದೆ, ಅದಾಗಿದೆ. ಒಂದು ಕಟ್ಟುವಾಗ ಏನೋ ಕನ್ಫ್ಯೂಸ್ ಆಗಿದೆ, ಅವ್ರು ಯಾರು ಲೇಬರ್ ಹೇಳ್ತಾರೆ. ಅಲ್ಲ ಅದಕ್ಕೆಲ್ಲ ನಾನು ಅದಕ್ಕೆಲ್ಲ ಪರಿಹಾರ ಇದೆ, ಅದು ನಿಮ್ಗಲ್ಲೇ ಒಳ್ಳೊಳ್ಳೆ ಮಾಡೋರು ಅಂತಾರೆ. ನಾವು ಕಮರ್ಷಿಯಲ್ ಆಗಲ್ಲ ಸರ್, 1 ವರ್ಷ ಬಂದ್ರೆ 1 ವರ್ಷ ಬರ ಒಂದು ವರ್ಷ ಬಂದ್ರೆ 3 ವರ್ಷ ಬರೋದಿಲ್ಲ. ಹಲಸು ಆ ಮಟ್ಟಕ್ಕೆ ಓಕೆ, ಆದರೂ ಕೂಡ ಹಲಸಿನಲ್ಲೂ ಕೂಡ ಕೆಲವು ತಳಿಗಳು ಬಯನಿಯಲ್ ಬೇರಿಂಗು ಆಮೇಲೆ ಬರೋದನ್ನೇ ರೆಗ್ಯುಲರ್ ಇಲ್ಲ. ಈಗ 100 ಗಿಡ ಹಾಕೋದು ಒಂದು ಹಲಸು ಒಂದ್ ತಲೆಯಲ್ಲಿ ಇದೆ, ಅದು ರಾಜೇಂದ್ರ ಅವರು ಹೇಳಿದ್ರು ಹಿಂಡು ಮನೆ ತೋಟ ಮಾಡಿ ಮಾಡಿದ್ದಾರೆ. ಹಲಸು ಬೇರೆ ಬೇರೆ ಒಳ್ಳೊಳ್ಳೆ ತಳಿಗಳು ಬಂದಿದೆ. ಇನ್ನೊಬ್ರು ನಾಯಕ್ ಮಾಡಿದ್ದಾರೆ, ಅವ್ರ ಹೆಸರೇನು ಇದರಲ್ಲಿ, ಅವರು ಮಾಡಿದ್ದಾರೆ. ಹಲಸು ಒಂದು 2 ಎಕರೆ 3 ಎಕರೆ ಅಲ್ಲ ಸಾರಿ, ಎಕರೆಗೆ 2 ಲಕ್ಷ 3 ಲಕ್ಷ ಮಾಡುವಂತ ದುಡಿಯುವಂತ ಅವಕಾಶ ಇದೆ. ಹಲಸು ಹಂಗೆ ಆಗೈತೆ ಸರ್, ಹವಾಮಾನ ವೈಪರೀತ್ಯ ಮೇಲೆ ಕಾಯಿ ಬರೋದಿಲ್ಲ ಸರ್. ನಮ್ಮಲ್ಲಿ ಜಾವಳಿ ಅವರದ್ದೇ ಹಲಸು ಇದೆ ನನ್ನ ಹತ್ರ. ಅಲ್ಲಿ ನೀವು ಅದು ಮತ್ತೆ ರಿಪೀಟ್ ಮಾಡ್ಬೇಡಿ. ಅಲ್ಲಿ ಹೆಂಗ್ ಗೊತ್ತಾ, ಕತ್ಲೆ ಕಾಡ್ ಮಾಡಿ ಮನ್ಸಿ ಬಂದಿದೆ, ಅದಕ್ಕೆಲ್ಲ 100ಕ್ಕೆ 100 ಬಿಸಿಲು ಬೇಕು. ನೀವು ಅದೆಲ್ಲ ಬೆಟ್ಟದ ಸೈಡ್ ಬರ್ತಾ ಇದೆ, ಮಂಕಾಳೆ ರೆಡ್ಡು ಇದೆಲ್ಲ ಮಂಕಾಳೆ ರೆಡ್ಡು ಬರ್ತದೆ. ಬಂದ್ರೆ ಏನಾಗಿದೆ ಗೊತ್ತಾ, ಮಳೆಗಾಲದ ಟೈಮಿಗೆ ಬರುತ್ತೆ, ಹಂದಿ ಗಿಂದಿ ಗಾಯ ಮಾಡುತ್ತೆ. ಅಲ್ಲ ಮಾಡಿ ನೀವು ಜೂನ್ ತಿಂಗಳ ಮೇಲೆ ಬಂದ್ರೆ ವೇಸ್ಟ್. ಅದು ನಿಮ್ಮಲ್ಲಿ ನೀರ್ ಹಿಂಡ್ಕೊಂಡು ಯಾರು ತಗೊಳ್ಳೋದಿಲ್ಲ. ಇಲ್ಲ ಬರ್ತದೆ, ಬಂದ್ರೆ ಗಾಯ ಒಂದು ಸಣ್ಣ ಚುಕ್ಕಿ ಇದಾದ್ರು ಅದು ಹಾಳಾಗುತ್ತೆ. ಇಲ್ಲ ಅದ್ರಲ್ಲಿ 2-3 ಇದೆ. ಇಲ್ಲಿ ಬೆಂಗಳೂರಿನಲ್ಲಿ ಒಬ್ರು ಆ ಕಡೆ ಪುತ್ತೂರ್ನವರು ಒಂದು 5,000 ಗಿಡ ಹಾಕಿದ್ದಾರೆ, ಇನ್ನೊಂದು 5,000 ಗಿಡ ಹಾಕ್ತಾ ಇದಾರೆ. ಅದೇ ಜಾಕ್ ಫ್ರೂಟ್ ಹೇಳಿ ಪುತ್ತೂರ್ನವ್ರದ್ದು ಅವೆಲ್ಲ ಅವನ್ನೆಲ್ಲ ನೀವು ಸುಮಾರು ಸ್ಟಡಿ ಮಾಡಿದಿರಿ, ಅದೆಲ್ಲ ನಿಮ್ಗೆ ಸಿಕ್ಕವ್ರು ಪೂರ್ತಿ ಫಾಲ್ತುಗಳೇ. ಆ ಮನುಷ್ಯ ಬೇಡ, ಅದೆಲ್ಲ ಅದೇನು ಕೊಟ್ಟೆ ಒಳಗೆ ಬರ್ತದೆ, ಆ ತಳಿ ಸರಿ ಇಲ್ಲ, ಅದು ಸುಮ್ಮನೆ ಕತೆ ಹೇಳ್ತಾರೆ. ನೋ ಸಿದ್ದು ಹಲ್ಸು ಬೇಡ. ನೋಡಿ ನಿಮ್ಗೆ ಏನ್ ಗೊತ್ತಾ, ಸಿದ್ದು ಪ್ರಚಾರಕ್ಕೆ ಅದು ರಿಯಾಲಿಟಿ ದೂರ ಇದೆ. ಅದೆಲ್ಲ ಅಲ್ಲ, ನಿಮ್ಗೆ ನೀವು ಸೀರಿಯಸ್ಲಿ ಮಾಡ್ತೀರಾ, ನಿಮ್ಗೆ ಇನ್ನೊಬ್ಬ ಮನುಷ್ಯನ ಕೊಡ್ತೀನಿ. ಇಡೀ ಜಗತ್ತು ತಿರ್ಕೊಂಬಂದ್ಯಾರೆ ಹೇಳಿದ 5,000 ಗಿಡ ಹಾಕಿದವರು ಆಯ್ತಾ. ಅಲ್ಲಿ ಅದಕ್ಕೆಲ್ಲ ಮಲ್ಲೇಶ್ವರಂ ರೆಡ್ಡು, ಭೈರಚಂದ್ರ, ಆಮೇಲೆ ಇಲ್ಲಿ GKVKನಲ್ಲಿ ಒಂದು ಒಳ್ಳೆ ಸೈಂಟಿಸ್ಟ್ ಇದ್ದಾರೆ. ಅಲ್ಲ ನಿಮಗೆ ಪ್ರಾಮಾಣಿಕವಾಗಿ ಯಾವುದೇ ಭಯ ಇಲ್ದೇ ಹೇಳ್ತಾರೆ, ಈ ಒಂದು ಸಿದ್ದೂ ಬೇಡ. ಅದು ಬಿಟ್ಟು ಈ ತರ ಮಂಕಳ ರೆಡ್ಡು ಒಳ್ಳೆ ತರ. ಇನ್ನೊಂದು ಕೆಲಸ ಮಾಡೋಣ ಸರ್, ಈಗ 10 ಎಕರೆ ಜಾಗ ನಮ್ದು, ನೀರು 24 ಅವರ್ಸ್ ಯಾರು
ಲೀಸಿಗೆ ಇದು ಮಾಡೋರು ಇದಾರೆ ಬೆಳೆ ಬೆಳೆಯೋರು ಇಲ್ಲ ಅಲ್ಲ ಅದನ್ನ ನಾವು ಈ ಕತೆ ಕೇಳ್ಕೊಂಡು ಇನ್ನೇ ಯಾರೋ ನಿಮಗೆ ನಾಳೆ ಅವರೇ ಫೋನ್ ಮಾಡ್ತಾರೆ ಅಲ್ಲ ನಾವೊಂದು ಹೇಳ ಸರ್ ಲೀಸಿಗೆ ಕೊಡೋದು ಅದು ನಿಮ್ಮ ನಿಮ್ಮಿಷ್ಟ ಲೀಸಿಗೆ ಕೊಟ್ಟರಲ್ಲ ಅವೆಲ್ಲ ಪರ್ಮನೆಂಟ್ ಆಗೋದಿಲ್ಲ ಗೊತ್ತಾಯ್ತಾ ಅದೆಲ್ಲ ಸುಮ್ಮನೆ ಬಂದ ಹೋದ ನೀವು ಏನೇ ಕತೆ ಹೇಳಿದ್ರು ಅವನಿಗೆ ಶುಂಠಿ 300 ರೂಪಾಯಿ ಕೆ ಜಿ ಬಂದರೆ ನಿಮ್ಮ ಎದುರಿಗೆ ಓಡಾಡ್ತಾ ಅಣ್ಣ ದುಡ್ಡಿಲ್ಲ ಏನು ಮಾಡಲಿ ಅಂತ ಕೇಳ್ತಾ 1 ವರ್ಷ ಕೊಡ್ತಾ 3 ವರ್ಷ ಕೊಡೋದಿಲ್ಲ ಇವೆಲ್ಲ ಇದ್ದಿದ್ದೆ ಲೀಸ್ನಲ್ಲಿ ಆಯಿತಾ ಅದು ಮತ್ತೆ ಪರ್ಮನೆಂಟ್ ಆಗೋದಿಲ್ಲ ನೀವು ಮತ್ತೆ 3 ವರ್ಷ ಆದಮೇಲೆ ಇನ್ನೇ ಅಂತ ಹುಡುಕ್ಬೇಕು ಅದಕ್ಕಿಂತ ಇವೆಲ್ಲ ಮಾಡಿದರೆ ನಿಮಗೇನು ಅರ್ಜೆಂಟ್ ಈಗ ನಾಳೆ ಬೆಳಗ್ಗೆ ಆಮೇಲೆ ಈಗ ಇವೆಲ್ಲ ನೀವು ಸಿಲ್ವರ ಇಂಥದ್ದು ಮಾಡಿದ್ರು ಮಧ್ಯದಲ್ಲಿ ನಿಮಗೆ ಬೆಸ್ಟ್ ಹೇಳ 10 ಎಕರೆ ಫಸ್ಟ್ ಕ್ಲಾಸ್ ಮಾಡಿ ಬಾಳೆ ಮಾಡಿ ನಿಮ್ಗೆ ಒಂದು ಮಟ್ಟಕ್ಕೆ ದುಡ್ಡು ಬಂದುಬಿಡ್ತದೆ ಎಲ್ಲ ಖರ್ಚು ಮಾಡಿ ದುಡ್ಡು ಬರ್ತದೆ ಬಾಳೆಯಲ್ಲಿ ಬಂದಷ್ಟು ದುಡ್ಡು ನಿಮಗೆ ಆಲ್ಮೋಸ್ಟ್ ಸೇಫ್ 100% ಸೇಫ್ ಬೆಳೆ ಅದು ಬಾಳೆ 10 ಎಕರೆ ಬಾಳೆ ಹಾಕಿ ಮಧ್ಯದಲ್ಲಿ ಸಿಲ್ವರ್ ಹಾಕ್ಕೊಂಡು ಕಾಫಿಗೆ ತಯಾರಿ ಮಾಡಿ 2 ವರ್ಷ ಬಿಟ್ಟು ನಿಮ್ಮ ಕಾಳುಮೆಣಸು ಮತ್ತು ಸಿಲ್ವರ್ ಕಾಫಿ ಬೆಳೆದ್ಮೇಲೆ ಮುಂದೊಂದು 30-40 ವರ್ಷ ಏನೇನು ಸಮಸ್ಯೆ ಇಲ್ಲ ಎಕರೆಗೆ 5-6 ಲಕ್ಷ ರೂಪಾಯಿ ಬರ್ತದೆ ಇವೆಲ್ಲ ಲೀಸಿ ಕೊಟ್ಟಿದ್ದೆಲ್ಲ ಪರ್ಮನೆಂಟ್ ವ್ಯವಹಾರ ಅಲ್ಲ ಮತ್ತೇನು ಮಾಡ್ಬೋದು ಮುಂದೆ ಬಿಡ್ಬೋದು ಅದೇ ಹಲಸು ಏನಾದ್ರು ನೀವು ಮಾಡೋದಾದರೆ ಅದು ಇದಕ್ಕೆ ವೆಜಿಟೇಬಲ್ ಆಗಿ ಹೋಗ್ತದೆ ನೀವು ಹಣ್ಣಿನ ಬಗ್ಗೆ ಭಾಳ ಚಿಂತೆ ಮಾಡಬೇಡಿ ಜೂನ್ ತಿಂಗಳು ಬಂದು ಕಾಯೋದೆಲ್ಲ ಪ್ರಶ್ನೆ ಇಲ್ಲ ಒಳ್ಳೆ ತಳಿಗಳಿದೆ ಒಂದು 3 ತಳಿ 4 ತಳಿ ಲಿಮಿಟ್ನಲ್ಲಿ ಮತ್ತು ನೀವೆಲ್ಲ ಮೊದಲೆಲ್ಲ ಹೇಳಿದ್ರಲ್ಲ ಅವ್ರು ಯಾರೂ ಅಲ್ಲ ನಿಮಗೆ ಅದಕ್ಕೆಲ್ಲ ಪ್ರಾಮಾಣಿಕ ಜನ ಬೇರೆ ಇದ್ದಾರೆ ಇವರೆಲ್ಲ ಮಾಡಿದ್ದಾರೆ ಹಲಸಿನ ಪ್ಲಾಟು ನಮ್ಮ ಟ್ರಯಲ್ ನಿಮ್ಮ ಸಾಗರದ ಇವರು ಮಾಡಿದ್ದಾರೆ ಆಮೇಲೆ ಇನ್ನೊಂದು ನಾಯಕ್ ಮಾಡಿದ್ದಾರೆ ಬಟ್ ಅವರೆಲ್ಲರೂ ಒಂದು ಮಟ್ಟಕ್ಕೆ ಟ್ರಯಲ್ ಮಾಡಿ ಅವರು ಎಲ್ಲ ಅವರು ಪ್ರಾಮಾಣಿಕರಿದ್ದಾರೆ ನಿಮ್ಮ ಇವರೆಲ್ಲ ಏನಿದ್ದಾರೆ ನೀವು ಮೊದಲು ಹೇಳಿದ್ರೆ ಅವ್ರ ಹೆಸರಂತಾಯ್ತು ಹಿಂಡು ಹಿಂಡು ಮನೆ ರಾಜೇಂದ್ರ ಅವರೆಲ್ಲ ಪ್ರಾಮಾಣಿಕರು ಹಣ್ಣಿಂದ ಹಲಸು ಮಾಡಿ ನೀವು ಅವರು ಅವರು ಪ್ರಾಮಾಣಿಕಿದ್ದಾರೆ ಅವ್ರು ನಿಮ್ಗೆ ಏನೋ ಹೇಳಿ ಕತೆ ಹೇಳೋರಲ್ಲ ಬೇಡ ಅಂತ ಹೇಳಿದ್ರು ಅವರು ಇನ್ನೆಲ್ಲ ಜನ ಸಿಗಲ್ಲ ಲೇಬರೇ ಬೇಡ ನಿಮ್ಗೆ ಅದು ಲೇಬರ್ ಬೇಡ ಕರೆನು ಅದಕ್ಕೆ ನಾವೊಂದು ಹೇಳ ಅದಕ್ಕೆ ನಿಮ್ಗೆ ಇನ್ನೂ ಜನ ಇದ್ದಾರೆ ಇನ್ನಳಿನಲ್ವಾ ಈಗ ನೀವು ಒಳ್ಳೆ ತಳಿ ನಿಮ್ಗೆ ಜಿ ಕೆ ವಿ ಕೆನಲ್ಲಿ ಸಿಗ್ತದೆ ಅಶೋಕ್ ಕುಮಾರ್ ಅಂತೇಳಿ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ರೆ ಅವ್ರಿಗೆ ಒಳ್ಳೆ ನಾಲೆಜ್ ಇದೆ ಅವರೊಂದು 100 ತಳಿಯನ್ನು ಟ್ರಯಲ್ ಮಾಡಿದ್ದಾರೆ ಅವ್ರಿಗೆ ಎಲ್ಲ ಅದರ ಎಕನಾಮಿಕ್ಸ್ ಎಲ್ಲ ಗೊತ್ತು ಅವ್ರು ಭಾಳ ಸ್ಟಡಿ ಮಾಡಿದ್ದಾರೆ ತರಕಾರಿಯಾಗಿ ಎಕ್ಸ್ಪೋರ್ಟ್ ಆಗೋದಕ್ಕೆ ಒಳ್ಳೆ ಅವಕಾಶ ಇದೆ ಹಲಸಿಗೆ ಮುಂದೆ ರಾಜಮರ್ಯಾದೆ ಬರುತ್ತೆ ಕೆಲವು ತಳಿಗಳನ್ನು ಉಳಿಸ್ಕೊಂಡು ಹಣ್ಣಿಗಾಗಿ ಮಾರೋದು ಲೇಬರೂ ಬೇಡ ಮುಂದೆ ಲಾಂಗ್ ರನ್ನಲ್ಲಿ ನೀರೂ ಬೇಡ ಅದಕ್ಕೆ ಮೋಸ್ಟ್ ಲೇಸಿ ಬೆಳೆ ಅದು ಆಯ್ತಾ ಪತ್ರಿಕೆ ನಮಗೆ ಅದು ಹಣ ಕಳಿಸ್ಲಿಕ್ಕೆ ಗೊತ್ತಾಗಲಿಲ್ಲ ನಿಮ್ಮಲ್ಲಿ ಅದ ಏನೋ ಸ್ಕ್ಯಾನ್ ಇದು ಇದು ಮಾಡಿದ್ರಿ ಅದು ತುಂಬಾ ಕಷ್ಟ ಆಗತ್ತೆ ನಮ್ಮ ಹಳ್ಳಿಯವರಿಗೆಲ್ಲ ಸಿಂಪಲ್ ಒಂದು ಫೋನ್ ಪೇ ನಂಬರ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಲ್ಲ ಅದಿದೆ ಅದೇ ಇದೆ ಇಲ್ಲ ಅಲ್ಲ ಅದು ಓಕೆ ಫೋನ್ ಪೇ ನಂಬರ್ ಇಲ್ಲ ನಿಮ್ ನಮ್ ನಂಬರ್ ಇದು ಮಾಡಿದ್ರೆ ಅದು ತುಂಬಾ ಬೇರೆ ಬೇರೆ ಆಪ್ಷನ್ ಗೆ ಹೋಗುತ್ತೆ ಅದು ನಮ್ಗೆ ಇಲ್ಲ ನಾಳೆ ನೋಡಿ ಪತ್ರಿಕೆ ಅವತ್ತಿಂದ ಬೇಕಿತ್ತು ಫೋನ್ ಸಿಗ್ಲಿಲ್ಲ ನಿಮ್ಮಲ್ಲಿ ಬಿಸಿ ಇರುತ್ತೆ ನಾ ಹೇಳಿಲ್ಲ ಇಲ್ಲ ಒಂದ್ ಕೆಲಸ ಮಾಡುವ ಫೋನ್ ಪೇ ಇದು ಮಾಡ್ಕೊಂಡ್ರೆ ಬಹಳ ಇಲ್ಲ ಒಂದ್ ಕೆಲಸ ಮಾಡುವ ಇಲ್ಲ ಅಲ್ಲ ಅದು ಬೇರೆ ಬೇರೆ ಕಾರಣಕ್ಕೆ ಏನ್ ಗೊತ್ತಾ ನಿಮ್ಗೆ ಪ್ರಾಮಾಣಿಕ ಹೇಳ್ಬೇಕು ಅಂದ್ರೆ ಆ ಫೋನ್ ಪೇ ನಂಬರು ನಾವಲ್ಲಿ ಡೈರೆಕ್ಟ್ ಆಗಿ ಕೊಟ್ರೆ ಅದನ್ನ ಸೇವ್ ಮಾಡ್ಕೊಂಡು ಅಲ್ಲೆಲ್ಲ ಫೋನ್ ಹೊಡಿತಾರೆ ಆಯ್ತಾ ಆ ಕಾರಣಕ್ಕಾಗಿ ನಾವು ಅದನ್ನ ಅದು ಮತ್ತೆ ಇನ್ನೊಂದು ಏನು ಕೇಳಿ ನಿಮ್ಗೆ ಸಿಂಪಲ್ ಹೇಳ ಅದ್ರ ಮೇಲೆ ನಮ್ದು 1 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ನಡೆಯುವಂತ ಅಕೌಂಟ್ ಇರುವಂತ ನಂಬರ್ಗಳದು ಅದು ನಮ್ಗೆ ಅನ್ಸೇಫ್ ಅಲ್ವಾ ಆ ನಂಬರ್ ಜನರ ಕೈಗೆ ಹೋದ್ರೆ ಈಗ ಎಲ್ಲರೂ ಕೆಲಸ ಮಾಡಿ ಒಂದು ಕೆಲಸ ಮಾಡಿ ಸರ್ ಭಾಳ ತಲೆ ಕೆಡಿಸ್ಕೋಬೇಡಿ ಅಲ್ಲಿ ನಮ್ಮ ಇವರದ್ದು ಮಾರ್ಕೆಟಿಂಗ್ ಇದು ನಮ್ಮ ಇವ್ರು ಕೊಟ್ಟಿದ್ರು ನೋಡಿ ಗಣೇಶ್ ಭಟ್ ನಂಬರ್ ಕೊಟ್ಟಿದೀವಲ್ವಾ ಗಣೇಶ್ ಭಟ್ ಅಂತೇಳಿ ಸರ್ ಅಲ್ಲಿ ನಮ್ಮ ಇದರಲ್ಲಿ ಆ್ಯಪ್ನ ಸಾರಿ ನಮ್ಮ ಸಾಫ್ಟ್ ಕಾಪಿ ನಿಮ್ಗೆ ಬಂದಿದೆಯಲ್ವಾ ಸಾಫ್ಟ್ ಕಾಪಿನಲ್ಲಿ ಅಲ್ಲಿ ನಮ್ಮ ಕಂಟೆಂಟ್ ಪೇಜ್ನಲ್ಲಿ ಇದು ಇದೆ ನಮ್ಮೆಲ್ಲ ಸಂಪಾದಕರು ಇದು ಅದು ಸರ್ಕ್ಯುಲೇಷನ್ ಒಂದು ಕಾಲಮ್ ಇರ್ತದಲ್ವಾ ಅಲ್ಲ QR ಕೋಡ್ ಇದ್ದ ಪೇಜೇ ಅದೇ ಪೇಜೇ ಆಯ್ತಾ ಅಲ್ಲಿ ನಿಮಗೆ ಗಣೇಶ್ ಭಟ್ ಅಂತೇಳಿ ನಮ್ಮ ಮಾರುಕಟ್ಟೆ ಮುಖ್ಯಸ್ಥರು ಅಂತಿದೆ ಅಲ್ಲ ಮುಂದೊಂದು ನಂಬರ್ ಇದೆ ಆ ನಂಬರಿಗೆ ದುಡ್ಡು ಹಾಕಿ ಫೋನ್ ಮಾಡಿ ಅವರು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ ನಿಮ್ಗೆ ಕರೆಸ್ತಾರೆ ಸರಿ ಸೋಮವಾರ ಬೆಳಿಗ್ಗೆ ಬೆಳಿಗ್ಗೆ ಓಕೆ ರೈಟ್ ಎಲ್ಲದಕ್ಕೂ ಏನ್ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತೀರಿ ನಿಮ್ಮ ಫಾರಂ ಟಿವಿ ಇದು ಯಾರು ಹೆಂಗ್ ಹೇಳ್ತಾರೆ ಇಷ್ಟು ಸಪೋರ್ಟ್ ಕೊಡ್ತಾರೆ ಯಾವ ವಾಹಿನಿ ಇದೆ ಸರ್ ಈಗ ಯಾರು ಒಬ್ರು ಫಸ್ಟ್ ಮಾಡ್ಬೇಕಲ್ಲ ನಾವು ಮಾಡಿದೀವಪ್ಪ ಸಿಂಪಲ್ ನಮ್ಗೆ ಯಾರು ಇಲ್ಲ ಹೇಳಿ ರೈತರಿಗೆ ಯಾರಿ ಸರ್ ಯಾರಿಗೆ ಏನಕ್ಕೆ ಬೇಕು ನಾವು ಬೇಕಂದ್ರೆ ಮಾಡ್ಕೋ ನಮ್ಗೆ ಬೇಕು ಸೆಲ್ಫ್ ಹೆಲ್ಪ್ ಇವೆಲ್ಲ ಅವೆಲ್ಲ ಇದೆ ಫೇಸ್ಬುಕ್ ಇದರಲ್ಲಿ ಪ್ರತಿ ಒಂದಕ್ಕೂ ಸಲಹೆ ಕೇಳ್ತಾರೆ ನಿಮ್ ಫಾರಂ ಟಿವಿ ಕೇಳದ್ ಬಿಟ್ಕೊಂಡು ಇಲ್ಲ ಇದಾರೆ ಫೇಸ್ಬುಕ್ ಇದ್ರಲ್ಲಿ ನೋಡಿದ್ರೆ ಪ್ರತಿ ಒಂದಕ್ಕೂ ಪ್ರಶ್ನೆಗಳು ಇರುತ್ತೆ ಏನೇನೋ ಕೇಳ್ತಾರೆ ಅಲ್ಲಿ ನಾವು ಅಲ್ಲಿ
ನಾವು ಪಾರ್ಟಿಸಿಪೇಟೇ ಮಾಡಿದಿಲ್ಲ. ಯಾಕೆ ಗೊತ್ತಾ, ಅಲ್ಲಿ ಎಂತೆಂಥ ಅತಿ ಬುದ್ಧಿವಂತರೆಲ್ಲ ಏನೂ ಗೊತ್ತಿಲ್ಲದೆ ಹೋದ್ರೆ ಏನೇನು ಉತ್ತರ ಕೊಡ್ತಾರೆ, ನಾವು ಹೋದ್ರೆ ನಮಗೆ ತಲೆ ಕೆಟ್ಟೋಗುತ್ತೆ. ನಾವು ಟಿವಿ ಇರುವಾಗ ಸುಮ್ಮನೆ ಅನಾವಶ್ಯಕವಾಗಿ ಫೇಸ್ಬುಕ್ ಅದೊಂದು ಅಲ್ಲಿ ಏನು ಗೊತ್ತಾ, ಅಲ್ಲಿ ಒಂದಷ್ಟು ಜನ ಬುದ್ಧಿವಂತರು ಇದ್ದಾರೆ, ಪ್ರಶ್ನೆ ಕೇಳೋರು ಕೊಡೋರು ಇಬ್ಬರು ಬುದ್ಧಿವಂತರು. ಹಾಗ ನಾವಲ್ಲಿ ನಾವು ವಿಜ್ಞಾನ ಹಿನ್ನೆಲೆಯನ್ನ ಬಿಟ್ಟು ನಾವು ಮಾಡಕ್ಕೆ ನಾವು ರೆಡಿ ಇಲ್ಲ. ನಿಮ್ಮಂತ ಫಾರಂ ಟಿವಿಯಲ್ಲಿ ಇಷ್ಟು ಚೆನ್ನಾಗಿ ನೀವು ಉತ್ತರ ಕೊಡ್ತೀರಿ, ಸಲಹೆ ಕೊಡ್ತೀರಿ, ಧೈರ್ಯ ಕೊಡ್ತೀರಿ ನಮ್ಗೆ ಕೃಷಿಕರಿಗೆ, ಯಾರು ಕೊಡ್ತಾರೆ, ಯಾವ ಸಂಸ್ಥೆ ಇದೆ ಇವತ್ತು ಹೇಳಿಕೆ? ಏನು ಗೊತ್ತಿಲ್ಲ ರೈತರು, ನೀವ್ ಹೇಳಿದಂಗೆ ಇರ್ಲಿ ಸರ್, ಏನೇ ಯಾರೊಬ್ರು ಬೇಕಲ್ವಾ. ಈಗ ಪಂಡಿತ್ರಿ ಪಂಡಿತ್ರಿಗೆ ಯಾವ ಕಿಮ್ಮತ್ತು, ಉಳಿದವ್ರು ದಡ್ಡರಿದ್ರು ಮಾತ್ರ ಅಲ್ವಾ. ಹಂಗಾಗಿ ನಾವು ಅದನ್ನ ಎಂಜಾಯ್ ಮಾಡೋಣ. ಏನಿವೆ, ಸೋಮವಾರ ನಿಮ್ಗೆ ಕಾಲ್ ಬರುತ್ತೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ಕಾರ ನಮಸ್ಕಾರ. 20 ನಿಮಿಷ ಟೈಮ್ ತೊಗೊಂಡ್ರು, ಏನೋ ಅದು ಇಂಟ್ರೆಸ್ಟಿಂಗ್ ಇರುತ್ತೆ. ಓಕೆ, ಈಗ ನಾನು ಕೇಳಿದರೆ ಇವತ್ತು ಕಾರ್ಯಕ್ರಮ ಮುಗಿಸೋಣ. ವೀಕ್ಷಕರೇ, ಈಗ ನಾವು ಹೆಂಗೂ ವಾರಾಂತ್ಯ ಇರೋದಕ್ಕೆ ಏನು ಮಾಡಿದ್ವಿ, ಮತ್ತೆ ಯಾರಿಗೆ ಫೋನ್ ಸಿಗ, ಯಾರದ್ದು ಮೆಸೇಜ್ ಇದೆ, ಒಂದು ವಾರನ ಮಾತಾಡಿಸಿದ್ವಿ. ಸರಿ, ಇಲ್ಲಿ ಏನಾಗುತ್ತೆ, ಇವರು ಕೊನೆಗೆ ಸತೀಶ್ ಚಂದ್ರ ಅವ್ರು ಹೇಳ್ತಾ ನೀವೊಂದೇ ಓಕೆ, ಒಂದು ಮಟ್ಟಕ್ಕೆ ಈ ಥರದ ಸರ್ವಿಸು ಪೇಷನ್ಸ್ ಇಟ್ಕೊಂಡು, ಪೇಷನ್ಸು ಇರಲೇಬೇಕು ಯಾವುದೇ ಬಿಸ್ನೆಸ್ಸಲ್ಲಿ. ಒಂದು ಕಿಂತ ಈ ಕಮಿಟ್ಮೆಂಟು ನಾವು ನಮ್ಮ ಬೆನ್ನು ನಾವು ತಡ್ಕೊತೀವಿ, ನಾವು ಒಂದಿನ ತಪ್ಪಿಸೋದಿಲ್ಲ ಏನು ಕಾರಣಕ್ಕೂ. ಅದು ನಮ್ಮ ಹಬ್ಬ ಇರಲಿ ಏನಿರಲಿ, ಆ ನಿರಂತರತೆಯನ್ನು ಕಾಪಾಡ್ಕೊಂಡು, ಮತ್ತು ಸಮಯ, ಈಗ ನಾವು ಒಂದಿನ 6 ಗಂಟೆಗೆ ಬರೋದು, ಇನ್ನೊಂದು ದಿವಸ 8 ಗಂಟೆ ಅಂದರೆ ಈ ಮಟ್ಟಕ್ಕೆ ಜನ ನಮಗೆ ಕನೆಕ್ಟ್ ಆಗ್ತಿರಲಿಲ್ಲ. ಒಂದು ಆಮೇಲೆ ಒಂದಿನ ಬಂದರು, ಮರುದಿವಸ ರಜೆ ಅಂದರೆ ಒಂದು ದಿವಸ ರಜೆ ಸಿಗೋದಿಲ್ಲ. ಸೊ ನಾವು ಭಾನುವಾರ ರಜೆ ಮಾಡ್ತೀವಿ, ಅದು ಏನು ನೇರ ಪ್ರಸಾರಕ್ಕೊಂದು. ಉಳಿದಂತೆ ನಿರಂತರತೆ ಯಾವುದೇ ಟಿ ವಿ ಚಾನಲ್ ನಮ್ಗೆ ಕಾಪಾಡ್ತಾರೆ. ನಾವೊಂದು OTT ಆಗಿ ಈ ಥರ ಹೈಬ್ರಿಡ್ ಮಾಡೆಲ್ ಇದೆ, ಆ ಕಡೆ ಸ್ಯಾಟಲೈಟ್ ಟಿ ವಿ ರೀತಿಯ ಕಂಟಿನ್ಯೂಟಿ ಟೈಮಿಂಗ್ಸು, ಆದರೆ ಪ್ರಸಾರ ಮಾತ್ರ ಇಂಟರ್ನೆಟ್ಟಲ್ಲಿ. ಈ ಥರ ಹೈಬ್ರಿಡ್ ಮಾಡೆಲ್ಲು ನಾವೇ ಫಸ್ಟ್ ಮಾಡಿರೋದು, ಅಗ್ರಿಕಲ್ಚರಿಗೆ ಇಡೀ ಜಗತ್ತಿನಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಆದರೆ ಆ ನಿರಂತರತೆಯನ್ನು ಕಾಪಾಡ್ಕೊಂಡಿದ್ದು ಒಂದು. ಆಮೇಲೆ ನಮ್ಮ ಕ್ರೆಡಿಬಿಲಿಟಿ, ನಮ್ಮ ನಾವು ಈವನ್ ನಮ್ಮ ಅಡ್ವರ್ಟೈಸರ್ ಪರವಾಗಿ ಕೂಡ ನಾವು ಸುಳ್ಳು ಹೇಳೋದಿಲ್ಲ. ಏನಕ್ಕೆ ಕೇಳಿದರೆ, ಜನ ನಮ್ಮನ್ನು ನಂಬಬೇಕು ಅಂದರೆ ನಾವು ನೇರ ಇರಬೇಕು. ಮತ್ತು ಇನ್ನೊಂದು ಏನಕ್ಕೆ, ನಮ್ಮ ಅಡ್ವರ್ಟೈಸರ್ಸು ನಮ್ಮ ಪರವಾಗಿ ಸುಳ್ಳು ಹೇಳಿ ಅಂತೇಳಿ ಹೇಳೋದಿಲ್ಲ, ಅಥವಾ ಆ ಥರ ಪ್ರಾಡಕ್ಟ್ಗಳು ನಮ್ಮಲ್ಲಿ ಬರಲಿಲ್ಲ. ಅದು ನಮಗೆ ಲಾಂಗ್ ರನ್ನಲ್ಲಿ ಸ್ಟ್ಯಾಂಡ್ ಆಗೋದಕ್ಕೆ ಮಹತ್ವ. ಬೇರೆ ಯಾರೂ ಇಲ್ಲ ಅಂತೇಳಿ ಇವರು ಏನು ಹೇಳಿದರು, ಹಾಗಲ್ಲ. ಕೆಲವು ಯೂನಿವರ್ಸಿಟಿಗಳಲ್ಲಿ ಒಳ್ಳೊಳ್ಳೆ ಸೈಂಟಿಸ್ಟ್ಗಳಿದ್ದಾರೆ, ನಮ್ಮ ರಾಮೇಗೌಡರು ಇರ್ಬೋದು, ನಮ್ಮ ಇಷ್ಟೊಂದು ಜನ, ನಮ್ಮ ಈ ಹಣ್ಣಿನ ವಿಜ್ಞಾನಿ ಆನಂದ ನಂಜಪ್ಪನವರು ಬರ್ತಾರೆ, ಭಾಳ ಸಾಕಷ್ಟು ಜನ, ನಮ್ಮ ಪ್ರಸನ್ನ ಒಳ್ಳೊಳ್ಳೆ, ಅವರೆಲ್ಲ ಅದೇ ಯೂನಿವರ್ಸಿಟಿ ಇವರೇ, ಅಲ್ಲಿಗೆ ಕೆಲಸ ಮಾಡೋರೆ. ರೀಚಬಿಲಿಟಿ ಕಡಿಮೆ ಅಂದರೆ ಒಂದು ಅವ್ರು ಕನೆಕ್ಟ್ ಇಲ್ಲ. ಆಮೇಲೆ ಯೂನಿವರ್ಸಿಟಿ ಮಟ್ಟಕ್ಕೆ ಹೋದಾಗ ಏನಾಗುತ್ತೆ, ಹಂಗೆ ಅವ್ರನ್ನೊಬ್ಬರನ್ನೇ ಮಾಡೋಂಗಿಲ್ಲ, ಸಮಸ್ಯೆ ಆಗುತ್ತೆ. ನಮಗೆ ಮೊನ್ನೆ ಬಾಗಲಕೋಟೆ ವರ್ಕ್ಶಾಪ್ದು ನಾವು ನೋಡಿದ್ದೀವಿ, ಈ ನಮ್ಮ ಹತ್ರ ಮಾಡುವಾಗ ಎಲ್ಲರೂ ಸರಿ ಮಾಡ್ತಾರೆ. ನೀವು ಹೋಗಿ ನನಗೆ ಪ್ರಸನ್ನ ಅವರನ್ನೇ ಮಾತಾಡಿಸ್ಬೇಕು ಅಂತ ಹೇಳಿದರೆ, ಆ ಪಕ್ಕದಲ್ಲಿ ಕುಂತವ ಅವ ಪ್ರಸನ್ನ ಹೆಂಗೆ ತೋಟಗಾರಿಕೆ ಮಾತಾಡ್ತಾನೆ, ಅವ ಬರೇ ಸಾಯಿಲ್ ಸೈನ್ಸ್, ಇವೆಲ್ಲ ಈ ರಾಜಕೀಯ ಇವೆಲ್ಲ ಗೊಂದಲಗಳಲ್ಲಿ ಸಿಕ್ಕೊಂಡು ಒಳ್ಳೆಯ ಸೈಂಟಿಸ್ಟ್ಗಳು ಅಲ್ಲಿ ಕಳೆದೋಗ್ತಾರೆ. ಈ ರಾಜಕಾರಣಿಗಳಲ್ಲಿ ಇದ್ದಾಗಿನ ಎಲ್ಲ ಅಲ್ಲೂ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ, ದುಡ್ಡೊಡೆಯವರಿದ್ದಾರೆ, ಪ್ರಾಮಾಣಿಕರು ಎಲ್ಲರೂ ಇದ್ದಾರೆ. ಹಾಗೆ ಇದು ನಮ್ಮದು ಸ್ವತಂತ್ರ ಪ್ಲಾಟ್ಫಾರ್ಮ್ ಆಗಿದ್ದಕ್ಕೆ ನಾವು ಈ ಥರ ಮಾತಾಡ್ದಂಗೆ ಅಲ್ಲ ಆಗೋದಿಲ್ಲ. ಇತರ ಸಮಸ್ಯೆಗಳು ಬಿಟ್ಟರೆ ಎಲ್ಲ ಸಿಸ್ಟಮ್ನಲ್ಲೂ ಒಂದಷ್ಟು ಪ್ರಾಮಾಣಿಕ ಸರ್ವಿಸ್ ಕೊಡುವಂಥ ಎಬಿಲಿಟಿ ಇರುವಂಥ ಕಳಕಳಿ ಇರುವಂಥ ಇವರು ಇದ್ದಾರೆ. ನಾವು ಅವ್ರನ್ನೇ ಹುಡುಕಿ ಈ ಸಿಸ್ಟಮನ್ನು ಕಟ್ಟಿದ್ವಿ. ಹಾಗಾಗಿ ನಾವೇನು ಅದೊಂದು ಭಾರಿ ಸ್ಪೆಷಲ್ ಅಂತ ಹೇಳೋದಿಲ್ಲ, ಬಟ್ ಈ ಥರದೊಂದು ವ್ಯವಸ್ಥೆ ಬೇಕಿತ್ತು. ನಮ್ಮ ಮ್ಯಾಗ್ಝಿನಿಗೆ ಅದ್ಭುತವಾದ ಪ್ರತಿಕ್ರಿಯೆ ಇದೆ, ಎಲ್ಲರೂ ಅದನ್ನ ಹೇಳ್ತಾರೆ. ಈ ಥರದ್ದು ಯಾರು ಮಾಡಬೇಕಿತ್ತು, ಪಕ್ಕಾ ವೈಜ್ಞಾನಿಕವಾಗಿ ನೀವು ಇದನ್ನು ಮಾಡ್ತಾ ಇದ್ದೀರಿ ಅಂತ, ಅದು ಓಕೆ. ಆದರೆ ಅದೇ ರೀತಿ ರೈತರಿಂದ ನಮಗೆ ಒಂದು ಮಟ್ಟ ಸ್ಪಂದನೆ ಬೇಕು. ಈಗ ಅವ್ರು ಏನು ಹೇಳಿದರು, ಎಲ್ಲೆಲ್ಲೋ ಫೇಸ್ಬುಕ್ನಲ್ಲಿ ಕೇಳ್ಕೊಳ್ಳ್ರಿ, ಅವ್ರ ಜಮೀನು ಅವ್ರ ದುಡ್ಡು. ಯಾವತ್ತು ನಮಗೆ ಅವರಿಗೆ ಅದರ ಮಹತ್ವ ಗೊತ್ತಾಗ್ತದೆ, ಅಥವಾ ಅಲ್ಲಿ ಯಾವಾಗ ಹೊಡೆತ ತಿಂತಾರೋ ಆವಾಗ ನಮ್ಮಂಥ ವ್ಯವಸ್ಥೆಗೆ ಬರ್ತಾರೆ. ಅದು ನಮಗೂ ಸಿಟ್ಟಿದೆ, ಸಿಟ್ಟತ್ತು ಬೇಜಾರಿದೆ. ಇಷ್ಟೆಲ್ಲ ನಾವು ಮಾಡಿದ್ರೂ ಒಟ್ಟಾರೆ ಜನಸಂಖ್ಯೆ, ರೈತರ ಸಂಖ್ಯೆಯಲ್ಲಿ ನಮ್ಮ ಕನೆಕ್ಟ್ ಆದ ಸಂಖ್ಯೆ ಬೆರಳೆಣಿಕೆ ಭಾಳ ಕಡಿಮೆ ಪ್ರಮಾಣ. ಆದರೆ ನಾವು ಒತ್ತಾಯ ಮಾಡಿ ಕರಿಬೇಕಾ, ಬೇಡ, ಬೇಕಿಲ್ಲ. ನಮಗೆ ಈ ಥರ ನೆಟ್ವರ್ಕ್ ಏನು ಸಿಕ್ಕಿದೆ ಸಾಕು, ಅದರಲ್ಲಿ ನಮಗೆ ವೈ ಆರ್ ಹ್ಯಾಪಿ. ಮತ್ತು ಏನು ಕೇಳಿದರೆ, ಇನ್ನೂ ಇದಾದರೆ ಕ್ಯೂ ಆದರೆ ವಿಷಯ ಹ್ಯಾಂಡಲ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಈಗಲೇ 2 ದಿವಸ 3 ದಿವಸ ಕಾಯಬೇಕು ಅಂತ ಹೇಳ್ತಾರೆ. ಬಟ್ ಹಾಗಾಗಿ ನಿಧಾನವಾಗಿ ಆದರೂ ತಪ್ಪಿಲ್ಲ, ಇದು ಏನು ಬೇಗನೆ ಹೊರಡಿ ನಿಧಾನವಾಗಿ ಸಾಗಿ ಸುರಕ್ಷಿತವಾಗಿ ತಲುಪಿ. ಹಾಗಾಗಿ ಅದೇನು ಪ್ರಶ್ನೆ ಇಲ್ಲ, ಅಥವಾ ನಾವಂತೂ ನಾವೇ ಒಬ್ಬರೇ ಅಂತ ನಾವು ಹೇಳೋಕ್ಕೆ ರೆಡಿ ಇಲ್ಲ. ಬಟ್ ಈಗ ಸೇವೆ ನಮಗೂ ಒಂದು ಮಟ್ಟಕ್ಕೆ ಜನರದ್ದು ಇದು, ಜನರಿಗೆ ನಮ್ಮ ಸೇವೆ ಖುಷಿ ಇದೆ. ಮುಗಿಸೋಣ, ಮುಗಿಸ್. ವೀಕ್ಷಕರೇ, ಕರೆ ಮಾಡಿದ ಎಲ್ರಿಗೂ
ಮತ್ತು ನಮ್ಮ ಎಲ್ಲ ವೀಕ್ಷಕ ವರ್ಗದವರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮ ಮುಂದಿನ ನೇರ ಪ್ರಸಾರ ಕಾರ್ಯಕ್ರಮ ಸೋಮವಾರ ಸಂಜೆ, ನಾಳೆ ಭಾನುವಾರ ಆಗಿರೋದ್ರಿಂದ ನೇರ ಪ್ರಸಾರ ಕಾರ್ಯಕ್ರಮ ಇರಲ್ಲ. ನಮ್ಮ ಬೇರೆ ಕಾರ್ಯಕ್ರಮಗಳ ಪ್ರಸಾರ ಫಾರ್ಮ್ ಟಿ ವಿ ಆ್ಯಪ್ನಲ್ಲಿ ಇರುತ್ತೆ. ಸೊ ಇದರೊಟ್ಟಿಗೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.